विष्णुः गुरुर्देवो महेश्वरः गुरुर् साक्षात् परब्रह्म तस्मै श्री गुरवे नमः। ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಆ ಲಕ್ಷ್ಮಿ ಇನ್ನೂ ಬಂದಿಲ್ವೇನಮ್ಮ? ಬಂದಿಲ್ಲ ಸರ್. ಮಕ್ಕಳಿಗೆ ತಾಯಿ ತಂದೆ ಗುರು ಎಲ್ಲದಕ್ಕಿಂತ ಮುಖ್ಯ. ಯಾವುದು ಮುಖ್ಯ? ತಾಯಿ ತಂದೆ ಗುರುವೆ ದೈವ ನಮ್ಮ ಬಾಳಲಿ, ಅವರ ಸೇವೆಯಲ್ಲಿ ಆನಂದ ಕಾಣಲಿ, ಗುರುವು ತಂದ ಪಾಠ ಹೊಸ ದಾರಿಯಾಗಲಿ, ತಾಯಿ ತಂದೆ ಗುರುವೆ ದೈವ ನಮ್ಮ ಬಾಳಲಿ ನಮ್ಮ ಬಾಳಲಿ. ತನ್ನೆ ನೋಡು, ಒಳ್ಳೆಯವರ ಸ್ನೇಹ ಸಹವಾಸ ನೀನು ಮಾಡು, ಕಳ್ಳನಾಗಬೇಡ ನೀ ಸುಳ್ಳು ಹೇಳಬೇಡ, ನಿನ್ನ ನಂಬಿದವರ ನೀ ಮೋಸ ಮಾಡಬೇಡ, ಎಲ್ಲರಲ್ಲೂ ಒಂದೇ ರೀತಿ ಪ್ರೀತಿ ತೋರಿಸು, ಬಡವ ಧನಿಕ ಭೇದ ನೀಗಿ ಬಾಡಿ ತೋರಿಸು, ತಾಯಿ ತಂದೆ ಗುರುವೆ ದೈವ ನಮ್ಮ ಬಾಳಲಿ, ಅವರ ಸೇವೆಯಲ್ಲಿ ಆನಂದ ಕಾಣಲಿ, ಗುರುವು ತಂದ ಪಾಠ ಹೊಸ ದಾರಿಯಾಗಲಿ, ತಾಯಿ ತಂದೆ ಗುರುವೆ ದೈವ ನಮ್ಮ ಬಾಳಲಿ ನಮ್ಮ ಬಾಳಲಿ. ಪ್ರೀತಿ ತಾಯ್ನಾಡ ಮೇಲೆ ಭಕ್ತಿ, ನಿಮ್ಮ ಹೃದಯ ತುಂಬಿ ಈ ನಾಡು ಬೆಳಗಲಿ, ನೂರು ತಡೆಯ ಬರಲಿ ನೂರೊಂದು ನೋವೆ ಇರಲಿ, ನ್ಯಾಯ ನೀತಿ ರಕ್ಷೆ ನಿನ್ನಿಂದಾಗಲಿ, ಹಿರಿಯರಾಸೆ ಪೂರ್ತಿ ಮಾಡು ಭಾರ ನಿಮ್ಮದು, ನಾಳೆ ನಮ್ಮ ನಾಡ ಕಾಯೋ ಹೊರೆಯು ನಿಮ್ಮದು, ತಾಯಿ ತಂದೆ ಗುರುವೆ ದೈವ ನಮ್ಮ ಬಾಳಲಿ, ಅವರ ಸೇವೆಯಲ್ಲಿ ಆನಂದ ಕಾಣಲಿ, ಗುರುವು ತಂದ ಪಾಠ ಹೊಸ ದಾರಿಯಾಗಲಿ, ತಾಯಿ ತಂದೆ ಗುರುವೆ ದೈವ ನಮ್ಮ ಬಾಳಲಿ ನಮ್ಮ ಬಾಳಲಿ ನಮ್ಮ ಬಾಳಲಿ. தாயி, தந்தை, குரு. ತಾಯಿ ಅಂದ್ರೆ ಯಾರಪ್ಪ? ನಿಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ ಪ್ರತ್ಯಕ್ಷ ದೇವತೆ. ತಂದೆ ಅದ್ಯಾರಪ್ಪ? ನಿಮಗ ಕಷ್ಟಪಟ್ಟು ಗುರುವಿನ ಮೂಲಕ ನಿಮಗೆಲ್ಲ ವಿದ್ಯೆಯನ್ನು ಕೊಟ್ಟು ನಿಮ್ಮ ಏಳಿಗೆಗಾಗಿಯೇ ದುಡಿಯುವವನು. ಇನ್ನು ಗುರು ಅಜ್ಞಾನವನ್ನು ಹೋಗಲಾಡಿಸುವವನೇ ಗುರು. ಹರಿ ಕಾಯಲಾರ, ಗುರು ಕಾಯಬಲ್ಲ. ನೋಡಿದ್ರ ಗಂಟೆ ಹೊಡಿತಾ ಇದೆ. ಲೇ ಹನುಮಂತು, ನಿಂತ್ಕೊಳ್ಳ. ಎಲ್ಲಿ ಹೋಗಿದ್ಯಾ? ಅಮ್ಮವರು ನಿಮ್ ಸಂಬಳ ಬಾಕಿ ಇರೋದನ್ನ ಪಟೇಲ್ ಕ್ಯಾಪ್ಸಂದ್ರು, ಅದಕ್ಕೆ ಹೋಗಿದ್ದೆ. ಪಟೇಲ್ರೇನ್ ಹೇಳಿದ್ರು? ಬರೋ ತಿಂಗಳು ಸಿಟಿಗೆ ಹೋಗ್ತೀನಿ, ಸ್ಕೂಲ್ ಗ್ರಾಂಟ್ ನ ಹೇಗಾದ್ರೂ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬರ್ತೀನಿ, ಆಮೇಲೆ ತಿಂಗಳು ಸಂಬಳನ ಕರೆಕ್ಟ್ ಆಗಿ ಕೊಡ್ತೀನಿ, ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಯಾಕೆಂದ್ರೆ ರಾತ್ರಿ ಅಂತ ಶುರು ಮಾಡಿಬಿಡ್ತಾಳೆ ಅಲ್ವಾ. ಸಲಾಮ್ ಎಷ್ಟೇ ಸಲಾಮ್. ನಮಸ್ಕಾರ ರಹೀಮು. ರಹೀಮು ಯಾಕೆ ಕರೀತೀರಾ ಗುರುಗಳೇ? ರಂಜಾನ್ ಹತ್ರ ಬರ್ತಾ ಇದೆ, ಬಹಳ ಖರ್ಚಿದೆ ಅಂತ ಹೇಳ್ತಾರೆ. ಏನ್ ಮೇಸ್ಟ್ರೆ ತರದ್ರ? ಏನಿಲ್ಲ, ನಿಮ್ ಸಲೀಮ್ 2 ದಿವಸದಿಂದ ಸ್ಕೂಲ್ಗೆ ಬಂದಿಲ್ಲ, ಸರಿಯಾಗಿ ಕಳ್ಸಪ್ಪ. ಆಯ್ತು ಮೇಸ್ಟ್ರೆ, ಕಳಿಸ್ತೀನಿ. ಸರಿ ನಡೀರಿ. ಹನುಮಂತು, ರಹೀಮ್ ಅಂತ ಕರೆದ ತಕ್ಷಣನೇ ನಾನ್ ಸಾಲನೆ ಕೇಳ್ತೀನಿ ಅಂತ ನಿಂಗೆ ಯಾಕೆ ಗೊತ್ತಾಯ್ತು? ಬಡಮೇಶ್ರು ಅದನ್ನು ಬಿಟ್ಟು ಇನ್ನೇನ್ ಕೇಳ್ತಾರೆ? ಗುಡ್ ಮಾರ್ನಿಂಗ್ ಮಾಸ್ಟರ್ಜಿ. ನಮಸ್ಕಾರ. ಏನ್ ಈ ಕಡೆ? ಹೀಗೆ ನಮ್ ಚರ್ಚ್ಗೊಂದು 5,000 ರೂಪಾಯಿ ಗ್ರ್ಯಾಂಟ್ ಬಂತು. ಕ್ರಿಸ್ಮಸ್ ಟೈಮ್ಗೆ ಸುಣ್ಣ ಬಣ್ಣ ಇದಕ್ಕೆಲ್ಲ ಬೇಕಾಗುತ್ತಲ್ಲ, ಅದಕ್ಕೆ ಬ್ಯಾಂಕ್ ಅಲ್ಲಿ ಇಡೋಣ ಅಂತ ಹೋಗ್ತಾ ಇದ್ದೆ. ಡಿಸೆಂಬರ್ ತಾನೇ ಕ್ರಿಸ್ಮಸ್ ಬರೋದು, ಅದವರೆಗೂ ಬೇಕಾದ ಸಮಯ ಇದೆಯಲ್ಲ. ಅದವರೆಗೂ ಕೈಯಲ್ಲಿದ್ರೆ ಖರ್ಚಾಗಿ ಹೋಗುತ್ತಲ್ಲ. ಎಷ್ಟೋ ಜನ ಬಡವರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಒಳ್ಳೆ ನಂಬಿಕಸ್ತರು ನೋಡಿ ಸಾಲ ಅಂತ ಕೊಟ್ರೆ ಅವ್ರ ಕಷ್ಟನೂ ಪರಿಹಾರ ಆದಾಗುತ್ತೆ, ನಿಮ್ಗೂ ಟೈಮ್ ಸರಿಯಾಗಿ ದುಡ್ಡು ಸಿಗ್ದಾಗುತ್ತೆ. ಅಕಸ್ಮಾತ್ ಮೇಲಧಿಕಾರಿಗಳು ಅರ್ಜೆಂಟ್ ಆಗಿ ಬಂದು ಗ್ರಾಂಟ್ ಅಲ್ಲಿ ಚರ್ಚ್ಗೆ ಉಪಯೋಗಿಸೋ ಹಣನ ಬಡ್ಡಿ ಕೊಡ್ತೀರ ಅಂತ ಬೈದ್ರೆ, ನೋಡಿದ್ರ ನಮ್ಮನ್ಮಂತೂ ಕರೆಕ್ಟ್ ಆಗಿ ಹೇಳ್ತಿದ್ದಾನೆ. ಇವನು ಬೆಳಿಗ್ಗೆಯಿಂದ ಇದನ್ನೇ ಹೇಳ್ತಾ ಇರೋದು. ಬರ್ತೀರಾ? ನಮಸ್ಕಾರ. ಲೋ ಹನುಮಂತು, ಯಾವಾಗ್ಲೂ ನನ್ನ ಮರ್ಯಾದೆ ಗೌರವ ಕಾಪಾಡೋದ್ರಲ್ಲೇ ಇರ್ತೀಯಲ್ಲ. ಸಿಟಿಲ್ ಓದ್ತಿದ್ದಾಳಲ್ಲ ಲಕ್ಷ್ಮಿ, ಅವಳಿಗೆ ಟೈಮ್ ಸರಿಯಾಗಿ ಫೀಸ್ ಕಟ್ಟದೆ ಹೋದ್ರೆ ಅವಳ ಗೌರವ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯ? ಗುರುಗಳೇ, ಕೃಷ್ಣನ್ ದೇವಸ್ಥಾನದಲ್ಲಿ ಗುರಿ ಕಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಹೋಗೋಣ. ಮರಿಯಪ್ಪ, ಈ ಸರಿ ಗುರಿ ಹೊಡಿಯೋದು ಸ್ವಲ್ಪ ಕಷ್ಟನೇ. ಆಟ ಸುಲಭ ಕೊಟ್ಬಿಡ್ತಾರ, ಅದ್ರೊಳಗೆ 500 ರೂಪಾಯಿ ಇಟ್ಟಿದ್ದಾರೆ. ಏನೋ ಹನುಮಂತು, ಎಲ್ರ ಮನೇಲೂ ನಮ್ಮಲ್ಲಿದ್ದಾಗೆ ತಾಪತ್ರೆಯ ಇರುತ್ತೇನೋ. ನಡಿ, ಹೇಗೂ ಇಷ್ಟು ದೂರ ಬಂದಿದ್ದೀವಿ, ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ. ಗುರುಗಳೇ ಸ್ವಲ್ಪ ಇರಿ, ಹತ್ರ ಹೋಗಿ ಗುರಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಏಯ್ ಹನುಮಂತು, ಹನುಮಂತು. ನನಗ? ಹೌದು ಗುರುಗಳೇ, ನಿಮಗೋಸ್ಕರನೇ ಗುರಿ ಹೊಡೆದೆ. ತಗೊಳ್ಳಿ ಗುರುಗಳೇ. ಹನುಮಂತು, ನೀನ್ ಗುರಿ ಹೊಡಿಲಿ ಕಣ, ನನ್ನ ತಾಪತ್ರಯನೇ ಹೊಡೆದೆ. ದೇವರು ನೀನ್ ಚೆನ್ನಾಗಿಟ್ಟಿರ್ಲಿ. ಯಾವ ಜನದಲ್ಲಿ ನೀನ್ ಏನಾಗಿದ್ಯೋ ನನಗೆ. ತಗೊಳ್ಳಿ ಗುರುಗಳೇ, ತಗೊಳ್ಳಿ. ಹನುಮಂತು, ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ ಕಣೋ, ಒಪ್ಕೋತೀಯಾ? ಇಲ್ದೆ ಹೋಗಿದ್ದಿದ್ರೆ ಆ 500 ರೂಪಾಯಿ ನಮಗೆ ಸಿಗತ್ತೆ ಅನ್ಕೊಂಡಿದ್ವಾ? ಅನ್ಕೊಳ್ದೆ ಇದ್ದಿದ್ರೆ ದೇವಸ್ಥಾನಕ್ಕೆ ಬನ್ನಿ ಅಂತ ಯಾಕೆ ಕರೀತಿದ್ದೆ? ಕುರುಡನಿಗೆ ರಸ್ತೆ ತೋರಿಸಿದ್ರೆ ಸಾಲದು, ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಅಂತ ನೀವೇ ಹೇಳ್ತಿದ್ರಿ. ಎಷ್ಟು ವಯಸ್ಸು? 25 ವರ್ಷ ಗುರುಗಳೇ. ನಿನ್ನ ವಯಸ್ಸು ಕೇಳಿಲ್ವೋ ಮುಟ್ಟಾಳ? ನಿನ್ನ ಶರ್ಟ್ಗೆ ಎಷ್ಟು ವಯಸ್ಸಾಯ್ತು ಅಂತ. ಇದಕ್ಕ? ಅದು ಬಿಡಿ ಗುರುಗಳೇ, ಬರೋ ವರ್ಷ ದೀಪಾವಳಿವರೆಗೂ ತಡೆಯುತ್ತೆ. ಒಗಿದೆ ಹಾಗೆ ಇಟ್ಟಿದ್ರೆ. ತಗೋ, ಹೊಸ ಶರ್ಟ್ ಹೊಲಿಸ್ಕೊ. ನನಗೆ ಬೇಡಿ ಗುರುಗಳೇ, ಇನ್ನೊಂದ್ಸಲ ಗುರಿ ಕಟ್ಟಲ್ಲ. ಹನುಮಂತು, ಇನ್ನೊಂದ್ಸಲ ನನಗೂ 500 ರೂಪಾಯಿ ಸಿಕ್ಕೋಲ್ಲಪ್ಪ. ತಗೊಳ್ಳು, ತಗೋ, ಕೊಡು. ಈ ಮೇಸ್ಟ್ ಕಟ್ಕೊಂಡು ಹೊಟ್ಟೆ ಹಸ್ಕೊಂಡು ಅಳ್ತಿರೋ ಸಾಲದು. ಈ ಹಾಳಾದ ಹಸಿ ಸೌದೆ ಬೇರೆ ನಾನು ಅಳಿಸುತ್ತೆ. ಅಯ್ಯಪ್ಪ, ಏ ಹನುಮಂತು, ಬರ ಇಲ್ಲಿ. ಅಮ್ಮ, ನಿನ್ಗೆ ಅಕ್ಕಿ ತಗೊಂಡ್ ಬಾ ಅನ್ನ, ಕಲ್ ತಗೊಂಡ್ ಬಾ ಅನ್ನ. ಈ ಕಲ್ ತಗೊಂಡು ವಾಪಸ್ ಕೊಟ್ಬಿಟ್ಟು ಅಕ್ಕಿ ತಗೊಂಡ್ ಬಾ. ನಾ ಸ್ವಲ್ಪ ಮಾತಾಡ್ಬೋದಾ? ಯಾಕೆ, ಸ್ಕೂಲ್ನಲ್ಲಿ ಮಾತಾಡ್ಲಿಲ್ವಾ? ಸ್ಕೂಲ್ನಲ್ಲಿ ಪಾಠ ಹೇಳುವಾಗ ಮಾತಾಡ್ತೀನಿ, ಇಲ್ಲಿ ನಿನ್ನ ಮಾತು ಕೇಳ್ತೀನಲ್ಲ. ಕೇಳಿದ್ರೆ ಏನ್ ತಪ್ಪು? ಬರ ಈ ಕಡೆ. ನೀರಿಲ್ದ ಬಾವಿ ಇರೋ ಹಾಗೆ ಒಂದು ಸ್ಕೂಲು, ಅದ್ರಲ್ಲಿ ನೀರ್ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಇರೋ ಬಿಟ್ಟು ಕೆಲಸ ಮಾಡೋ ಮೇಷ್ಟ್ರು. ಸಿಟಿಗೆ ಹೋಗಿ ಒಂದ್ ಒಳ್ಳೆ ಕೆಲಸ ನೋಡ್ಕೊಂಡು ಸುಖವಾಗಿ ಜೀವನ ಮಾಡೋಣ ಬನ್ನಿ ಅಂದ್ರೆ ಈ ಹಳ್ಳಿಲಿರೋ ಹುಡುಗರಿಗೆ 4 ಅಕ್ಷರ ಹೇಳ್ಕೊಡೋರು ಯಾರು ಅಂತೀರಾ? ಅಮ್ಮ, ಕಲ್ ಕೊಡಿ, ಅಕ್ಕಿ ತರ್ತೀನಿ. ಇವ್ರ ಗುರುಗಳಿಗೆ ಏನಾದ್ರೂ ಹೇಳ್ಬಿಟ್ರೆ ಇವನು ಗುರ್ರ ಅಂತ ಬಂದ್ಬಿಡುತ್ತೆ. ತಗೊಳ್ಳೋ, ಹೋಗೋ. ನಮ್ ಲಕ್ಷ್ಮಿಯಿಂದ ಯಾವ್ದು ಕಾಗ್ದ ಬರ್ಲಿಲ್ವಾ? ಬಂತಲ್ಲ, ನಿಮ್ಮ ಕಣ್ಣಿಗೆ ಕಾಣೋ ಹಾಗೆ ಟೇಬಲ್ ಮೇಲೆ ಇಟ್ಟಿದ್ನಲ್ಲ, ನೋಡ್ಲಿಲ್ವೇನೋ? ಬರೋ ತಿಂಗಳು ಪರೀಕ್ಷೆಗೂ ಸೇರಿ 4 ರೂಪಾಯಿ 4 ರೂಪಾಯಿ ಅಲ್ಲ, 400 ರೂಪಾಯಿ ಕಟ್ಬೇಕಂತೆ. 400 ರೂಪಾಯಿ. ಹನುಮಂತ ನಿಮ್ಗೆ ಹೇಳಿಲ್ವಾ? ಏ ಹನುಮಂತ, ಹೇಳ್ದ ಮಾರಾಯ್ತಿ, ನೀನ್ ಅವನು ಬೈಬೇಡ. ಹನುಮಂತು, ಇಲ್ಲಪ್ಪ, ನಮ್ ಲಕ್ಷ್ಮಿ ಅಡ್ರೆಸ್ಗೆ ಈ ಹಣ ಮನಿ ಆರ್ಡರ್ ಮಾಡ್ಬಿಡು. ಆಯ್ತು ಗುರುಗಳೇ, ಹೋಗು. ಕರಾಟೆ ಸ್ಟೂಡೆಂಟ್ ಯಾರು? ಮೈಥಿಲಿ ಮೇಡಮ್. ಅವಳಿಲ್ಲ, ಹಾಸ್ಟೆಲ್ ಅಲ್ಲ ಕರಾಟೆ ಪ್ರಾಕ್ಟೀಸ್ ಮಾಡೋದು. ಕ್ಯಾಂಟೀನ್ ನಲ್ಲಿ ಮೈಸೂರು ಪಾಕ್ ಮುರಿತೀನಿ ಅಂತ ಟೇಬಲ್ ಮುರಿದು ಹಾಕಿದ್ದಾಳೆ. ಅವಳು ಬಂದ್ರೆ ನಾನು ನೋಡಕ್ ಹೇಳು. ಯಾಕೆ ಮೇಡಮ್, ಏನಾದ್ರೂ ಮುರಿಬೇಕಾ? ಅವಳು ಹಲ್ ಮುರಿಬೇಕು. ಇಡಿಯಟ್ಸ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನೀನ್ ತಾನೆ ಪ್ರಭಾ? ಹೌದು. ಯಾಕೆ ಮೇಡಮ್? ಹೆಸರು ಚೆನ್ನಾಗಿಲ್ಲ ಅಂದ್ರೆ ರೂಪ ಅಂತ ಚೇಂಜ್ ಮಾಡ್ಕೋತೀನಿ. ನಿನ್ನೆ ರಾತ್ರಿ ನಿನ್ ರೂಮ್ ನಲ್ಲಿ ಗಂಡಸ್ ಮಾತಾಡೋ ಧ್ವನಿ ಕೇಳ್ತಾ ಇತ್ತು. ಯಾರದು? ವಾಚ್ಮನ್ ಮೇಡಮ್. ಯಾಕೆ ಬಂದಿದ್ದ? ಟೈಮ್ ಎಷ್ಟು ಅಂತ ಕೇಳಕ್ ಬಂದಿದ್ದ. ಯಾವ ಟೈಮಿಗೆ ಬಂದಿದ್ದ? ನನ್ ಗಡಿಯಾರ ನಿಂತು ಹೋಗಿತ್ತು ಮೇಡಮ್. ಬರ್ತಾ ಬರ್ತಾ ಈ ಹಾಸ್ಟೆಲಲ್ಲಿ ರೆಸ್ಪೆಕ್ಟ್ ಇಲ್ದ ಹಾಗಾಗಿದೆ. ಬನ್ನಿ ಬನ್ನಿ, ಭಾನುವಾರ ಬಂದಾಯ್ತು. ಮೊಮ್ಮಗಳನ್ನ ಕರ್ಕೊಂಡು ಹೋಗೋಕೆ ತಾತ ಬರ್ಲಿಲ್ವೇ ಅನ್ಕೊಂಡೆ, ಕರೆಕ್ಟ್ ಆಗಿ ಬಂದ್ಬಿಟ್ರಿ. ಲಕ್ಷ್ಮಿ, ತಾತ ಬಂದಿದ್ದಾರೆ, ನೀನು ಜೊತೆಲಿ ಹೋಗಿ ಸಾಯಂಕಾಲ ಬೇಗ ಬಂದ್ಬಿಡು. ಸರಿ ಮೇಡಮ್, ಬನ್ನಿ ತಾತ. ಎಷ್ಟು ದಿನ ಅಂತ ಇದೇ ತರ ಮುದುಕನ ವೇಷದಲ್ಲಿ ನಾಟಕ ಆಡ್ತಿರ್ತೀರಾ? ಪರೀಕ್ಷೆ ಮುಗಿಸಿ ನಮ್ಮ ಹಳ್ಳಿಗೆ ಹೋಗೋರು. ಹಳ್ಳಿಗೆ ಹೋದ್ರೆ ಮಾತ್ರ ನಾವಿಬ್ರು ಮೀಟ್ ಮಾಡೋಕ್ಕಾಗತ್ತಾ? ಇಲ್ಲಿ ಅಂದ್ರೆ ಮುದುಕನ ವೇಷ ಹಾಕಿ ವಾರ್ಡನ್ ಹತ್ರ ತಪ್ಪಿಸ್ಕೋಬಹುದು. ಅಲ್ಲಿ ನಿಮ್ಮ ಅಪ್ಪ ಇದಾರಲ್ಲ. ನಮ್ಮ ಅಪ್ಪನಿಗೆ ಯಾವಾಗ್ಲೂ ದುಡ್ಡಿನ ಯೋಚನೆ, ನಮ್ಮನ್ನ ನೋಡೋಷ್ಟು ಪುರ್ಸತ್ತಲ್ಲಿರುತ್ತೆ. ಎರಡು ಹೊತ್ತು ದುಡ್ಡು ದುಡ್ಡು ಅನ್ನೋ ನಿಮ್ಮಪ್ಪ ಈ ಬಡವ್ರ ಹುಡುಗಿನ ನೀನ್ ಮದ್ವೆ ಮಾಡ್ಕೊಳಕ್ ಹೋಗ್ತಾರಾ? ಅವ್ರೇನ್ ಒಪ್ಪೋದು? ನೋಡ್ ಲಕ್ಷ್ಮಿ, ಲವ್ ಮಾಡೋರು ಜಾಸ್ತಿ ಯೋಚನೆ ಮಾಡಬಾರ್ದು, ಮಾತಾಡಬಾರ್ದು. ಈಗ ನಾವು ಮಾತಾಡಿ ಇತ್ಯರ್ಥ ಮಾಡ್ಕೊಳ್ತೇ ಇದ್ರೆ ಬೇರೆಯವ್ರು ನನ್ನ ನೋಡಿ ಮಾತಾಡೋ ತರ ಆಗ್ಬಾರ್ದಲ್ವಾ? ಹೌದೌದು, ಅದಕ್ಕೆ ನನ್ನ ಏನ್ ಮಾಡುವಂತೀಯ? ಹಳ್ಳಿಗೆ ಹೋದ ತಕ್ಷಣ ನಾನ್ ನಮ್ಮಪ್ಪನ ಹತ್ರ, ನೀವು ನಿಮ್ಮಪ್ಪನ ಹತ್ರ ನಮ್ ಲವ್ ವಿಷಯ ಹೇಳ್ಬೇಕು ಅಷ್ಟೇ ತಾನೆ? ಓಕೆ. ಸೀನು, ಮೊದಲು ನೀನ್ ಹೇಳ್ಬೇಕು. ಮೊದಲು ನೀನು? ನೀನ್ ಹೇಳ್ಬೇಕು. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಈ ಕರ್ಚೀಪ್ ಅಲ್ಲಿ ಕಲ್ ಕಟ್ಟಿ ಸಮುದ್ರಕ್ಕೆ ಎಸಿತೀನಿ. ಇದು ಯಾರ ಕೈಗೆ ಮೊದಲು ಸಿಗುತ್ತೋ ಅವ್ರು ಗೆದ್ದಾಗೆ, ಸೋತವ್ರು ಮೊದಲು ಹೇಳ್ಬೇಕು. ಓಕೆ? ಓಕೆ. ಸಾಗರದ ಕನ್ನಿಕೆಯು ಒಲಿದು ಬಂದಳು, ಚೆಲುವ ಚೆಲ್ಲುತ್ತಾ ಎದುರು ನಿಂತಳು, ಕಣ್ಣೆದುರು ನಿಂತಳು. ಹಗಲಿನಲೇ ಚಂದಿರನು ಧರೆಗೆ ಬಂದನು, ಹೃದಯ ಮೀಟುತ್ತಾ ಎದುರು ನಿಂತನು, ಕಣ್ಣೆದುರು ನಿಂತನು. ಪಾಲ್ಗಡಲಿನಲ್ಲಿ ಮೈ ತೊಳೆದು ಬಂದೆ, ಅಮೃತ ಕಲಶ ನನಗಾಗಿ ತಂದೆ, ಬಾಮಂಚಿನಲ್ಲಿ ರವಿಯಂತೆ ಬಂದೆ, ಏನೇನೋ ಆಸೆ ಎದೆಯಲ್ಲಿ ತಂದೆ, ಹೆಣ್ಣಂದರ ಕಾವ್ಯಕ್ಕೆ ಇಂದು ನಾ ತಂದೆ ಈ ಅಭಿನಂದನೆ. ಹಗಲಿನಲೇ ಚಂದಿರನು ಧರೆಗೆ ಬಂದನು, ಹೃದಯ ಮೀಟುತ್ತಾ ಎದುರು ನಿಂತನು, ಕಣ್ಣೆದುರು ನಿಂತನು. ರಾಜನಂತೆ ಹಸಿರನ್ನು ತಂದೆ, ಈ ಬಾಳಗೀತೆಗೆ ಶ್ರುತಿಯಾಗಿ ಬಂದೆ, ವಾಸಂತಿಯಂತೆ ಹೂಧರಿಸಿ ನಿಂದೆ ತಂಗಾಳಿಯಂತೆ ತಂಪನ್ನು ತಂದೆ. ಸಾಗರದ ಕನ್ನಿಕೆಯು ಒಲಿದು ಬಂದಳು ಚೆಲುವ ಚೆಲ್ಲುತ್ತಾ ಎದುರು ನಿಂತಳು ಕಣ್ಣೆದುರು ನಿಂತಳು. ಹಗಲಿನಲೇ ಚಂದಿರನು ಧರೆಗೆ ಬಂದನು ಹೃದಯ ಮೀಟುತ್ತಾ ಎದುರು ನಿಂತನು ಕಣ್ಣೆದುರು ನಿಂತನು. ಏನೆಯಾ ಮೆಕ್ಯಾನಿಕ್, ಈ ಓಳ್ಮಾಳ್ ಕಾಲ್ ಮಾಡ್ಕೊಂಡು ಯಾಕೆ ಪ್ರಾಣ ಬಿಡ್ತಾ ಇದೀಯಾ? ನಾನ್ಯಾಕಪ್ಪ ಪ್ರಾಣ ಬಿಡ್ಲಿ, ಈ ಹಳ್ಳಿ ಪಟೇಲ್ರು. ಓ ಪಟೇಲ್ ಬಂದ್ರು. ಏನಯ್ಯ ಟಿಫನ್ನು? ನನ್ನ ಹೆಸರು ಟಿಫನ್ ಅಲ್ಲ ಸರ್, ಸ್ಟೀಫನ್. ನನ್ ಬಾಯಾಗ ಬರೋದೇ ಹಂಗೆ. ಕಾರ್ ರಿಪೇರಿ ಆಯ್ತಾ? ಯಾಕಂದ್ರೆ ನಾಳೆ ನನ್ನ ಮಗ ಬರ್ತಾನೆ. ರಿಪೇರಿ ಏನೋ ಆಯ್ತು, ಗಾಡಿ ಅಂದ್ಮೇಲೆ ಓಡ್ಬೇಕಲ್ಲ. ಇದು ಓಡ್ಬೇಕು ಅನ್ನೋದು ನನಗೆ ಗೊತ್ತಿಲ್ವಾ? ನೀನೊಬ್ಬ ದೊಡ್ಡ ಮೆಕ್ಯಾನಿಕ್ ಅಂತ ನಿನ್ನ ಹತ್ರ ತಂದು ಕೊಟ್ಟೆ ನೋಡು ನಾನು ಗಾಡಿನ. ನೋಡು, ಇದು ಕಾರ್ ಆಗಿ ಓಡಿದ್ರು ಸರಿ, ನಾಲ್ಕು ಜನ ಹೇಳಿದ್ರು ತೀರಾಗಿ ಓಡಿದ್ರು ಸರಿ, ಇದೇ ಗಾಡಿಲೇ ನನ್ನ ಮಗನ ಕರ್ಕೊಂಬರೋದು, ಗೊತ್ತಾ? ಸರಿ, ರಿಪೇರಿ ಮಾಡು. ನಮಸ್ಕಾರ ಮೇಷ್ಟ್ರೆ. ನಮಸ್ಕಾರ ಪಟೇಲ್ರೇ. ನಮ್ ಸ್ಕೂಲ್ ಗ್ರಾಂಟ್ ವಿಷಯ ಏನಾಯ್ತು, ಮರ್ತು ಬಿಟ್ರಾ? ಮರ್ತಿಲ್ಲ, ಅದೇ ವಿಷಯವಾಗಿ ಮಂತ್ರಿ ನೋಡಕ್ ಹೋಗ್ತಾ ಇದ್ದೀನಿ. ಅದಷ್ಟು ಸುಲಭ ಅಲ್ಲ ಅನ್ಸುತ್ತೆ. ನನಗೆ ತುಂಬಾ ಸುಲಭ ಬೇಸ್ರೆ. ನಮ್ ಶಾಮಣ್ಣವ್ರ ಮಗ ಸೋಮ್ ಸುಂದ್ರು ಇಲ್ವೇ, MLA, ಅವನ್ ಗೆದ್ದಿದ್ದೇ ನನ್ನೊಂದು ಓಟಿಂದ ತಾನೆ. ಅವನಿಗೆ ಒಬ್ಬ ಮಿನಿಸ್ಟ್ರು ಸೋಮ್ ಸುಂದ್ರ ನನ್ನ ಹತ್ರ ಓದ್ದುಡ್ಗ ಅಲ್ವೇ? ಸರಿ ಸರಿ, ನಿಮ್ಮ ಹತ್ರ ಓದಿದ್ದವ್ರು ಯಾರಿದ್ದಾರೆ ಹೇಳಿ ನಮ್ಮ ಹಳ್ಳಿಲಿ, ನನ್ನೊಬ್ಬರು ಬಿಟ್ಟು? ನಿಮಗೆಲ್ಲ ಗುಡ್ ಬೈ ಹೇಳೋಕ್ ಮುಂಚೆ ಒಂದು ಮಾತು ಹೇಳಬೇಕು ಅಂತ ಇದ್ದೀನಿ. ನಿಮಗೆ ಸಂದರ್ಭ ಸಿಕ್ಕಿದಾಗ ದಯವಿಟ್ಟು ಇಲ್ಲಿಗೆ ಬಂದು ನನ್ನನ್ನು ನೋಡಿ. ನಾನು ಯಾವಾಗಲೂ ಇಲ್ಲೇ ಇರ್ತೀನಿ. ಗುಡ್ ಬೈ ಮೇಡಮ್. ಗುಡ್ ಬೈ. ಬನ್ನಿ ತಾತ, ಬನ್ನಿ. ತಾತ ನಾನು ರೆಡಿ ಮೇಡಮ್. ಹೋಗಿ ಬರ್ತೀನಿ, ಟ್ರೈನಿಗೆ ತುಂಬಾ ಹೊತ್ತಾಗುತ್ತೆ. ಟ್ರೈನ್ ನಲ್ಲಿ ಹೋಗ್ತಿರೋ ಹಡಗಲ್ಲಿ ಹೋಗ್ತಿರೋ? ಸ್ಟೇಷನ್ ಅಲ್ಲಿ ಮೀಟ್ ಮಾಡ್ತೀನಿ. ಮಿಸ್ಟರ್ ಶ್ರೀನಿವಾಸ್, ಏನ್ರಿ ಇಲ್ಲಿಗೆ ನಿಮ್ಮ ಅಪ್ಪ ಅಮ್ಮ ಓದೋಕ್ ಕಳ್ಸಿದ್ರ? ಮುದ್ಕನ್ ವೇಷ ಹಾಕೊಂಡು ಮೋಸ ಮಾಡಕ್ ಕಳ್ಸಿದ್ರ? ಲಕ್ಷ್ಮಿ ಈಗಲೇ ಓಡ್ತಾ ಇದ್ದಾನಲ್ಲ, ಇವನ್ನ ನಂಬಿ ನಿನ್ನ ಬಾಳ್ ನಡ್ಸೋ ಕನಸು ಕಾಣ್ತಾ ಇದೀಯಾ? ನಾನ್ ನಿಮ್ ಹತ್ರ ಇಷ್ಟು ಸ್ಟ್ರಿಕ್ಟ್ ಆಗಿರೋ ಕಾರಣ ನನ್ನ ಜೀವನದಲ್ಲಿ ನಡೆದ ಕಹಿ ಅನುಭವ ಅದು ನಿನ್ನ ಜೀವನದಲ್ಲೂ ಆಗಬಾರ್ದು. ಯಾಕೆಂದ್ರೆ ನೀನು ಒಬ್ಬ ಬಡ ಮೇಷ್ಟ್ರ ಮಗಳು. ಮೇಡಮ್, ನಾನ್ ಮಾಡ್ತಾ ಇರೋ ತಪ್ಪು, ಆದ್ರೆ ನೀವು ತಿಳ್ಕೊಂಡಿರೋ ಹಾಗಲ್ಲ. ನಾನು ಲಕ್ಷ್ಮಿ ಚಿಕ್ಕ ವಯಸ್ಸಿಂದ ಜೊತೆಲೇ ಬೆಳೆದವರು. ಇರಬಹುದು, ಆದ್ರೆ ಇದು ಕೆಟ್ಟದ್ದು ಒಳ್ಳೇದು ಗೊತ್ತಾಗದೇ ಇರೋ ವಯಸ್ಸು. ನಾಳೆ ಲಕ್ಷ್ಮಿ ಜೀವನ ಹಾಳಾಗಬಾರ್ದು. ಇಲ್ಲ ಮೇಡಮ್, ನಾನು ನಿಮಗೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಾನು ಯಾವತ್ತೂ ಲಕ್ಷ್ಮಿನ ಕೈ ಬಿಡಲ್ಲ ಮೇಡಮ್. ಐ ಬಿಲೀವ್ ಯು. ಬೆಸ್ಟ್ ಆಫ್ ಲಕ್. ನಿಮ್ ಜೀವನ ಹಸಿರಾಗಲಿ. ಲೇ ಹನುಮಂತು, ಏನೋ ಇದೆಲ್ಲ? ಇವತ್ತು ಹಬ್ಬನ ಇಲ್ಲ ಹುಡ್ದಬ್ಬನ? ಎಲ್ಲಿ ನೋಡಿದ್ರು ಮಾವಿನೆಲೆ ಹಸಿರು ತೋರಣ ಎಲ್ಲ ನೇತಾಡ್ತಾ ಇದೆಯಲ್ಲ. ಗುರುಗಳೇ, ನಿಮ್ ಮಗಳನ್ನ BA ಓದಿಸೋದಿಕ್ಕೆ ನೀವು ಎಷ್ಟು ಜನರ ಮನೆ ಮುಂದೆ ತೋರಣ ತರ ನೇತಾಡಿದೀರಾ ಅಂತ ನಿಮ್ ಮಗಳು ಗೊತ್ತಾಗೋದ್ ಬೇಡವೆ? ನಿಮ್ಮ ಹೊಲ್ಗ ನೀವೇ ಊದ್ಕೊಳ್ತಾ ಇರಿ. ಏನೋ ಹನುಮಂತ, ಮರದಲ್ಲೂ ಹೂ ಹಣ್ಣು ಬಿಡುತ್ತೆ, ಅದು ಊರವ್ರಿಗೆಲ್ಲ ಹೇಳ್ಕೊಂಡ್ ಬರ್ತೀಯ. ಈ ಮೋರೆಗೆ ಮೇಲ್ಕೊಟ್ಟ ಮೂರ್ನಾಮ ಅಂತ ನಿಮ್ಗೆ ಯಾವಾಗ್ಲೂ ಇದೆ. ಹನುಮಂತು ಸೀಟ್ ಹೊಡಿತಾ ಇದೆ, ಪಾಪ ಸ್ಟೇಷನ್ಗೆ ಹೋಗೋಣ. ನಡೀರಿ ಗುರುಗಳೇ. அப்பா, ஏனப்பா இது ಜಟಕ ಗಾಡಿ ತಂದಿದ್ದೀರಾ? ಅದೇನೇ ಹಂಗನ್ಬಿಟ್ಟೆ, ನೀ ಬರ್ತೀಯಾ ಅಂತ ಹೇಳಿ ಎಷ್ಟೊಂದು ದುಡ್ಡು ಖರ್ಚು ಮಾಡಿ ರಿಪೇರಿ ಮಾಡಿಸಿ ಮೆಕ್ಯಾನಿಕ್ ಜೊತೆ ಡ್ರೈವರ್ ಆಗಿ ಕರ್ಕೊಂಡ್ ಬಂದಿದ್ದೀನಿ. ಹಂಗ ಅನ್ಬಿಟ್ಟಲ್ಲ, ಕುಂತ್ಕೊಂಡು ನೋಡ ಹೆಂಗ ಹೋಗ್ತದೆ ಅಂತ. ಯೋ ಮೆಕ್ಯಾನಿಕ್, ನನ್ನ ಮಗ ಬಿಸಿಲು ನಿಂತಲ್ಲ, ಬೇಗ ಸ್ಟಾರ್ಟ್ ಮಾಡ ಗಾಡಿನ. ಬಿಸಿಲು ಮಳೆ ಎಲ್ಲ ಕಾರ್ಗೆ ಹ್ಯಾಕ್ ಸರ್ ಗೊತ್ತಾಗುತ್ತೆ? ಇದು ಸ್ಟಾರ್ಟ್ ಆಗಲ್ಲ ಸಾರ್, ನಾವು ಬರ್ತಾ ತಳ್ಕೊಂತಾನೆ ಬಂದ್ವಿ. ಏನಪ್ಪ ಇದು ಸ್ಟಾರ್ಟ್ ಆಗಲ್ಲ ಅಂತಾನೆ? ಅದೇನಿಲ್ಲ ಕಣೋ, ಗಾಡಿ ವಯಸ್ಸಾಯ್ತು ನೋಡು, ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ. ಇಷ್ಟೊಂದ್ ಜನ ಯಾಕೆ ಕರ್ಕೊಂಡ್ ಬಂದಿದ್ದೀನಿ? ತಳ್ಳಕ್ಕೆ, ಆಮೇಲೆ ಓಡ್ತದ ನೋಡು, ಹಿಡಿಯಕ್ ಆಗಕ್ಕಿಲ್ಲ. ಈ ಗಾಡಿಗೆ ಬ್ರೇಕ್ ಇಲ್ವಾ? ಎಲ್ಲ ಇದೆ, ಕೂತ್ಕೊಳ್ಳಯ್ಯ. ತಳ್ರಯ್ಯ, ತಳ್ರಿ, ಬೇಗ ತಳ್ರಯ್ಯ. ನಿಲ್ಲಿಸ್ರ, ಏನ್ ಊರವರೆಗೂ ತಳ್ಕೊಂಡೆ ಹೋಗ್ತೀರೇನೋ? ಯಾಕೋ ಏನಾಯ್ತು? ಸ್ಟಾರ್ಟ್ ಆಗುತ್ತೆ ಅಂತ ತಳ್ಕೊಂಡೆ ಬರ್ತಾ ಇದೀರಾ? ಕಾರ ಇದು, ಇದ್ರಲ್ಲಿ ಕೂತ್ಕೊಂಡ್ ಬರೋದೇ ಅವಮಾನ. ಏಯ್, ತಳ್ಕೊಂಬಂದು ಅವ್ರಿಗೆ ಅವಮಾನ ಆಗಿಲ್ಲ, ಕುಂತ್ಕೊಂಬಂದು ನಿನಗೆ ಅವಮಾನ ಆಗೋಯ್ತು. ಏಯ್, ತಳ್ರ ಗಾಡಿನ, ನಡ್ಕ ಬರಲಿ ಅವನು. ಗಾಡಿ ಆಳ್ತಾ ಅಯ್ಯೋ, ಇದೇನ್ರಿ ಇದು? ಪೆಟ್ಟಿ ಇದೆ, ಮಗು ಇಲ್ಲಿ. ನಿನ್ ಮಗುನ ಪೆಟ್ಟಿಲಿ ಬೀಗ ಹಾಕಿದ್ದೀನಿ ಅಯೋಗ್ಯ ಅಂತಂದು. ಇದೇ ಕಾರಲ್ಲಿ ಹುಟ್ಟಿ ಬೆಳೆದು ಈ ಕಾರಲ್ಲಿ ಕೂತ್ಕೊಳಕ್ ಅವಮಾನ ಅಂತ ಅವನಿಗೆ. ಪಾರ್ಕಸಿನ, ಇಷ್ಟು ವರ್ಷ ನಿಮ್ಮಪ್ಪ ನಿನ್ನ ನನ್ ಕಣ್ಣಗ್ ಬೀಳ್ ಹಾಗೆ ಕಾಲೇಜಲ್ಲಿ ಇಟ್ಟು ಬೀಗ ಹಾಕಿದ್ರು. ಚಿನ್ನ ಚಿನ್ನನ ಪೆಟ್ಟಿಲಿಟ್ಟು ತಾನೇ ಬೀಗ ಹಾಕ್ತಾರೆ. ಹಾಗೆ ಕಾಲೇಜಲ್ಲಿ ಇಟ್ಟು ಬಿ ಏನೋ ಎಂ ಏನೋ ಓದಿಸ್ತಾರೆ ತಾನೇ ಮಾರ್ಕೆಟ್ ಅಲ್ಲಿ ರೇಟ್ ಹೆಚ್ಚಕ್ಕೆ. ಓದ್ ಬಂದಿರೋ ಮಗನ ಯೋಚನೆ ಇಲ್ಲ, ಮಾರ್ಕೆಟ್ ರೇಟು ಹಣದ ಯೋಚನೆ. ತೆಂಗಿನ ಮರ ನಡೋದು ತೆಂಗಿನ ಕಾಯಿಗೋಸ್ಕರ, ಇದ್ರ ತಪ್ಪೇನಿದೆ? ಅದಕ್ಕೋಸ್ಕರ ಕಣ್ಣು ಮೂಗು ಸರಿ ಇಲ್ದಿರೋ ಹುಡುಗಿನ ತಂದು ಅವನಿಗೆ ಮದುವೆ ಮಾಡ್ಬೇಕು ಅಂತಿದ್ದೀರಾ? ಅವನಿಗೂ ಆಸೆ ಅಂತ ಇರುತ್ತಲ್ಲ, ಯಾಕೆ ಸುಮ್ನೆ ದುಡ್ಡು ದುಡ್ಡು ಅಂತ ಸಾಯ್ತೀರಾ? ಪಾರ್ವತಿ ಪಟೇಲ್ರೇ, ನಿಮ್ಮಿಷ್ಟದಂತೆ ಅವನು ಓದಿ BSc ಪಾಸ್ ಮಾಡ್ಕೊಂಡ, ಈಗ ಅವನಿಷ್ಟದಂತೆ ಅವನು ಮದುವೆ ಮಾಡ್ಕೊಳ್ಳಿ ಬಿಡಿ. ನಾನು ಬಿಟ್ಟೆ, ಅವನು ಮದುವೆ ಮಾಡ್ಕೊಂಡ. ಪೂಜಾರಿ, 1,00,000 ರೂಪಾಯಿ ಬಂದ್ರೆ ಸರಿ, ಇಲ್ಲ ಅವ್ನು ನನ್ನ ಮಗನೇ ಅಲ್ಲ. ನೋಡ್ದೆ ನಮ್ಮ ಅಪ್ಪನ, ಹೊರಗಡೆ ನಿಂತ್ಕೊಂಡು ನನ್ನನ್ನು ಹರಾಜಾಗ್ತಾ ಇದ್ದಾರೆ. ಅಯ್ಯೋ, ನಿಮ್ಮ ಅಪ್ಪನ ಬುದ್ಧಿ ಗೊತ್ತಿಲ್ವೇನೋ ನಿನಗೆ? ತಗೊಬ್ಬರು ಮಿಟ ಕುಡಿ. ಈಗಲೇ 1,00,000 ಲೆಕ್ಕ ಹೇಳ್ತಾ ಇದ್ದಾರೆ, ಇನ್ ಇದನ್ ಬೇರೆ ಕುಡಿದ್ರೆ ಇದನ್ನು ಸೇರ್ಸ್ಕೊಡ್ಬೇಕಾಗುತ್ತೆ ಪಾಪ ಬರೋ ಹುಡುಗಿ. ನಮ್ಮ ಮದುವೆ ಆದಾಗಿಂದ ನಿಮ್ಮ ಅಮ್ಮನ ಮುಖದ ಮೇಲೆ ನಾನಿವತ್ತೇ ನಗು ನೋಡ್ತಿರೋದು. ಇಷ್ಟೇ ನಗೋಕಾಗೋದು? ಈಗ ತಾನೇ ಕಾಲೇಜ್ ವಿದ್ಯಾಭ್ಯಾಸ ಮುಗಿಸಿ ಮನೆಗೆ ಬಂದಿದ್ದಾಳೆ, ಅವಳು ಮದುವೆ ಅಂತ ಒಂದಾದ್ರೆ ಆಗ್ಲೇ ನಾನು ನಗೋದು. ಅದುವರೆಗೂ ಹೀಗೆ ಬಲಗಾಲಿಟ್ಟು ಒಳಗಡೆ ಬಾಮ. ನಮಸ್ಕಾರ ಪಟೇಲ್ರೇ. ಓಹೋ, ಏನೋ ಬಸ್ ಓನರು ನಡ್ಕೊಂಡು ಬರ್ತಾ ಇದ್ದೀರಲ್ಲ? ಹೌಸ್ ಓನರ್ ಆದ್ರೆ ಮನೆ ತಲೆ ಮೇಲೆ ಇಟ್ಕೊಂಡ ಬರ್ತಾರೆ. ಹೊರಕೊಳ್ಳಿ. ಹೊರಗೋದು ನಿಮ್ ಕೈಲಿ ಕೂತ್ಕೊಳಕ್ ಆಗಲ್ವಲ್ಲ, ಅದಕ್ಕೆ ಹೊರಕೊಳ್ಳಿ ಎಂದೆ. ಸರಿ ಸರಿ, ಹೊರಗಿ. ನಿಮ್ ಮಗ ಓದ್ ಮುಗಿಸ್ಕೊಂಡು ಹಳ್ಳಿಗೆ ಬಂದವನೇ ಅಂತ ಹೇಳಿದ್ರು. ಈ ಊರಲ್ಲಿ ಅವನು ಪ್ರಾಣ ಸ್ನೇಹಿತ ಇದ್ದಾನಂತೆ, ಹುಡುಕೊಂಡೋಗಿದ್ದಾನ ಆ ಪ್ರಾಣನ. ಹಾಗಾದ್ರೆ ಈ ಸಂತೋಷಕ್ಕೆ ನಾನು 12 ಬಸ್ ಜೊತೆಗೆ ಇನ್ನೂ 4 ಬಸ್ ಒಟ್ಟಿಗೆ ಬಿಡ್ತೀನಿ. ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡು ಸಾಯ್ಲಿ ಅಂತಲೇ? ಇಲ್ಲ ಪಟೇಲ್ರೆ, ಎಲ್ಲ ನನ್ನ ಮಗಳ ಹೆಸರು ಬರೆದು ಬಿಟ್ಟಿದ್ದೀನಿ. ನಿಮ್ ಸಂಬಂಧಿ ಆಗ್ಬೇಕಾದ್ರೆ ಇವೆಲ್ಲ ಇರ್ಬೇಕಲ್ಲ? ಅಯ್ಯೋ, ಸಂಬಂಧಕ್ಕೇನ್ ಬಿಡಿ, ಸಾಗರದಷ್ಟಿದೆ. ನನ್ನ ಮಗನ 1ನೇ ಕ್ಲಾಸಿಂದ 15ನೇ ಕ್ಲಾಸ್ ವರೆಗೂ ಓದಿಸಿದ್ದೀನಿ. ಒಂದು ಕ್ಲಾಸ್ಗೆ 5,000 ರೂಪಾಯಿ ಆದ್ರೂ 75,000 ರೂಪಾಯಿ ಆಯ್ತು ನನ್ನ ಖರ್ಚು. ಅಷ್ಟನ್ನು ಕೊಟ್ಟು ಅಳಿಯರ್ ಕರ್ಕೊಂಡು ಹೋದ್ರ ಆಯ್ತು. 75,000 ರೂಪಾಯಿ ಕೊಟ್ಬಿಟ್ಟು ಓನ್ ಬಸ್ ಬಿಟ್ಬಿಟ್ಟು ಬೇರೆಯವ್ರ ಬಸ್ ಹೋಗೋದೇ ಗತಿ. ಹೋದ್ರೇನಂತೆ, ಅದು ಬಸ್ಸೇ ತಾನೆ? ನಿಮ್ ಹತ್ರ ಏನ್ರಿ ಮಾತು? ನಿಮ್ ಮಗನ ಹತ್ರ ಮಾತಾಡ್ಕೋತೀನಿ. ಹೋಗಿ ಮಾತಾಡಿ, ನೀವು ಮಾತಾಡಿದ್ರೆ ಅವ್ರು ಕೇಳ್ದ, ಅವನ ಮನಸ್ಸಲ್ಲಿ ಏನಿದೆಯೋ. ಅಮ್ಮ, ನಮ್ ಸ್ಕೂಲಲ್ಲಿ ಓದ್ತಿದ್ರಲ್ಲ ಹುಡುಗಿರು, ಅವ್ರೆಲ್ಲಿದ್ದಾರಮ್ಮ? ಶ್ರೀಮತಿ ಅವ್ರ ಮಾವನ್ ಮಗನ್ನೇ ಮದುವೆ ಮಾಡ್ಕೊಂಡು ರಿಜಿಸ್ಟ್ರ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಾಳಂತೆ. ಸುಬ್ಲಕ್ಷ್ಮಿ, ಅವಳು MA ಸುಬ್ಲಕ್ಷ್ಮಿ ತರನೇ ಆಡ್ತಿದ್ಲಲ್ಲ, 4 ಜನ ಪಾಠ ಹೇಳ್ಕೊಡ್ತಾಳಂತೆ. ಅವಳು ಅವಳ ಗಂಡ ಹಾಯ ಕೆಲಸ ಮಾಡ್ಕೊಂಡಿದ್ದಾರಂತೆ. ಅಮ್ಮ, ನಮ್ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡ್ತಿದ್ಲಲ್ಲ ರಾಧಾ, ಅವಳು ಅವಳೆಲ್ಲ ಸಿಟಿ ಓಡಾಡ್ಬಿಟ್ಲಂತೆ. ಬೆಳ್ಳಿಗೆ ಚೆನ್ನಾಗಿದ್ಲಲ್ಲ, ಸಿನಿಮಾಗಿನ್ಮಾ ಸೇರ್ಕೊಂಡ್ಬಿಟ್ಲ ಏನೋ. ಹೌದು, ನಮ್ ಪಟೇಲ್ರ ಮಗನ BSc ಪಾಸ್ ಮಾಡಿ ಬಂದಿದ್ದಾನಂತೆ. ನೀನ್ ನೋಡ್ದ್ಯಾ? ಇಲ್ಲಮ್ಮ, ನಾನ್ ನೋಡ್ಲಿಲ್ಲ. ಅವ್ರ ತಾಯಿ ಬಹಳ ಒಳ್ಳೆಯವರು. ನಿನ್ ಮಗಳನ್ನ ನನ್ ಮಗನು ಕೊಡು ಅಂತ ಹೇಳ್ತಿದ್ವಿ. ಅವಳು ಹೇಳ್ಬಿಟ್ರಾಯ್ತಾ, ಅವಳ ಗಂಡ ಹೋಗ್ಬೇಕಲ್ಲ. ಅಮ್ಮ, ನಾನ್ ಸ್ವಲ್ಪ ಹೋಗ್ಬಿಟ್ಟು ಬರ್ತೀನಿ. ಎಲ್ಲಿಗಮ್ಮ? ಹೋದ್ಸಾರಿ ರಜದಲ್ಲಿ ಬಂದಾಗ ಕೆರೆ ಹತ್ರ ಒಂದ್ ಗುಲಾಬಿ ಗಿಡ ಹಾಕಿದ್ದೆ. ಅದ್ ಬೆಳೆದು ಹೂ ಬಿಟ್ಟಿರ್ಬೇಕು. ಅದನ್ನ ನೋಡ್ಕೊಂಡು ಹಾಗೆ ನನ್ ಫ್ರೆಂಡ್ಸ್ ನ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಗುಲಾಬಿ ಹೂ ಚೆನ್ನಾಗಿದೆ ಅಂತ ಗಿಡಕಾಯಿ ಹಾಕಿ ಹುಳ್ಚಿಚ್ಕೋಬೇಡ, ಹುಷಾರು. ಸರಿಮಾ, ಕೊಡಿಲಿ ಹೋಗು. ಹಾಯ್ ಸೀನು, ಇಲ್ಲಿದ್ದೀರಾ? ಎಷ್ಟೊತ್ತಿನಿಂದ ನಿನ್ಗೋಸ್ಕರ ಕಾಯ್ತಾ ಇರೋದು? ಕಾಲೇಜ್ ವಾರ್ಡನ್ಗೆ ಈಸಿಯಾಗಿ ಮೋಸ ಮಾಡಬಹುದು. ಅಪ್ಪ ಅಮ್ಮನ ಹತ್ರದಿಂದ ತಪ್ಪಿಸ್ಕೊಂಡ್ ಬರೋದು ಅಷ್ಟು ಸುಲಭ ಅಲ್ಲ. ಹೇಗೋ ಫ್ರೆಂಡ್ಸ್ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಬಂದ್ಬಿಟ್ಟೆ. ಹೌದು, ನಮ್ ವಿಷಯ ಮನೇಲಿ ಹೇಳಿದ್ರ? ನಮ್ಮ ಅಮ್ಮನ ಹತ್ರ ಹೇಳೋದೇನು ಕಷ್ಟ ಇಲ್ಲ, ಖಂಡಿತ ಒಪ್ಕೋತಾರೆ. ಆದ್ರೆ ನಮ್ಮ ಅಪ್ಪನ ಹತ್ರ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾ, ಒಂದ್ ಐಡಿಯಾ ಹೇಳ್ತೀನಿ, ಮಾಡ್ತೀಯಾ? ಹೇಳಿ. ನಮ್ ಹಳ್ಳಿಲಿ ನಿಮ್ಮ ಅಪ್ಪನ್ ಕಂಡ್ರೆ ಎಲ್ರು ಬಹಳ ಮರ್ಯಾದೆ ಕೊಡ್ತಾರೆ. ನಿಮ್ಮ ಅಪ್ಪನೇ ಬಂದು ನಮ್ ತಂದೆ ಹತ್ರ ಒಂದ್ ಮಾತು ಕೇಳಿದ್ರೆ ಖಂಡಿತ ಒಪ್ಕೋತಾರೆ. ಏನ್ ಹೇಳ್ತೀಯ ಲಕ್ಷ್ಮಿ? ನನ್ ಕೈಲಿರೋ ಬಳೆ, ನನ್ ಕತ್ನಲ್ಲಿ ನೇತಾಡ್ತಿರೋ ಚೈನು, ಇವೆರಡೇ ನಮ್ಮನೆ ಆಸ್ತಿ ಅಂತ ಹೇಳೋಕಿರೋ ಚಿನ್ನ. ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಮೊದಲು ನಿಮ್ಮ ಅಪ್ಪನ್ ಕಳಿಸು. ಸರಿ, ಕಳಿಸ್ತೀನಿ. ಆದ್ರೆ ಆದ್ರೆ ಏನು? ಇದಕ್ ದೇವ್ರೇ ಉತ್ತರ ಹೇಳ್ಬೇಕು. ಏನ್ ಉತ್ತರ ಹೇಳೋದು? ಚಿನ್ನದ ಬೆಲೆ ಕಮ್ಮಿ ಆಗಿದೆ. ಕಮ್ಮಿ ಆದ್ರೇನು, ಜಾಸ್ತಿ ಆದ್ರೇನು, ನಾವೇನ್ ತಗೊಳಕ್ಕಾಗತ್ತೀಯ? ಹನುಮಂತು, ಹನುಮಂತು, ಇಲ್ಲಿ ನೋಡ. ಈ ಫೋಟೋದಲ್ಲಿರೋನು ನನ್ನ ತ್ರೋತಿ ತುಡುಗ ವೆಂಕಟೇಶ ಅಲ್ವೇ? ಅವನೇ ಗುರುಗಳೇ, ನಮ್ ಗಣೇಶ ಇರ್ ಮಗ. ನಮ್ ಸ್ಕೂಲಲ್ಲಿ ಡ್ರಾಮಾ ಮಾಡಿದಾಗ ಇವನು ಕಳ್ಳನ ವೇಷ ಹಾಕಿದ್ದ, ಜಾನು ಇನ್ಸ್ಪೆಕ್ಟರ್ ವೇಷ ಹಾಕಿದ್ದ. ಬೆಳೆಯೋ ಪೈರ್ ಮೊಳಕೆಲೆ ಗೊತ್ತಾಗತ್ತೆ ಅಂತಾರೆ. ಅದು ಪೈರಿಗೆ ಮಾತ್ರ, ಮನುಷ್ಯರಿಗಲ್ಲ. ಇವನ್ ಚಿಕ್ಕಂದಿನಲ್ಲಿ ಕಳ್ಳನ ವೇಷ ಹಾಕ್ತಿದ್ದ, ಇವತ್ತು ಒಳ್ಳೆಯವನಾಗಿದ್ದಾನೆ. ನಿಮ್ ಹತ್ರ ಓದೋರು ಯಾರು ಕೆಟ್ಟೋಗಿದ್ದಾರೆ ಹೇಳಿ? ಒಬ್ಬ ಮಂತ್ರಿ, ಒಬ್ಬ ಪೊಲೀಸ್ ಅಧಿಕಾರಿ. ಹೇಗೋ ಎಲ್ಲರೂ ಚೆನ್ನಾಗಿದ್ರೆ ಸರಿ. ಸರ್ವೇ ಜನ ಸುಖಿನೋ ಭವಂತು. ಒಳಗಡೆ ಹೋಗಿ ಸೊಪ್ಪಿಡ್ಸೋ. ಇಲ್ಲಿ ನೋಡಿ, ಪಕ್ಕದ ಮನೆ ಕಮಲಮ್ಮನ ಹತ್ರ ಇದು ಸೇರಿ 10ನೇ ಸೇರು ಸಾಲ ತಗೊಂಡಿರೋದು. ತಗೊಂಡಿದ್ದೀನಿ ಅಂದ್ಮೇಲೆ ಅದು ಸಾಲನೇ. ತಗೊಳ್ದೇ ಇದ್ರೆ ಹೊಟ್ಟೆ ಹಸ್ಕೊಂಡಿರ್ತೀರಾ? ನನಗೇನೋ ಹೊಟ್ಟೆ ಹಸ್ಕೊಂಡಿರೋದು ಹೊಸದಲ್ಲ. ಆ ಹುಡುಗಿ ಕಾಲೇಜಿಂದ ಬಂದಿದ್ದಾಳೆ, ಸರಿಯಾಗಿ ಒಂದ್ ಹೊತ್ತಾದ್ರೂ ಊಟ ಹಾಕಿದ್ರೆ ತಾನೆ ನಾಳೆ ಆ ಮಾಡ್ಕೊಂಡು ಹೋಗನ್ ಕಣ್ಣಿಗೆ ಅಂದವಾಗಿ ಕಾಣ್ತಾಳೆ. ಸ್ವಲ್ಪ ಪಾಯಸನಾದ್ರೂ ಮಾಡಿ ಹಾಕೋಣ ಅಂದ್ರೆ ಅಂಗಡಿಗೆ 90 ರೂಪಾಯಿ ಬಾಕಿ. ನಿಮ್ ಕಿವಿಗೆ ಬೀಳ್ತೇನೋ? ಹನುಮಂತು, ಸೊಪ್ಪು ನಾನು ಬಂದ್ ಬಿಡಿಸ್ತೀನಿ ಕೇಳೋ. ಇಲ್ಲಿ ನೋಡಿ, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ಆ ಹುಡುಗಿನ ಯಾರಾದ್ರೂ ಅನುಕೂಲಸ್ಥೆ ಕಟ್ಕೊಡಿ. ಇಲ್ದೆ ಹೋದ್ರೆ ನನ್ನ ಹಾಗೆ ಅವಳು ಜೀವನ ಪೂರಾ ಹಸ್ಕೊಂಡ್ ಸಾಯ್ಬೇಕಾಗತ್ತೆ. ಅಂದ್ರೆ ಹಸ್ಕೊಂಡ್ ಸಾಯ್ಬೇಕಾಗತ್ತೆ. ಅಮ್ಮ, ಯಾಕಮ್ಮ ಸುಮ್ನೆ ಅಪ್ಪನ ಗೋಳ್ ಹಾಕೋತೀಯಾ? ಪಾಯಸ ತಾನೇ ತಿನ್ಬೇಕು, ಅನುಕೂಲ ಆದಾಗ ತಿಂದ್ರಾಯ್ತು. ಅಪ್ಪ, ಎಲ್ಲಿ ಹೋಗ್ತಿದ್ಯಪ್ಪ? ಹೊರಗೋಗ್ತಾ ಇದ್ದೀನಮ್ಮ, ಮನಸ್ಸಿಗೆ ಯಾಕೋ ನೆಮ್ಮದಿನೇ ಇಲ್ಲ. ಅಪ್ಪ, ಸ್ವಲ್ಪ ಒಳಗ್ ಬನ್ನಿ. ತಗೊಳ್ಳಿ, ಇದನ್ ಮಾರಿ ಅಂಗಡಿ ಬಾಕಿ ಕೊಟ್ಬಿಡಿ. ಕಷ್ಟಪಟ್ಟು ಸಾಲ ಮಾಡಿ ನನ್ನನ್ನು ಓದಿಸಿ 4 ಜನರ ಮುಂದೆ ನಿಮ್ಮ ಗೌರವ ಕಮ್ಮಿ ಆಗ್ಬಾರ್ದಪ್ಪ. ಅಮ್ಮ ಲಕ್ಷ್ಮಿ, ಈಗಿನ ಕಾಲದಲ್ಲಿ ಮದುವೆ ಹೆಣ್ಣನ್ನು ನೋಡಲ್ಲಮ್ಮ, ಅವಳ ಮೇಲೆ ಹಾಕಿರೋ ಒಡವೆ ನೋಡ್ತಾರೆ. ಅಂಗಡಿ ಬಾಕಿ ಯಾವಾಗ ಬೇಕಾದ್ರೂ ಕೊಡ್ಬೋದು. ಇಲ್ಲಿ ನೋಡಮ್ಮ, ಅಪ್ಪನ ಸ್ಥಾನದಲ್ಲಿ ಇದ್ಕೊಂಡು ಇಷ್ಟೇ ಒಡವೆ ನಮ್ಮ ಹಾಕಕ್ಕಾಗಿತ್ತು. ಇದನ್ನು ಕೊಟ್ಬಿಟ್ರೆ ಆಮೇಲೆ ನಾನು ಎಲ್ಲೋಗ್ಲಿ ಹೇಳು? ಅಡಿಗೆಗೆ ಬೇಕಾಗಿದ್ದೆಲ್ಲ ತಂದಿದ್ದೀನಿ, ತಗೊಳ್ಳಿ. ಎಲ್ಲಿಂದ ತಂದಿಯೋ? ಎಲ್ಲಿದಾದ್ರೇನು, ಮನೆಗೆ ಬೇಕಾಗಿದ್ದ ಸಾಮಾನೆಲ್ಲ ತಂದಿದ್ದೀನ ಅಲ್ವೋ? ಹಾಲ್ ತರಕ್ಕೆ ಇದನ್ನ ತಗೊಂಡು ಹೋಗ್ತೀನಿ. ಹನುಮಂತು, ಮನೆಗೆ ಸಾಮಾನು ತರಕಾರಿ ಎಲ್ಲ ತಂದೆಯಲ್ಲ, ಅಷ್ಟೊಂದು ಹಣ ಎಲ್ಲಿಂದ ಬಂತು? ಹೊಸ ಬಟ್ಟೆ ಹೊಲಿಸ್ಕೊಂತ ದುಡ್ಡು ಕೊಟ್ರಲ್ಲ, ಅದು. ಹಾಗಾದ್ರೆ ಹೊಸ ಬಟ್ಟೆ ಹೊಲಿಸ್ಕೊಳ್ಳಿಲ್ವೇನೋ? ಇದನ್ನ 2 ರೂಪಾಯಿ ಸೋಪ್ ತಂದು ಒಗೆದು ಹಾಕಿದ್ರೆ ಹೊಸದಾಗ ಹೋಗುತ್ತೆ. ಯಾವ ಜನ್ಮದ್ರು ನಾನು ಏನು ನಿನ್ನಂತ ಶಿಷ್ಯ ನಂಗೆ ಸಿಗ್ತ? ಅಮ್ಮ, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂತ. ಕೇಳ? ನೀನೇನ್ ಕೇಳ್ತೀಯ ಅಂತ ಗೊತ್ತು ನನಗೆ. ನಿಮ್ಮ ಅಪ್ಪನ ಯಾಕೆ ಗೋಳಿ ಕೊಚ್ಚಿ ಅಂತ ತಾನೆ? ಬಾರೆ ನೋಡ್ ಲಕ್ಷ್ಮಿ, ಅವ್ರ ಮೇಲಿರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗಿಲ್ಲ. ನಾನ್ ಮಾಡೋ ತ್ಯಾಗಕ್ಕೆ ದೇವ್ರು ಓಡ್ ಬರ್ತಾನೆ ಅಂತ ನಿಮ್ಮಪ್ಪ ತಿಳ್ಕೊಂಡಿದ್ದಾರೆ. ದೇವ್ರು ಓಡ್ ಬರೋದಾದ್ರೆ ದೇವಸ್ಥಾನದಲ್ಲಿ ಯಾಕೆ ಪೂಜೆ ಮಾಡ್ತಾರೆ? ಯಾಕೆ ಮಂತ್ರ ಹೇಳ್ತಾರೆ? ದೇವ್ರು ಓಡ್ ಬರಲ್ಲ, ನಾವೇ ಓಡ್ಬೇಕು ಅಂತ ಹೇಳಿ ನಿಮ್ಮಪ್ಪನ ಓಡಿಸ್ತಾ ಇರ್ತೀನಿ. ಯಾಕೆ ಗೊತ್ತಾ? ನಿನ್ನ ಹೇಗಾದ್ರೂ ಒಂದು ಒಳ್ಳೆ ಮನೆ ಸೇರಿಸ್ಬಿಟ್ರೆ. ಲಕ್ಷ್ಮಿ, ಸತ್ಯವಾಗಿ ಹೇಳ್ತೀನಿ, ಅವ್ರನ್ನ ಕೂರಿಸಿ ಅವ್ರಿಗೆ ಕಷ್ಟ ಕೊಡದೆ ನಾನ್ ಸಾಕ್ತೀನಮ್ಮ. ಅಮ್ಮ, ನೀವಿಬ್ರು ಎಷ್ಟೋ ಕಷ್ಟಪಟ್ಟು ನನ್ನ ಇಲ್ಲಿವರೆಗೂ ಸಾಕಿದ್ರಿ. ನಾನೊಂದು ಅಂದ್ಕೊಂಡಿದ್ದೀನಿ, ಅದಾದ್ರೆ ನಿಮ್ಮಿಬ್ರಿಗೂ ಯಾವ ಯೋಚನೆನೂ ಇರಲ್ಲ. ಆಗ್ಲಿಲ್ಲ ಅಂದ್ರೆ ನನ್ನ ಓದ್ಗೆ ಎಲ್ಲಾದ್ರೂ ಒಂದು 500 ರೂಪಾಯಿ ಸಂಬಳ ಸಿಕ್ಕಲ್ವಾ? ಅದ್ರಲ್ಲೇ ನಿಮ್ಮಿಬ್ಬರನ್ನ ಸಂತೋಷವಾಗಿ ಸಾಕ್ತೀನಿ. ಓಂ ಕುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋಧರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಭೂಮಕೇಶಾಯ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಬಾಲಚಂದ್ರಾಯ ನಮಃ, ಓಂ ಗಜಾನನಾಯ ನಮಃ, ಓಂ ಕುಮಾರಗುರವೇ ನಮಃ, ಓಂ ಮೂಷಿಕವಾಹನಾಯ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಸೀತಮ್ಮನವರು ಮಗಳ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ರ? ಹೌದು. ನಿಮ್ ಲಕ್ಷ್ಮಿ ಎಷ್ಟು ಬೇಗ ಬೆಳೆದ್ಬಿಟ್ಟಿದ್ದಾಳೆ. ಏನ್ ಮಾಡೋದು, ಬಡೂರ್ ಮನೆ ಹೆಣ್ಮಕ್ಳು ಸ್ವಲ್ಪ ನಿಧಾನವಾಗಿ ಬೆಳಿಬೇಕು, ಅದ ಅವಳು ಗೊತ್ತಾಗ್ಲಿಲ್ವಲ್ಲ. ಓಹೋ, ಪಟೇಲ್ರು, ನಮಸ್ಕಾರ. ಪಟೇಲ್ರೇ ನಮಸ್ಕಾರ. ಎಲ್ಲ ಹೋಗಿದ ಪೂಜಾರಿ? ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ ನಿನ್ನ. ಯಾತಕ್ಕೆ? ಗಾಡಿ ತಳ್ಳಕ್ಕೆ. ಅದು ಅಲ್ಲದೆ ನಮ್ ಬಸವರಾಜಪ್ಪ ಇಲ್ವಾ, ಅವ್ರ ಹುಡುಗಿನ ನಮ್ಮ ಹುಡುಗನ್ ನೋಡಿದ್ದೀನಿ. ಹುಡುಗಿ ಬಹಳ ಲಕ್ಷಣ ಆಗವಳೆ, ನನ್ನ ಮನಸ್ಸಿಗೂ ಒಪ್ಪೈತೆ, ಒಳ್ಳೆ ದುಡ್ಡವರು, ಅದಕ್ಕೆ ಲಗ್ನ ನೋಡ್ಬೇಕು. ಅಂದಾಗೆ ಇವರು ಮೇಸ್ಟೆಂಟಿ ಅಲ್ವೇ? ಇವಳೇ ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದ ಹುಡುಗಿ. ಇನ್ನೇನು ಓದ್ ಮುಗಿತಂತಲ್ಲ, ಎಲ್ಲಾರು ಗಂಡು ನೋಡಿದ್ರೇನು? ಇನ್ಮೇಲೆ ನೋಡ್ಬೇಕು, ಹಕ್ಕಿ ತಕ್ಕಂತೆ ಗೂಡು. ನಾವು ಬಡವ್ರು ನೋಡಿ. ಯಾರಾದ್ರೂ ಕ್ಲರ್ಕ್ಗೋ ಕಂಪೌಂಡರ್ಗೋ ಕೊಟ್ಟು ಮದುವೆ ಮಾಡ್ಬಿಡಿ. ಹಾಗೂ ಇವಳು ಓದಿದ್ದಾಳೆ, ಇಬ್ರು ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೋತಾರೆ. ನಿಮ್ ತಾಪತ್ರನು ಕಡಿಮೆ ಆಗುತ್ತೆ. ಇವಳ ಮದ್ವೆ ನಿಶ್ಚಯ ಆಗ್ಬಿಟ್ರೆ ನೀವು ಮುಂದೆ ನಿಂತು ನಡ್ಸ್ಕೊಡ್ಬೇಕು. ಅದೆಲ್ಲ ಭಗವಂತನ ಇಚ್ಛೆ ಅಮ್ಮ. ಅವನು ಮನಸ್ಸು ಮಾಡಿದ್ರೆ ಎಷ್ಟೊತ್ತು ನಡೆದೋಗುತ್ತೆ. ನಮ್ ಕೈಲೇನಿದೆ ಹೇಳಿ ಬರ್ತೀನಿ. ಏ ಪೂಜಾರಿ, ತಳ್ಳ ಗಾಡಿನ. ಬಸವರಾಜಪ್ಪ ಇಲ್ವಾ, ಅವ್ರ ಹುಡುಗಿನ ನಮ್ಮ ಹುಡುಗನ್ ನೋಡಿದ್ದೀನಿ. ಯಾರಾದ್ರೂ ಕ್ಲರ್ಕ್ಗೋ ಕಾಂಪೌಂಡರ್ಗೋ ಕೊಟ್ಟು ಮದುವೆ ಮಾಡ್ಬಿಡಿ. ಯಾಕೋ ಇವಳು ಓದಿದಾಳೆ, ಇಬ್ರು ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೋತಾರೆ. ನಿಮ್ ತಾಪತ್ರಯನು ಕಡಿಮೆ ಆಗುತ್ತೆ. ಲಕ್ಷ್ಮಿ, ಪರೀಕ್ಷೆ ಎಲ್ಲ ಮುಗಿದೋಯ್ತು, ಇನ್ನು ಏನಮ್ಮ ಬರಿತಾ ಇದೀಯಾ? ನನಗೆ ಇನ್ನೊಂದು ಪರೀಕ್ಷೆಪ್ಪ. ಇನ್ನೊಂದು ಪರೀಕ್ಷೆನಾ? ಹೌದಪ್ಪ. ಇದು ಬಹಳ ಕಷ್ಟವಾದ ಪರೀಕ್ಷೆನಾ? ಕಷ್ಟವಾದ್ರು ಸುಧಾರಿಸ್ಕೊಂಡು ಬರ್ದ್ಬಿಡ್ತೀನಪ್ಪ. ಬರಿತೀಯಾ? ಮೇಷ್ಟ್ರ ಮಗಳಿಗೆ ಪರೀಕ್ಷೆ ಏನ್ ಮಹಾ? ಎಲ್ಲಿ ಕೊಡು ನೋಡೋಣ. ಬೇಡಪ್ಪ, ನಿನಗೆ ಗೊತ್ತಾಗಲ್ಲ. ಕೊಡಮ್ಮ, ನಿನ್ನಷ್ಟು ಓದಿಲ್ಲ ನೋಡು, ಆದರೂ ನನ್ನ ವಯಸ್ಸಾಗಿದೆ, ಅನುಭವ ಜಾಸ್ತಿ ಅಮ್ಮ. ಇದೇನು ಅಂದ್ರೆ ಅರ್ಧರಾತ್ರಿಲಿ ಗೊತ್ತಾಗ್ತಾ ಇಲ್ಲ. ಪ್ರೀತಿಯ ಸೀನುವಿಗೆ ನೀವು ನನಗೆ ಭಾಷೆ ಕೊಟ್ಟ ಹಾಗೆ ನಮ್ಮ ಪ್ರೇಮದ ಸಮಾಚಾರವನ್ನು ನಿಮ್ಮ ತಂದೆಗೆ ತಿಳಿಸುತ್ತೇನೆಂದು ಹೇಳಿದ್ದೀರಿ. ಆದರೆ ನೀವು ತಿಳಿಸಿಲ್ಲ ಅಂತ ಕಾಣಿಸುತ್ತೆ. ನಾವು ಬಡವರು, ಮಾನ ಮರ್ಯಾದೆ ಇರುವವರು. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಕೈಯಲ್ಲಿ ತಾಳಿ ಕಟ್ಟಿಸಿಕೊಳ್ಳುವ ಕನಸು ಕಾಣುತ್ತಿರುವ ನಾನು ನೇಣು ಹಾಕಿಕೊಳ್ಳಬೇಕಾಗಬಹುದು. ಇತಿ ನಿಮ್ಮ ನಿರ್ಭಾಗ್ಯ ಲಕ್ಷ್ಮಿ. ಏನು ಅಂದ್ರೆ ತಾನು ಯಾರು ಅನ್ನೋದನ್ನೇ ಮರ್ತ್ಬಿಟ್ಟಿದ್ದಾಳೆ. ಅದಕ್ಕೆ ಕಣೆ ಇಂಗ್ಲಿಷ್ನಲ್ಲಿ ಹೇಳಿರೋದು ಲವ್ ಇಸ್ ಬ್ಲೈಂಡ್ ಅಂತ. ಲಕ್ಷ್ಮಿ, ಏನೇ ಇದು? ಲಕ್ಷ್ಮಿ, ನಿನ್ ಕಾಗದ ಓದಿದ್ದು ನನ್ನ ತಪ್ಪಮ್ಮ. ನೀನು ಬರೆದಿರೋದು ಕಾಗದ ಅಲ್ಲಮ್ಮ, ನಿನ್ನ ಜೀವನದ ಕಥೆ. ನಿನ್ನ ಜೀವನದಲ್ಲಿ ನನಗೂ ಇವಳಿಗೂ ಸಂಬಂಧ ಇದೆ ಅಮ್ಮ. ನೀನು ಅನ್ಕೊಂಡಿರೋ ಮನೆ ದೊಡ್ಡದೆ, ಆದ್ರೆ ಮನಸ್ಸು ಸಂಬಂಧ ಕೂಡದೆ ಹೋದ್ರೆ ನೀನು ಅಂತ ಬರ್ತಿದ್ದೀಯಲ್ಲಮ್ಮ. ನೀನು ಹೊರಗಡೆ ಹೋಗುವಾಗ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತೀಯಲ್ಲಮ್ಮ. ಹಾಗೆ ನೀನು ಅಲ್ಲಿಗೆ ಹೋಗುವಾಗಲೂ ನಮ್ಮ ಹತ್ರ ದಯವಿಟ್ಟು ಹೇಳ್ಬಿಟ್ಟು ಹೋಗಮ್ಮ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ ವೇಳೆ ನೀನ್ ನೇಣ ಹಾಕೊಂಡು ನೇತಾಡ್ತಾ ಇರೋದನ್ನ ನಾವು ನೋಡಿ ಇನ್ನೂ ಜೀವ ಸಹಿತ ಇರೋದಕ್ಕೆ ಹೇಗಮ್ಮ ಸಾಧ್ಯ? ನಿಮ್ಮನ್ನು ಚಿಕ್ಕ ವಯಸ್ಸಿನ ಕಷ್ಟಪಟ್ಟು ಸಾಕಿ, ದುಡ್ಡು ಖರ್ಚು ಮಾಡಿ ಓದಿಸಿ ದೊಡ್ಡವಳ ಬೆಳೆಸೋದು. ನೀವ್ ಯಾವನ್ನ ಲವ್ ಮಾಡ್ಬಿಟ್ಟು ಅವಳ ಮದುವೆ ಆಗ್ತೀನಿ ಅಂತ ಬಂದು ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮ ಅದಕ್ಕೆ ಒಪ್ಕೋಬೇಕು. ಅವನೇನ್ ತಪ್ಪು ಮಾಡ್ದ? ಈಗ ಆ ಮೇಷ್ಟ್ರ ಮಗಳು ಕಣ್ಣು ಮೂಗು ಲಕ್ಷಣವಾಗಿ ನಿಜವಾಗ್ಲೂ ಲಕ್ಷ್ಮಿ ಇದ್ದಾಗಿದ್ದಾಳೆ. ಆದ್ರೆ ಪಾಪ ಆ ಮೇಷ್ಟ್ರು ಬಡವರು, ಅವ್ರ ಹತ್ರ ಹಣ ಇಲ್ಲ. ಅಷ್ಟು ಸಾಲದೆ ನೋಡೆ, ಅವನು ಹೇರಬೇಕಾದ್ರೆ ನಿನ್ ಸೊಟ್ಟ ಹೊಂದಿರಬಹುದು, ಆದ್ರೆ ಅವನು ವಿದ್ಯಾವಂತನ ಓದಿಸಬೇಕಾದ್ರೆ ನನ್ನ ಮೈಯೆಲ್ಲ ನೋಯಿಸಿ ಮಾಡಿದ್ರೆ ಅದು ಗೊತ್ತಾ? ಅವನಿಗ ಖರ್ಚು ಮಾಡಿದ 75,000 ರೂಪಾಯಿ ಎಲ್ಲೋ ಕಳ್ತನ ಮಾಡ್ಲಿ. ಹಣ ಹಣ ಹಣ, ನನಗ್ ಮದುವೆನ ಬೇಡ, ಏನು ಬೇಡ. ಏನ್ರಿ, ನಾವು ಮಗನ್ ಹೆತ್ತಿದ್ದು ಮಾರ್ಕೆಟ್ ಅಲ್ಲಿ ಮಾರಕ್ಕ? ನಾ ಹೆತ್ತಿದ್ದೆ ಅವ್ನು ಮಾರ್ಕೆಟ್ ಅಲ್ಲಿ ಮಾರಕ್ಕೆ ಕಣೆ. ಆ ಮೇಷ್ಟ್ರು 75,000 ರೂಪಾಯಿ ತಂದ್ಕೊಳ್ಳಿಲ್ಲ, ಈ ಮದುವೆ ನಡೆಯಲ್ಲ. ಇಲ್ಲಿಗೆ ಬಂದಾಗ ಕಾಣುತ್ತೆ. ಬಂದಿದ್ದೇನೋ ನಿಜ, ಉತ್ತರ ಸಿಕ್ಕದ ಮೇಲೆ ನಿಂತ್ಕೊಂಡು ಪ್ರಯೋಜನ ಇಲ್ಲ ಅಂತ ಹೋಗ್ತಾ ಇದ್ದೆ. ಮೇಷ್ಟ್ರೆ, ನೀವೇ ಹೇಳಿ, ನಾ ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಇಲ್ಲ ಇಲ್ಲ, ನೀವ್ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಹೆಣ್ಣು ಹೆತ್ತವರು ಹಣಾನು ಹೇರಬೇಕು ಅಂತ ನಂಗೆ ಗೊತ್ತಿರಲಿಲ್ಲ. ನೋಡಿ ಮೇಷ್ಟ್ರೆ, ನಿಮ್ಮನ್ನು ಕಂಡ್ರೆ ಗೌರವ ಮರ್ಯಾದೆ ಎಲ್ಲ ಇದೆ. ಹಳ್ಳಿಯಲ್ಲಿ ಎಲ್ಲರೂ ಕೇಳಿದಾಗ ನಾನು ನಿಮ್ಮನ್ನು ಕೇಳಕ್ಕಾಗಲ್ಲ. ನಿಮಗೋಸ್ಕರ ಕಮ್ಮಿ ಮಾಡಿದೆ. 25,000 ರೂಪಾಯಿ ನೀವು ಕೊಟ್ರೆ ಈ ಮದುವೆ ನಡೆಯುತ್ತೆ. ಕೊಡ್ತೀರಾ? 25,000 ರೂಪಾಯಿ ಈಗ ತಕ್ಷಣ ನಿಮ್ ಕೈಲಿ 25,000 ರೂಪಾಯಿ ಕೊಡಕ್ ಆಗಲ್ಲ ಅನ್ನೋದು ನನಗ್ ಗೊತ್ತು. ಅದಕ್ಕೆ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಅಷ್ಟೊಳಗಾಗಿ ನೀವು ಹಣ ತಂದು ಕೊಟ್ರೆ ಈ ಮದುವೆ ಸಾಂಗವಾಗಿ ನಡೆಯುತ್ತೆ. ಇಲ್ದ ಹೋದ್ರೆ ನಡೆಯಲ್ಲ. ಆಮೇಲೆ ನನ್ನ ಇಷ್ಟೂರ ಮಾಡಬೇಡಿ ಮೇಷ್ಟ್ರೆ. ಇರೋ ಮಗಳು ಸ್ವಲ್ಪ ತೊಂದರೆ ತಗೊಳ್ಳಿ. ಏನಮ್ಮ, ಅಪ್ಪ ಹೋಗಿ ಇಷ್ಟೊತ್ತಾಯ್ತು, ಇನ್ನೂ ಬರ್ಲಿಲ್ವಲ್ಲ? ಯಾಕೆ ಹೀಗೆ ಆತ್ರ ಪಡ್ತೀಯ? ಹೋಗಿದ್ ಕೆಲಸ ಮುಗಿಸಿ ಮಾತಾಡಿ ನಿಶ್ಚಯ ಮಾಡ್ಕೊಂಡು ಬರ್ಬೇಕಲ್ಲ. ಒಂದು ಲೋಟ ನೀರು ಕೊಡಮ್ಮ. ಏನು ಅಂದ್ರೆ ಹೋದ್ ಕೆಲಸ ಏನಾಯ್ತು? ಏನು ಅಂದ್ರೆ ಹೋದ್ ಕೆಲಸ ಏನಾಯ್ತು ಅಂದೆ? 1 ತಿಂಗಳಲ್ಲಿ 25,000 ರೂಪಾಯಿ ಕೊಟ್ಟುಬಿಟ್ರೆ ನಮ್ ಲಕ್ಷ್ಮಿ ಮದುವೆ ವಿಜೃಂಭಣೆಯಿಂದ ನಡೆಯುತ್ತೆ. 25,000 ರೂಪಾಯಿ ಪಟೇಲ್ರು ದೊಡ್ಡ ಮನಸ್ಸು ಮಾಡಿ ನಮಗೋಸ್ಕರ 75,000 ರೂಪಾಯಿ ಇದ್ದಿದ್ದನ್ನ 25,000 ರೂಪಾಯಿ ಇಳಿಸಿದ್ದಾರೆ. ಅದು ಅಲ್ಲದೆ 1 ತಿಂಗಳು ಟೈಮ್ ಬೇರೆ ಕೊಟ್ಟಿದಾರಲ್ಲ. ಟೈಮ್ ಕೊಟ್ಟಿರೋದ ಟ್ಯಾಕ್ಸ್ ಕೇಳಿರೋದ? 25,000 ರೂಪಾಯಿ ನಮ್ ಜನ್ಮ ಪೂರ ಕಷ್ಟಪಟ್ಟರು ಸೇರ್ಸಕ್ಕಾಗಲ್ವಲ್ರಿ? ಅದ್ ಸರಿ, ಇದಕ್ಕಿಂತ ಅವ್ರ ಹತ್ರ ಇನ್ನೇನ್ ಸಹಾಯ ಕೇಳಕ್ಕಾಗುತ್ತೆ ಹೇಳು? ಈಗ ಸುಮ್ನೆ ಯೋಚನೆ ಮಾಡ್ತಾ ಕೂತ್ಬಿಟ್ರೆ ಹೇಗೆ ಅಂತ. ಇನ್ನು ನಾನು ಏನ್ ಮಾಡುತ್ತೀಯ? ನಾ ಹೇಳ್ದಂಗೆ ಕೇಳಿ ಅಂದ್ರೆ ಏನು ಅಂದ್ರೆ, ನಿಮ್ ಹತ್ರ ಓದ್ತಿದ್ ಹುಡುಗರೆಲ್ಲ ಇವತ್ತು ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ಅಂತ ಅವತ್ತು ಹನುಮಂತು ಹೇಳ್ತಿದ್ನಲ್ಲ, ಆ ಹುಡುಗರನ್ನೆಲ್ಲ ನೋಡಿ ನನ್ ಮಗಳ ಮದ್ವೆ ನಿಶ್ಚಯ ಆಗಿದೆ, ನೀವೆಲ್ಲ ಹಣ ಕೊಟ್ಟು ಸಹಾಯ ಮಾಡ್ರಪ್ಪ ಅಂತ ಕೇಳಿದ್ರೆ ಕೊಡಲ್ವಾ? ಏನೇ ಅವರೆಲ್ಲ ನನ್ನ ಹತ್ರ ಓದಿದ್ದೆ ತಪ್ಪ. ಆ ಒಂದ್ ತಪ್ಪಿಗೋಸ್ಕರ ನನ್ನ ಸಂಸಾರದ ಭಾರವೆಲ್ಲ ಅವರೇ ಹೊತ್ಕೋಬೇಕಾ? ಇದ್ರಲ್ಲಿ ಏನ್ರಿ ಭಾರ ಇದೆ? ಕೃಷ್ಣ ಪರಮಾತ್ಮನ ಕುಚೇಲ ಹೋಗಿ ನೋಡಿದ್ಮೇಲೆನೆ ಕೃಷ್ಣ ಅವನಿಗೆ ಸಹಾಯ ಮಾಡಿತ್ತು. ನಮ್ ಕಷ್ಟ ಅವ್ರಿಗೆ ಹೇಗ್ ಗೊತ್ತಾಗ್ಬೇಕು? ಕೇಳಿದ್ರೆ ಏನು ಸಿಕ್ಕಲ್ಲ. ಮಗು ಹತ್ರೇನೆ ತಾಯಿ ಮಗು ಹಾಲು ಕೊಡೋದು, ಗೊತ್ತಾಯ್ತಾ? ಹಾಯ್ ಲಕ್ಷ್ಮಿ, ನಿನ್ನನ್ನೇ ಹುಡುಕ್ತಾ ಬಂದೆ. ನನ್ನನ್ನು ಹುಡುಕೋ ಮನ್ಸು ಇದೆಯಾ ನಿಮ್ಗೆ? ಮನ್ಸಿಲ್ದೇ ಇದ್ದಿದ್ರೆ ನಿನ್ನನ್ನು ಪ್ರೀತಿಸ್ತಾನೆ ಇರ್ಲಿಲ್ಲ. ಆ ಪ್ರೀತಿಗೋಸ್ಕರನೇನಾ ನಿಮ್ಮಪ್ಪ 25,000 ರೂಪಾಯಿ ಸುಂಕ ಕಟ್ಬೇಕು ಅಂತ ಹೇಳಿರೋದು? ಅಪ್ಪ ಸುಂಕ ಕಟ್ಬೇಕು ಅಂತ ಹೇಳಿದ್ರೆ ಮಗ ಒಪ್ಕೋಬೇಕು ಅಂತಿದೆಯೇನೋ? ಲಕ್ಷ್ಮಿ, ಈಗ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು? ನಾವಿಬ್ರು ಎಲ್ಲಾದ್ರೂ ಓಡ್ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ? ನನ್ನ ಕತ್ತಲ್ಲಿ ತಾಳಿ ಬೀಳ್ಬಹುದು, ಆದ್ರೆ ನಮ್ಮನ್ನ ಹೆತ್ತವರು ಈ ಊರ್ನಲ್ಲಿ ತಲೆ ಎತ್ ನಡೆಯೋ ಹಾಗಿಲ್ಲ. ನಾವು ಬಾಳ್ಬೇಕು ಅಂತ ನಮ್ಮನ್ನ ಬೆಳೆಸ್ತವ್ರ ಬಾಳ್ನ ಹಾಳು ಮಾಡಬಾರ್ದು. ಲಕ್ಷ್ಮಿ, ಹಾಗಾದ್ರೆ ನಿನ್ನ ನಿರ್ಧಾರ ಏನು? ಎಲ್ರಿಗೂ ಅಕ್ಷರದಾನ ಮಾಡೋ ನಮ್ ತಂದೆ ನನ್ನ ಮದ್ವೆಗೋಸ್ಕರ ಯಾರ ಹತ್ರನೂ ಭಿಕ್ಷೆ ಬೇಡೋದ್ ಬೇಡ. ನೀವು ತಕ್ಷಣ ಬೇರೆ ಯಾರನ್ನಾದ್ರೂ ನೋಡಿ ಮದ್ವೆ ಮಾಡ್ಕೊಡಿ. ಲಕ್ಷ್ಮಿ, ಲಕ್ಷ್ಮಿ, ನಿಂತ್ಕೋ ಲಕ್ಷ್ಮಿ. ನಾವಿಬ್ರು ಎಲ್ಲಾದ್ರೂ ಓಡೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ? ನನ್ ಕತ್ನಲ್ಲಿ ತಾಳಿ ಬೀಳ್ಬಹುದು, ಆದ್ರೆ ನಮ್ಮನ್ನ ಹೆತ್ತವರು ಈ ಊರ್ನಲ್ಲಿ ತಲೆ ಎತ್ ನಡೆಯೋ ಹಾಗಿಲ್ಲ. ನಾವು ಬಾಳ್ಬೇಕು ಅಂತ ನಮ್ಮನ್ನ ಬೆಳೆಸ್ತವ್ರ ಬಾಳ್ನ ಹಾಳು ಮಾಡಬಾರ್ದು. ಈಗ ತಕ್ಷಣ 25,000 ರೂಪಾಯಿ ನಿಮ್ ಕೈಲಿ ಕೊಡಕ್ ಆಗಲ್ಲ ಅನ್ನೋದು ನನಗ್ ಗೊತ್ತು. ಅದಕ್ಕೆ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಅಷ್ಟೊಳಗಾಗಿ ನೀವು ಹಣ ತಂದು ಕೊಟ್ರೆ ಸರಿ, ಇಲ್ದೆ ಹೋದ್ರೆ ಏನು ಪ್ರಯೋಜನವಾಗಲ್ಲ. ಆಮೇಲೆ ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸ್ಬೇಡಿ ಮೇಷ್ಟ್ರೆ. ಇದ್ರಲ್ಲಿ ಭಾರ ಏನಿದೆ ಅಂತ कृष्ण परमात्मन हुडुकोंडु कुचेल होदागले कृष्ण अवनिगे सहाय माडिद्दु नम कष्ट अवरिगे हेगे गोत्तागबेकु नावु हेळिद्रे ताने गोत्तागोदु मगु अत्रेने तायि मगुगे हालु कोडोदु नानीन बरला सीता बर्तीनी कर्दिया इल्ल होड बनी बर्तीनी Venkatesh, MAIPS, Assistant Commissioner of Police. यक्का तुम्बा किस्ते येगो माददो? इन बदता ಗೊತ್ತಿಲ್ಲ ಗೊತ್ತಾಗ್ಲಿಲ್ವಾ ಮಗು ಈ 96ನ 18ರಿಂದ ಗುಣಿಸೋದು ಬಂದಿದ್ರ ಪಕ್ಕದಲ್ಲಿ 0 ಇಡೋದು ಆವಾಗ 96ನ 180ರಿಂದ ಗುಣಿಸ್ತಾಗುತ್ತೆ ಥ್ಯಾಂಕ್ ಯು ಟೀಚರ್ ಸುಮ್ತಿ ಯಾರು ಮಾದು ನಿಮ್ಮ ಮೇಷ್ಟ್ರಾ ನೀವು ಕಾಕೋಳ ಪ್ರೈಮರಿ ಸ್ಕೂಲ್ ಮೇಸ್ಟರ್ ಅಲ್ವಾ? ಹೌದು ಸರ್. ನಮಸ್ಕಾರ. ನಮಸ್ಕಾರ. ಸಾರ್ ಅನ್ಬೇಡಿ ಗುರುಗಳೇ. ನಾನು ವೆಂಕಟೇಶ್ ಅಂತ. ನಿಮ್ಮ ಶಿಷ್ಯ. ವೆಂಕಟೇಶು ನಾನು ನಿನ್ನ ನೋಡಬೇಕು ಅಂತಾನೆ ಬಂದೆ. ತುಂಬಾ ಸಂತೋಷ. ಬನ್ನಿ. ಬನ್ನಿ. ಕೂತ್ಕೊಳ್ಳಿ. पद्मा इवड़े नन हेंडती हेसरु पद्मावती इवळे गोत्ता पद्मा चिक्क वयसल्ली मोदल मोदल नन कई हिडिदु ई कलिसिकोट्ट पुण्यात्मरु नमस्कार नमस्कार ताई इवरु आवागावागा नम गुरुगळ कलिसिकोट्ट विद्येयिंदा इवत्तु नानु ಒಳ್ಳೆ ಕೆಲಸದಲ್ಲಿ ಇದ್ದೀನಿ ಅಂತ ನಿಮ್ಮ ವಿಷಯ ಹೇಳ್ತಿರ್ತಾರೆ ಹೇಳಿಕೊಟ್ರೆ ಮಾತ್ರ ಸಾಕೇನಮ್ಮ ಅದನ್ನ ಮರಿದೆ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದಕ್ಕೆ ಬರೋದು ಅವರವರ ಶಕ್ತಿ ಅವರಲ್ಲಿರೋ ಗುರು ಭಕ್ತಿ ತಾಯಿ ಪದ್ಮಾ ನಿಂತ ಇದೆಯಲ್ಲ ಕಾಫಿ ಸರಿ ವೆಂಕಟೇಶ ಬಾಬಾ ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ಬಾರಯ್ಯ ಕೂತ್ಕೋ ವೆಂಕಟೇಶ ನಿನ್ನ ನೋಡಿ ತುಂಬಾ ಸಂತೋಷ ಆಯ್ತಪ್ಪ ನಾನು ಚಿಕ್ಕವನಾಗಿದ್ದಾಗ ಸ್ಕೂಲಲ್ಲಿ ಒಂದು ಘಟನೆ ನಡೀತು ಜ್ಞಾಪಕ ಇದೆ ಗುರುಗಳೇ ಈ ಪೆನ್ನೆ ನೀವು ಅವನನ್ನು ಕೊಟ್ಟಿದ್ದು ಬಡಮೇಷ್ಟ್ರು ಕೊಟ್ಟಿ ಸಾಧಾರಣವಾದ ಪೆನ್ನ ನೀನಿಷ್ಟು ದೊಡ್ಡ ಕೆಲಸದಲ್ಲಿದ್ರು ಕಳಿದೆ ಜೋಪಾನವಾಗಿ ಇಟ್ಕೊಂಡಿದ್ದೀಯಲ್ಲಪ್ಪ ತಗೋ ಇದನ್ನ ಕಳಿಯಕ್ಕಾಗತ್ತಾ ಗುರುಗಳೇ ಕದಿಯೋದನ್ನ ಮರೆಸಿದ ಪೆನ್ನಲ್ಲೇ ನನ್ನ ಜೀವನವೆಲ್ಲ ಬರೆದು ಕಳಿತೀನಿ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ ನಿನ್ನ ಚೆನ್ನಾಗಿಟ್ಟಿರ್ಲಿ ಗುರುಗಳೇ ಊರಲ್ಲಿ ಅಮ್ಮ ಲಕ್ಷ್ಮಿ ಎಲ್ಲ ಚೆನ್ನಾಗಿದ್ದಾರಾ ನೀನ್ ನೋಡಿದಾಗ ನಮ್ ಲಕ್ಷ್ಮಿ ಇಷ್ಟು ಪುಟ್ಟ ಮಗು ಅಲ್ವಾ ಈಗ ಎಷ್ಟು ದೊಡ್ಡವಳಾಗಿದ್ದಾಳೆ ಗೊತ್ತೇನು BA ಕೂಡ ಪಾಸ್ ಮಾಡಿದಾಳೆ ಅದ್ ಸರಿ ನಿಂಗೂ ಒಬ್ಳೆ ಮಗಳು ತಾನೆ ಒಬ್ಬಳ ಮಗಳು ಒಬ್ಬ ಮಗ ಏನೋ ಬರೋ ಸಂಬಳದಲ್ಲಿ ಸಂತೋಷವಾಗಿ ಸಂಸಾರ ನಡೆಸ್ತಾ ಬರ್ತಿದ್ದೆ ಆದ್ರೆ ನನ್ ಬ್ಯಾಡ್ ಟೈಮ್ ಏನು ನನ್ನ ಹೆಂಡತಿಗೆ ಸಡನ್ ಆಗಿ ಹೆಲ್ತ್ ಅಪ್ಸೆಟ್ ಆಗೋಯ್ತು ನಿನ್ನ ಹೆಂಡತಿಗೆ ಹೆಲ್ತ್ ಅಪ್ಸೆಟ್ ಆಗೋಯ್ತಾ ಡಾಕ್ಟರ್ ಏನು ಹೇಳಿದ್ರಪ್ಪ? ಡಾಕ್ಟರ್ ಡಿಸೀಸ್ ಏನು ಅಂತ ಹೇಳಿಲ್ಲ, ಮೇಜರ್ ಆಪರೇಷನ್ ಮಾಡಬೇಕು ಅಂದ್ರು. ಅದಕ್ಕೆ ಖರ್ಚೆಲ್ಲ ಕಡಿಮೆ ಮಾಡಿ ಸೇವಿಂಗ್ಸ್ ಬ್ಯಾಂಕಲ್ಲಿ ದುಡ್ಡು ಕೂಡಿಸ್ತಾ ಇದ್ದೀನಿ. ಪದ್ಮಾ, ಮಕ್ಕಳಲ್ಲಿ ನಿಮ್ ಗುರುಗಳ ಹತ್ರ ಕತೆ ಕೇಳ್ತಿದ್ದಾರೆ. ಪದ್ಮಾ, ನಮ್ ಗುರುಗಳು ನಿನಗೊಬ್ಬಳೆ ಮಗ ತಾನಂತ ಕೇಳ್ತಿದ್ರಲ್ಲ, ಅದರ ಅರ್ಥ ಗೊತ್ತಾಯ್ತಾ? ಇಲ್ಲ, ಗೊತ್ತಾಗ್ಲಿಲ್ಲ. ನಾನೊಬ್ಬ ಬಡವ, ನನಗಿರೋ ಒಂದ್ ಹೆಣ್ಮಗು ಮದುವೆ ಮಾಡಕ್ಕಾಗದೆ ನಿನ್ನ ಹುಡ್ಕೊಂಡು ಬಂದಿದ್ದೀನಿ. ನಿನಗೆ ಜಾಸ್ತಿ ಹೆಣ್ಮಕ್ಳು ಆಗೋದ್ ಬೇಡ ಅಂತ ಕಷ್ಟಪಟ್ಕೊಂಡು ಹೇಳಿದ್ರು. ನಿಮ್ ಪೊಲೀಸ್ ಬುದ್ಧಿ ಕರೆಕ್ಟಾಗಿ ಕಂಡಿಡ್ಬಿಟ್ರಲ್ಲ. ಕಂಡಿಡ್ದೇನ್ ಪ್ರಯೋಜನ? ಕೈ ತುಂಬಾ ಹಣ ಕೊಟ್ಟು ಕಳಿಸ್ಬೇಕು ಅಂತ ಆಸೆಯೂ ಇದೆ, ಆದ್ರೆ ಆ ದೇವ್ರು ನಮ್ಗೆ ಅಳುತ್ತಾನೆ ಕೊಟ್ಟಿದ್ದಾನೆ. ನೀವು ಸ್ಕೂಲ್ ನಲ್ಲಿ ನಮ್ಮ ಅಪ್ಪನ್ಗೆ ಏನ್ ಪಾಠ ಹೇಳ್ಕೊಡ್ತಿದ್ರಿ? ತಾಯಿ ತಂದೆ ಗುರುವೇ ದೈವ ಅಂತ ಹಾಡು ಹೇಳ್ಕೊಡ್ತಿದ್ರು. ತತ್ತ ಹಾಡು ಹೇಳಿ ಹೇಳ್ತೀನ್ರಪ್ಪ, ಹೇಳ್ತೀನಿ. ತಾಯಿ ತಂದೆ ಗುರುವೆ ದೈವ ನಮ್ಮ ಬಾಳಲಿ, ಅವರ ಸೇವೆಯಲ್ಲಿ ಆನಂದ ಕಾಣಲಿ. ಗುರುವು ತಂದ ಪಾಠ ಹೊಸ ದಾರಿಯಾಗಲಿ. ತಾಯಿ ತಂದೆ ಗುರುವೆ ದೈವ ನಮ್ಮ ಬಾಳಲಿ, ನಮ್ಮ ಬಾಳಲಿ, ನಮ್ಮ ಬಾಳಲಿ. ತಗೊಳ್ಳಿ ಗುರುಗಳೇ. ಇದೆಲ್ಲ ಯಾಕಪ್ಪ? ನಿಮಗೆ ಗೊತ್ತಿಲ್ಲಿರೋದು ಏನಿಲ್ಲ ಗುರುಗಳೇ. ಇರೋರು ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಾಡಿಸ್ತಾರೆ, ಇಲ್ಲದೆ ಇರೋರು ಬರೀ ಅರ್ಚನೆ ಮಾಡಿಸ್ತಾರೆ. ಆದ್ರೆ ಆ ದೇವರಿಗೆಲ್ಲ ಒಂದೇ. ಇದು ನನ್ನ ಕೈಲಾಗೋ ಅರ್ಚನೆ ಗುರುಗಳೇ. ಲಕ್ಷ್ಮೀ ಮದುವೆಗೆ ಮಾಂಗಲ್ಯ ಮಾಡ್ಸೋಕ್ಕಾಗೋ ಕ್ಷಣ ಇದರಿಂದ ತಗೊಳ್ಳಿ. ವೆಂಕಟೇಶ, ನಾನ್ ನಮ್ಮ ಲಕ್ಷ್ಮಿ ಬಗ್ಗೆ ನಿನ್ನ ಹತ್ರ ಏನು ಹೇಳಿಲ್ವಲ್ಲಪ್ಪ? ತಾನಾಗಿ ಬೆಳೆಯೋ ಆಲದ ಮರ ಬೇರೆಯವ್ರ ನೆರಳು ಕೊಡುತ್ತೆ ಹೊರತು ತನಗೋಸ್ಕರ ಯಾರನ್ನೂ ಏನು ಕೇಳಲ್ಲ. ಅಂತಹದ್ದು ನೀರ್ ಹಾಕಿ ಅಂತ ಕೇಳುತ್ತಾ ಗುರುಗಳೇ. ಲಕ್ಷ್ಮಿ ಮದ್ವೆ ಆಗೋದ್ರೊಳಗೆ ಪದ್ಮಾಗ ಆಪರೇಷನ್ ಆಗಿರುತ್ತೆ. ಮಿಕ್ಕಿದ ಹಣ ತಗೊಂಡು ನಿಮ್ ಮಗಳ ಮದ್ವೆಗೆ ಖಂಡಿತ ಬರ್ತೀವಿ. ಹೆತ್ತು ಮಗ ಆಗಿದ್ದಿದ್ರೆ ನಮ್ಮ ಅಪ್ಪ ಎಷ್ಟು ಆಸ್ತಿ ಇಟ್ಟಿದ್ದ ಅಂತ ಈ ಬಡಮೇಷ್ಟ್ರನ ಮಗ ಕೇಳ್ತಿದ್ದ. ಎಷ್ಟೇ ಆಗಲಿ ನೀನ್ ನನ್ನ ಹತ್ರ ಓದಿ ದುಡುಗ ಅಲ್ವೇನಪ್ಪ? ಗುರು ಭಕ್ತಿ ನಿನಗೆ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ಚೆನ್ನಾಗಿಟ್ಟಿರಲಿ. ಬರ್ತೀನಪ್ಪ, ಬರ್ತೀನಮ್ಮ, ಬರ್ತೀನಿ. ಹನುಮಂತು, ನಿಂತ್ಕೋ. ತಗೋ ಕಾಗದ. ನನಗ ಒಂದೇನಾ? 10 ಬರುತ್ತೆ. ಒಂದ್ ನಿನಗೆ, ಒಂದ್ ಮೇಷ ಮಗಳು ಲಕ್ಷ್ಮಿಗೆ. ಅದನ್ನ ಮನೇಲೆ ಕೊಡ್ತೀನಿ. ಸರಿ, ಹೋಗು. ಪ್ರೀತಿಯ ಹನುಮಂತನಿಗೆ, ನಾನು ಇಲ್ಲಿ ಬಂದ ನಂತರ ಕಮಿಷನರ್ ಆಫ್ ಪೊಲೀಸ್ ಆಗಿರುವ ವೆಂಕಟೇಶ್ನನ್ನು ನೋಡಿದೆ. ಈ ಬಡ ಮೇಷ್ಟ್ರಿಗೆ ಅವನು ಕೊಟ್ಟ ಗೌರವ, ಮರ್ಯಾದೆ ಎಲ್ಲ ಯಾವತ್ತೂ ಮರೆಯೋದಕ್ಕೆ ಆಗೋದಿಲ್ಲ. ಇನ್ನು 20 ದಿನ ಬಾಕಿ. ನಾನು ಸಮುದ್ರ ದಾಟಬೇಕು. ತಡದಲ್ಲಿ ನಿಂತಿದ್ದೇನೆ. ಲಕ್ಷ್ಮಿಗೆ ಬರೆದ ಕಾಗದದಲ್ಲಿ ಹಣ ಸಿಕ್ಕಿತು ಎಂದು ಸುಳ್ಳು ಬರೆದಿದ್ದೇನೆ. ನಾನು ಬರೆದಿರುವ ಸತ್ಯವನ್ನು ಬಾಯಿ ಬಿಡಬೇಡ. ನನ್ನ ಮಾನವನ್ನು ಕಾಪಾಡು. ನಿನ್ನ ಪ್ರೀತಿಯ ಗುರು, ರಾಮಚಂದ್ರ. ಲೇ ಹನುಮಂತ, ಏನ್ ನಿಮ್ ಗುರುಗಳು ಬರೆದಿರೋ ಕಾಗದು? ಅವ್ರು ಬಿಟ್ರೆ ನನಗ್ ಬೇರೆ ಯಾರು ಬರೆಯೋರಿದ್ದಾರೆ. ಏನಂತದೆ ಕಾಗದ? ತಕ್ಷಣ ಉತ್ತರ ಬರೀನತ್ತೆ. ಇನ್ನು ಉಳಿದಿರೋದೇ 20 ದಿವಸ. ಅಷ್ಟೊಳಗೆ 25,000 ರೂಪಾಯಿ ಸಿಗುತ್ತಂತೋ. ಪಟೇಲ್ರೆ, ನಿಮ್ ಮಗ ಸೌಖ್ಯವಾಗಿದ್ದಾನ? ನಾನು ಹಣದ ವಿಷಯ ವಿಚಾರಿಸಿದ್ರೆ ನೀನು ನನ್ನ ಮಗನ ಆರೋಗ್ಯ ವಿಚಾರಿಸ್ತಿದ್ಯಾ? ಹಣಕ್ಕೋಸ್ಕರ ತಾನೆ ನಿಮ್ ಮಗನ್ ಹೆತ್ತಿರೋದು. ಏನಂದ್ಯೋ? ಮತ್ತೆ ನೀವ್ ಕೇಳೋದು ಹಣ ಸಿಕ್ತಾ ಅಂತ. ಅವ್ರು ಅದನ್ನ ತರಕ್ತಾನೆ ಹೋಗಿದ್ದಾರೆ. ತಂದೆ ತರ್ತಾರೆ. ಬರ್ತೀನಿ. ನನಗೆ ಅದ್ರ ಉತ್ತರ ಕೊಡ್ತೀಯಾ? ನೋಡ್ಕೊ. ₹25,000 ತಗೊಂಡು ಬೇಗ ಬಂದ್ಬಿಡ್ತೀನಿ ಅಂತ ಬರ್ದಿದಾರಮ್ಮ. ಇಷ್ಟು ದಿವಸ ಒಬ್ರ ಹತ್ರ ಕೈ ಚಾಸ್ತಿ ಬಾಳ್ದವ್ರು ಈಗ ಎಲ್ರೂ ಅವ್ರ ಹತ್ರ ತಗೊಳ್ಳಿ 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 ಅಂತ ಹಣ ಕೊಡ್ತಿರ್ಬಹುದು. ಹೌದೌದು, ಎಲ್ಲರೂ ಕೊಡ್ತಿದಾರಂತೆ. ನಿನಗೆ ಅಂತ ಬರ್ತಿದಾರೆ? ನನಗೂ ಅದನ್ನೇ ಬರ್ತಿದ್ದಾರೆ. ಮದುವೆಗೆ ಏನೇನ್ ಏರ್ಪಾಡಾಗಬೇಕು ಅದನ್ನೆಲ್ಲ ಈಗಲೇ ನೋಡು ಅಂತ ಬರ್ತಿದ್ದಾರೆ. ಹೌದಾ ಅಮ್ಮ, ನಾನು ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ. ಸರಿಮ್ಮ. ಈ ಸರಿ ಹೋಗ್ತೀಯಾ? ಒಂದ್ ಒಳ್ಳೆ ಸೀರೆ ಉಟ್ಕೊಂಡು ಹೋಗಮ್ಮ. ಆಗ್ಲಮ್ಮ. 25,000 ರೂಪಾಯಿ ವರದಕ್ಷಿಣೆ ಕೊಡೋ ಮನೆ ಸಾಧಾರಣವಾದ ಮನೆನಾ ಏನೋ ಹನುಮಂತ? ಹೌದೌದು, ಕರೆಕ್ಟ್ ಅಮ್ಮ. ಏನ್ ಕರೆಕ್ಟ್ ಅಂತ ಇಲ್ಲೇ ನಿಂತಿದ್ಯಾ? ಹೋಗ್ ಕೆಲ್ಸ ಗಮನಿಸು, ಹೋಗೋ ಸರ್ಸರ್ನೆ ಕೆಲ್ಸ ಮಾಡು. ನಿಂತ್ಬಿಟ್ಟ ಅಮ್ಮ, ನಾನು ಹೋಗ್ಬಿಟ್ಟು ಬರ್ಲಾ? ಸರಿ ಅಮ್ಮ. ಏನಮ್ಮ ಹೂನ್ ಬಿಟ್ಟಿ ತಗೊಂಡೋಗೆ ಮತ್ತೆ ಯಾಕೆ ಒಳಗಡೆ ಹೋಗ್ತಾ ಇದ್ದಾಳೆ? ಕಾಗದ ಯಾಕೆ ತಗೊಂಡೆ? ದೇವಸ್ಥಾನಕ್ಕಮ್ಮ. ದೇವಸ್ಥಾನಕ್ಕ ತಗೊಂಡೋಗಿ ತಗೊಂಡೋಗು. ಋತುಗಾನವು ಋತುಗಾನವು ನಿಸ ಸಗ ಗಮ ಮಪ ಮಿ ಪ ಮಗ ಸಗ ಗಮ ಮಪ ಪನಿ ಲಾ 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 ಏನಮ್ಮ ಅವರು ಇಷ್ಟು ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಸಮಾಚಾರ ಬಂದಿರೋದ್ರಿಂದಾನೆ ಮತ್ತೆ ಖುಷಿ. ನಮ್ಮಪ್ಪ 25,000 ರೂಪಾಯಿ ತಗೊಂಡು ಬರ್ತಾರಂತೆ. ಈಗ ತಾನೇ ಕಾಗ್ದ ಬಂತು ನೋಡಿ. ವೆರಿ ಗುಡ್, ಹ್ಯಾಪಿ ನ್ಯೂಸ್ ಹೇಳಿದಕ್ಕೆ ಅಡ್ವಾನ್ಸ್ ಆಗಿ. ಏನ್ ಆತ್ರನಪ್ಪ ನಿಮ್ಗೆ, ಇದೆಲ್ಲ ಮದ್ವೆ ಆದ್ಮೇಲೆ. ಅಯ್ಯೋ ಹನುಮಂತು, ಹನುಮಂತು ಮತ್ತೆ 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 ಏನ್ ಬಂತು? ನನಗೆಲ್ಲ ಗೊತ್ತು. ಅಮ್ಮನ ಹತ್ರ ಹೇಳ್ತೀಯಾ? ದೇವ್ರ ಹತ್ರ ಹೇಳ್ತೀನಿ. ಹನುಮಂತು, ನಾನು ಸೀನು ತಾನೇ ಮದ್ವೆ ಮಾಡ್ಕೋತೀನಿ. ಮದ್ವೆ ಮಂಟಪದಲ್ಲಿ ನೀನು ತಲೆ ಬಗ್ಸ್ ಕೂತ್ಕೋಬೇಕಾ ಅಥವಾ ನಾವು ತಲೆ ತಗ್ಸ್ ನಿಂತ್ಕೋಬೇಕಾ? ಹನುಮಂತು, ತಾಳಿ ಕಟ್ಟೋವರೆಗೂ ನೀನು ನಿಮ್ ತಂದೆಗೆ ಮಗಳಾಗಿರಮ್ಮ. ಯೋಚನೆ ಮಾಡ್ಬೇಡ ಹನುಮಂತು, ನಾನು ಯಾವತ್ತೂ ನಮ್ಮ ಅಪ್ಪನ ಮುಖಕ್ಕೆ ಸಗಣಿ ಬೀಳೋ ಹಾಗೆ ಮಾಡಲ್ಲ. ಯಾಕಪ್ಪ ಸಗಣಿ ಹೊಡಿತಾ ಇದೀಯಾ? ಸಗಣಿ ಹೊಡಿ ಅಂತ ಕಾಸು ಕೊಟ್ಟಿದ್ದಾರೆ, ಅದಕ್ಕೆ ಹೊಡಿತಾ ಇದ್ದೀನಿ. ಹೊಡಿಬೇಡ ಅಂತ ನಾನ್ ಕಾಸು ಕೊಡ್ತೀನಿ. ಇನ್ಮೇಲೆ ಹೀಗೆ ಮಾಡ್ಬಾರ್ದಪ್ಪ, ಓದಿ ಬುದ್ಧಿವಂತ ನಾಗು. ತಗೋ ಹೋಗು. ಸರಿ ಸರ್. ಹಲೋ, ನಾನು ಸೋಮಸುಂದರಂ ಮಾತಾಡ್ತಿರೋದು. ಏನೋ ನನ್ನ ಚಿತ್ರಪಟ ಆಯ್ತು, ಮೌನ ಆಚರಿಸ್ಬೇಕು ಅಂತ ಇದ್ದೀರಾ? ನಾನೇನು ಸತ್ತೋಗಿದ್ದೀನಿ? ಏನೋ ನನ್ನ ಯಾವ ಸಾಧ್ಯ ಅಂತ ಕೇಳ್ತಾ ಇದೀಯಾ? ಇಡಿಯ ಫೋನ್ನ. ನಮಸ್ಕಾರ. 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 ನನ್ನ ಹೆಸರು ರಾಮಚಂದ್ರ. ಕಾಕೋಳ್ ಪ್ರೈಮರಿ ಸ್ಕೂಲ್ ಮೇಷ್ಟ್ರು. ಕಾರ್ಡ್ ಪ್ರಿಂಟ್ ಮಾಡೋಕ್ಕಾಗಲ್ಲ, ಕಾಗದದಲ್ಲಿ ಬರ್ತಿದ್ದೀನಿ, ದಯವಿಟ್ಟು ತಗೊಳ್ಳಿ. ಸರಿ ಸರಿ ಕೊಡಿ. ಓಟ್ ಹಾಕಿದ್ರೋ ಇಲ್ವೋ ತಕ್ಷಣ ಬಂದ್ಬಿಡ್ತೀರಾ ಸಹಾಯ ಕೇಳೋಕ್ಕೆ? ನಾ ಸಹಾಯ ಕೇಳೋಕ್ ಬಂದಿಲ್ಲ, ಸಾಯದೆ ಉಡಿಬೇಕು ಅಂತ ಬಂದಿದ್ದೀನಿ. ಸರಿ ಸರಿ ಕೂತ್ಕೊಳ್ಳಿ. ಪರವಾಗಿಲ್ಲ, ನಿಂತೇ ಇರ್ತೀನಿ. ನಿಂತೇ ಇರಿ. ನಿಂದೇನು ಸಮಾಚಾರ? ವ್ಯಭಿಚಾರ. ವ್ಯಭಿಚಾರ? ನನ್ನ ಮೇಲೆ ಇಲ್ಲ? ಅಲ್ಲ ಸರ್, ನನ್ನ ವ್ಯಭಿಚಾರದ ಕೇಸ್ನಲ್ಲಿ ಹಿಡಿದ್ಬಿಟ್ರು. ನಂದೇನು ತಪ್ಪಿಲ್ಲ ಸರ್. ನಾಳೆ ಕೋರ್ಟ್ಗೆ ಹೋಗ್ಬೇಕಂತೆ. ಸರಿ ಕೂತ್ಕೋ, ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ. ಚಚ ಯಾವನೇವನು ಶಿವಪೂಜೆಯಲ್ಲಿ ಕಡೆ ಬಿಟ್ಟ ಹಾಗೆ ಸತ್ಯ. ಓ ನೀನಾ? ಏನಮ್ಮ ನೀನ್ ಬಂದ್ ಕೆಲಸ ಆಯ್ತಲ್ಲ? ಹ್ಮ್, ಹೋಗ್ತಾ ಇರೋ. ಹ್ಮ್, ನಡಿ 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 ನಡಿ. ಯಾಕೆ ಕಳ್ಸ್ಬಿಟ್ಟೆ? ಅಮ್ಮ ಅವ್ರು ಬರ್ತಾ ಇದಾರೆ, ಅದಕ್ಕೆ. ಇರಕ್ಕೆ ಹೇಳು ಅಂದ್ರೆ ಹೇಳ್ತೀನಿ. ಏನಮ್ಮ ಬಾಯ್ಲೆ? ಬೇಡ ಬೇಡ ಬೇಡ. ತಗೊಳ್ಳಿ ವಿಸಿಟಿಂಗ್ ಕಾರ್ಡ್. ರಾಮ್ಕುಮಾರ್ ಲಕ್ಷ್ಮೀಪುರ, ಸೀತಾರಾಮು ಗುಟ್ಟಹಳ್ಳಿ, ರಮೇಶ್ ಸಿದ್ದಾಪುರ, ರಘು ಜಯನಗರ, ರಾಮಚಂದ್ರಪ್ಪ ಪ್ರೈಮರಿ ಸ್ಕೂಲ್ ಟೀಚರ್, ಕಾಕೋಳು. ಕಾಕೋಳು ನಮಸ್ಕಾರ. ಗುರುಗಳೇ, ಅಯ್ಯೋ ನನ್ನ ಗುರುಗಳು, ಇದೆಲ್ಲ ನಂಗೆ ಯಾಕಪ್ಪ? ಗುರುಗಳ ಕಾಲಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ. ಸೇ ಫೋಟೋಗ್ರಾಫರ್ ಕರೀರಿ. ಏ ಫೋಟೋಗ್ರಾಫರ್ ಬನ್ರಿ, ಇಲ್ಲಿ ಬೇಗ ತೆಗೀರಿ. ಸ್ವಲ್ಪ ಹಿಂದಕ್ಕೆ ಬಾರೆ, ನನ್ನ ಮುಖ ಕಾಣಬೇಡವೇನೆ. ಹಾ, ನೀನು ಆ ಕಡೆ ನೋಡು. ತೆಗೀರಿ ತೆಗೀರಿ. ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ. ಹೇಳಪ್ಪ ಹೇಳು. ಸೋಮಸುಂದ್ರ, ಊರಿನ ಜನರೆಲ್ಲ ನಿನ್ ಕಾಲಕ್ಕೆ ಬೀಳ್ತಿರೋವಾಗ ನೀನ್ ಈ ಬರಮೇಷ್ಟ್ರ ಕಾಲಕ್ಕೆ ಬೀಳ್ತಿದ್ಯಲ್ಲಪ್ಪ. ಹಾಗನ್ಬೇಡಿ ಗುರುಗಳೇ, ಇದು ನನ್ನ ಗುರುಭಕ್ತಿ. ತಾಯಿ ಹಾಲು ಕೊಡ್ತಾಳೆ ಅಷ್ಟೇ, ತಂದೆ ಕಾಸು ಕೊಡ್ತಾನೆ ಅದು ಅಷ್ಟೇ. ಆದ್ರೆ ನೀವು ನನಗಕ್ಷರ ಕಲಿಸಿ ದಾರಿ ತೋರಿಸಿದ್ದೀರಾ. ಇವತ್ತು ನಿಮ್ಮಿಂದ ನಾನು ಜೀವನ ನಡೆಸ್ತಾ ಇದ್ದೀನಿ. ಒಳಗಡೆ ಬನ್ನಿ ಗುರುಗಳೇ. ಶೀಲಾ, ಗುರುಗಳನ್ನ ಒಳಗಡೆ ಕರ್ಕೊಂಡು ಹೋಗು. ಬನ್ನಿ, ಒಳಗಡೆ ಹೋಗಿ ಗುರುಗಳೇ. ಬನ್ನಿ. ಶೀಲಾ, ಗುರುಗಳ ಪಾದಕ್ಕೆ ಪೂಜೆ ಮಾಡಿ. ಯಾಕೆ ಮೈ ಮರೆತು ಕೂತ್ಬಿಟ್ಟಿದಿರಲ್ಲ? ಭಕ್ತನಿಗೆ ಮಾತ್ರ ಭಗವಂತನ ಜ್ಞಾಪಕ ಇರುತ್ತೆ ಅನ್ಕೊಂಡಿದ್ದೆ. ಆದ್ರೆ ನಿನಗೆ ಈ ಗುರುವಿನ ಮೇಲೆ ಎಷ್ಟೊಂದು ಭಕ್ತಿ ಕಣು. ಶಂಕರ್, ಗುರುಗಳು ತುಂಬಾ ಸುಸ್ತಾಗಿದ್ದಾರೆ. ಅವ್ರನ್ನ VIP ಗೆಸ್ಟ್ ಹೌಸ್ ಕರ್ಕೊಂಡು ಹೋಗು, ವಿಶ್ರಾಂತಿ ತಗೊಳ್ಳಿ. ಬನ್ನಿ ಗುರುಗಳೇ, ಬನ್ನಿ ಗುರುಗಳೇ, ಮೆಲ್ಲ ಬನ್ನಿ ಗುರುಗಳೇ, ಮೆಲ್ಲ ಬನ್ನಿ, ಬನ್ನಿ ಗುರುಗಳೇ. ಶೀಲಾ, ಅದನ್ನು ತಗೊಂಡು ಹೋಗಿ ದೇವ್ರ ಮನೆಯಲ್ಲಿಡು. ಗುರುಗಳೇ, ನೀವು ತುಂಬಾ ಸುಸ್ತಾಗಿದ್ದೀರಾ, ಹೋಗಿ ರೆಸ್ಟ್ ತಗೊಳ್ಳಿ. ಯಾಕ್ರಿ ಅಳ್ತಾ ಇದ್ದೀರಾ? ನಾನು ಎಲೆಕ್ಷನ್ ಅಲ್ಲಿ ಸೋತಾಗ್ಲೇ ಅಳ್ಳಿಲ್ಲ ಕಣೆ. ಅದೇ ತಾನೆ, ಇದನ್ನ ದೇವ್ರ ಮನೇಲಿ ಇಡ್ಲಾ? ಇಲ್ಲ, ಗಾರ್ಬೇಜ್ ಬೀರ್ನಲ್ಲಿ ತಗೊಂಡೋಗಿಡು. ತಗೊಂಡೋಗಿ ತಿಪ್ಪೆಗೆ ಬಿಸಾಕೆ. ಮತ್ತೆ ಪಾತ್ ಪೂಜೆ ಮಾಡಿದ್ರಿ? ಇದೆಲ್ಲ ಯಾಕೆ ಅಂದ್ರೆ ಇವ್ರ ಹತ್ರ 30,000 ವೋಟ್ ಇದೆ. ನಾನು ಇವ್ರಿಗೆ ನಮಸ್ಕಾರ ಮಾಡ್ತಾ ಇರೋ ಫೋಟೋನ ಜನ ನೋಡಿದ್ರೆ ಅವ್ರ ವೋಟ್ ಎಲ್ಲ ನನಗೆ. ನೋಡೆ, ನಾನು ಪ್ರಾಣ ಬೇಕಾದ್ರೂ ಬಿಟ್ಟೇನು, ವೋಟ್ ಮಾತ್ರ ಬಿಡಲ್ಲ. ಬಿಟ್ಬಿಡಲ್ಲ ಬಡಲ್ರೆ, ಕೈ ಬಿಟ್ಬಿಡ್ರಲ್ಲ ನನ್ನ. ಯಾಕಯ್ಯ ಆಗ ಬಡ್ಕೋತಿಯ? ಏನದು ವಿಷಯ? ನಿಮ್ ಮಗನಿಗೂ ಮೇಸು ಮಗಳಿಗೂ ಮದ್ವೆ ಅಂತ ಎಲ್ರು ಮಾತಾಡ್ಕೋತಾವ್ರೆ. ಮಾತಾಡ್ಲಿ ಬಿಡು, ನಿಜ ಏನಲ್ವಲ್ಲ, ನಾವೇನ್ ವಿಳ್ಳೆ ಶಾಸ್ತ್ರನ ಮಾಡಿದೀವಿ ನೋಡು. ಮೇಸ್ಟ್ ಹತ್ರ ದುಡ್ಡು ಕಾಸು ಇಲ್ದೇ ಇರಬಹುದು, ಆದ್ರೆ ಈ ಹಳ್ಳಿಗೆ ಒಳ್ಳೆ ಮನುಷ್ಯ. ಆತ ಬಂದು ನನ್ನ ಮಗಳಿಗೆ ನಿನ್ನ ಮಗನ ಕೊಡು ಅಂತ ಕೇಳ್ದ, ಸುಮ್ನೆ ಹೂವು ಅಂತೆ. ಹಾಗಾದ್ರೆ ನಾ ಕೇಳಿದ್ದು ಅಲ್ಲಯ್ಯ. 25,000 ರೂಪಾಯಿ ತಗೊಂಬಂತ ಅವ್ನಿಗೆ ಹೇಳಿದ್ದೀನಿ. 15 ದಿವಸದಲ್ಲಿ ಅವನು ಎಲ್ಲಿದ್ದಾನಯ್ಯ? ಮಂತ್ರಿಯವರ ಗುರುಭಕ್ತಿ. ಮಂತ್ರಿ ಪದವಿಯಲ್ಲಿದ್ದರೂ ಸಹ ಗುರುವಿನ ಪಾದಾರವಿಂದಕ್ಕೇರೆಗಿರುವ ಸೋಮಸುಂದರಂರವರನ್ನು ಈ ಚಿತ್ರದಲ್ಲಿ ಕಾಣಬಹುದು. ಕಾಕೋಳು ಪ್ರೈಮರಿ ಸ್ಕೂಲ್ ಉಪಾಧ್ಯಾಯರಾದಂಥ ರಾಮಚಂದ್ರರವರನ್ನು ಸಹ ಕಾಣಬಹುದು. ಯಾವುದೋ ಮುರ್ಕಲ್ ಗೋಡೆಗಳ ಮಧ್ಯೆ ಪಾಠ ಹೇಳೋ ಪರಮೇಶ್ವರನ 1,000,000 ಜನ ನೋಡೋ ಹಾಗೆ ಮಾಡಿಬಿಟ್ಟಿಲ್ಲಪ್ಪ. ನನ್ನ ಮಗಳ ಲಕ್ಷ್ಮಿ, ನನ್ನ ಹೆಂಡತಿ, ನಮ್ಮ ಹನುಮಂತು ಎಲ್ಲ ನೋಡಿರ್ತಾರಲ್ಲ? ಖಂಡಿತ ನೋಡಿರ್ತಾರೆ. ನನ್ನ ಮಗಳ ಲಕ್ಷ್ಮಿ ಈ ಫೋಟೋ ನೋಡಿ ನಮ್ಮಪ್ಪ ಮಂತ್ರಿಗಳು ನೋಡಿದ್ದಾರೆ. ನನ್ನ ಮದುವೆ ನಾನು ಇಷ್ಟಪಟ್ಟವನ ಜೊತೆಲಿ ಖಂಡಿತ ನಡೆಯುತ್ತೆ ಅಂತ ಎಷ್ಟು ಸಂತೋಷ ಪಟ್ಟಿರ್ತಾಳ ಏನೋ. ಯಾಕೆ ಗುರುಗಳು ಹೇಳ್ತಾ ಇದ್ದೀರಾ? ಏನಾಯ್ತು? ಪ್ರಪಂಚದಲ್ಲಿ ಬಡವನಾಗಿ ಹುಟ್ಟಬಾರ್ದು, ಹಾಗೆ ಹುಟ್ಟಿದ್ರು ಪ್ರೈಮರಿ ಸ್ಕೂಲ್ ಬಡ ಮೇಷ್ಟ್ರಾಗಿರಬಾರ್ದು, ಹಾಗೆ ಇದ್ರು ಬಡ ಹುಡುಗಿಗೆ ಅಪ್ಪನಾಗಿರಬಾರ್ದಪ್ಪ. ಸೋಮು, ನೀನ್ ದೊಡ್ಡ ಮನುಷ್ಯ ಆಗಿದ್ದೀಯಾ ಅಂತ ನಾನು ಬಂದಿಲ್ಲಪ್ಪ. ನನಗಿರೋದು ಒಬ್ಬಳು ಮಗಳು, ಅವಳ ಮದುವೆಗೋಸ್ಕರ ನಾ ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಕಣಯ್ಯ. ನಿಮ್ ಕಷ್ಟ ಏನು ನನ್ನ ಹತ್ರ ಹೇಳಿ ಗುರುಗಳೇ. ಸೋಮು, ಅವಳು ನನ್ನ ಮಗಳಲ್ಲಪ್ಪ, ನಿನ್ನ ಮಗಳು ಅಂತ ತಿಳ್ಕೊಂಡು ಈ ಮದುವೆ ನಡೆಸ್ಕೊಟ್ಬಿಡಪ್ಪ. 25,000 ರೂಪಾಯಿ ವರದಕ್ಷಿಣೆ ಕೇಳಿದಾನೆ, ನಿನ್ ಕೈ ಸಾಧ್ಯವಾದ್ರೆ ಕೊಡಪ್ಪ, ತೊಂದರೆ ಮಾತ್ರ ತಗೋಬೇಡ. ನಾನು ಏನ್ ಹೇಳ್ಬೇಕು ಅಂತ ಇದ್ನೋ ಅದನ್ನ ನೀವೇ ಹೇಳ್ತಾ ಇದ್ದೀರಾ. ನಿಮ್ ಪಾತ್ ಪೂಜೆ ಮಾಡುವಾಗ ಹೂವನ್ ಬದಲು ಹಣ ಸುರಿಬೇಕು ಅಂತಿದ್ದೆ, ಆದ್ರೆ ಜನ ನೋಡ್ತಾರಲ್ಲ ಅಂತ ಹಾಗೆ ಮಾಡ್ಲಿಲ್ಲ. ಶಂಕರ, ನಮ್ಮ ಗುರುಗಳಿಗೆ 25,000 ರೂಪಾಯಿ ಏರ್ಪಾಟ್ ಮಾಡು. ಆಮೇಲೆ ಊರಿಗೆ ಹೋಗುವಾಗ ಅವರನ್ನ ಸಕಲ ಮರ್ಯಾದೆಗಳೊಂದಿಗೆ ಕಳುಹಿಸ್ಕೊಡು. ಅಲ್ಲಿ ಸರ್, ನೀನು ಹೋಗು. ಸೋಮು, ನೀನ್ ನನ್ ಶಿಷ್ಯ ಅಲ್ಲಪ್ಪ, ನನ್ನ ಭಾಗದ ದೇವರು ಕಣೋ. ತಿಂಡಿ ತಗೊಳ್ಳಿ ಗುರುಗಳೇ. ಏನಾಯ್ತು ಗುರುಗಳೇ? ನೀರು ಕೊಡಿ. ಏನಿಲ್ಲಪ್ಪ, ನನ್ನ ಮಗಳು ಲಕ್ಷ್ಮಿನೋ ನನ್ನ ಹೆಂಡತಿನೋ ನಾನು ತುಂಬಾ ನೆನೆಸ್ಕೋತಾ ಇರ್ಬೇಕು. ಹೌದೌದು ಲಕ್ಷ್ಮಿ, ತಿರುಪತಿಲಿರೋರಿಗೆ ಆ ದೇವ್ರ ಬೆಲೆ ಗೊತ್ತಿಲ್ಲ ಅಂತಾರೆ. ಇಷ್ಟು ವರ್ಷ ನಿಮ್ಮಪ್ಪನ ಜೊತೆಲಿದ್ದು ನಿಮ್ಮಪ್ಪನ ಬೆಲೆ ನನಗೆ ಗೊತ್ತಾಗ್ಲಿಲ್ಲ. ಇನ್ಮೇಲೆ ನಿನ್ ಮದ್ವೆ ಯಾವ ತೊಂದ್ರೆನೂ ಇಲ್ಲದೆ ನಡೆದು ಹೋಗುತ್ತೆ. ಎಲ್ರೂ ಎಲೆಕ್ಷನ್ ಮುಂಚೆ ಓಟ್ ಕೇಳಕ್ ಕಾಲಿಗೆ ಬೀಳ್ತಾರೆ, ಇವನು ಪದವಿ ಬಂದ ಮೇಲೆ ಕಾಲಿಗೆ ಬಿದ್ದಿದಾರಲ್ಲ, ಏನ್ ಹೇಳೋದು ನೋಡಿ. ಅಯ್ಯಯ್ಯೋ, ಮೇಷ್ಟು ಒಳ್ಳೆ ಜಾಗನೇ ಹಿಡಿದಿದ್ದಾರೆ, ಖಂಡಿತ 25,000 ರೂಪಾಯಿ ತಂದ್ಬಿಡ್ತಾರೆ. ನೀನು ಬುದ್ಧಿ ಇದೆಯನಯ್ಯ? 25,000 ರೂಪಾಯಿ ತಂದು ಕೊಟ್ಬಿಟ್ರೆ ಮದುವೆ ನಡೆಯುತ್ತಾ? ಮದುವೆ ಖರ್ಚು ವೆಚ್ಚ ಎಲ್ಲ ಹೊಂಚ್ಬೇಕಾದ್ರು ಅವ್ರು ತಾನೆ. ಓಹೋ, ಇದೋ ನಿಮ್ ಸಂಚು. ಯಾರೇನೇ ಸಂಚು ಮಾಡಿದ್ರು ಸರಿ, ನೀವ್ ಹೇಳ್ದಾಗ ಮಾಡೋಕೆ ನಾನ್ ತಯಾರಿಲ್ಲ. ಏನ್ ನಿಮ್ ಮಗ ಮೇಷ್ಟು ಪರ ಮಾತಾಡ ಹೋಗ್ತಿದ್ದಾನಲ್ಲ? ಎಷ್ಟಾದ್ರೂ ಗುರು ಭಕ್ತಿ, ಅವ್ರ ಹತ್ರ ಪಾಠ ಕಲ್ತವ್ ನೋಡಿ. ಯಾರು ಏನೇ ಹೇಳಿದ್ರು ನನ್ನ ಸಂಬಂಧ ಬಸ್ ಜೊತೆಲಿ. ಕಾರ್ ರೆಡಿ ಮಾಡು, ಗುರುಗಳು ಹೊರಡಕ್ಕೆ ರೆಡಿ ಆಗಿದ್ದಾರೆ. ಆಯ್ತು, ಈಗಲೂ ರೆಡಿ ಮಾಡ್ತೀನಿ. ಏನ್ರಪ್ಪ, ಸೋಮು ಬಂದ್ಮೇಲೆ ತಾನೇ ಹೊರಡೋದು? ಬೆಳಿಗ್ಗೆನೆ ಅವ್ರು ಅರ್ಜೆಂಟಾಗಿ ಎಲ್ಲೋ ಹೋಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ? ಅನಾಥ ಮಕ್ಕಳಿಗೆ ಏನೋ ಅನುಕೂಲ ಮಾಡ್ಕೊಡ್ಬೇಕಾಗಿತ್ತಂತೆ, ಅದಕ್ಕೆ ಅರ್ಜೆಂಟಾಗಿ ಡೆಲ್ಲಿಗೆ ಹೊರಟೋದು. ಎಂಥ ದೊಡ್ಡ ಗುಣ, ಬಡಬಗ್ಗರ ಮೇಲೆ ಎಷ್ಟೊಂದು ಕರುಣೆ. ಬೆಳಗ್ಗೆ ಹೋಗುವಾಗ ನಿಮ್ಗೆ ಹೇಳ್ಬಿಟ್ಟು ಹೋಗ್ಬೇಕು ಅಂತಿದ್ರು, ನೀವು ನಿದ್ರೆ ಮಾಡ್ತಾ ಇದ್ರಿ. ನಿಮ್ಮನ್ನ ಹೇಳ್ಸಿ ತೊಂದರೆ ಕೊಡಬಾರ್ದು ಅಂತ ನಿಮ್ ರೂಮ್ ಬಾಗಿಲಿಗೆ ಭಯ ಭಕ್ತಿಯಿಂದ ನಮಸ್ಕಾರ ಮಾಡಿ ಹೊರಟೋದ್ರು. ಹಾ, ತಗೊಳ್ಳಿ ಫಸ್ಟ್ ಕ್ಲಾಸ್ ಟಿಕೆಟ್. ನಾವು ಊರಿಗೆ ಹೋಗಕ್ಕೆ ಟಿಕೆಟ್ ಕೊಟ್ಬಿಟ್ಟ? ಹೌದು. ಹಾ, ಇದರಲ್ಲಿ 25,000 ರೂಪಾಯಿ ಚೆಕ್ ಇದೆ, ತಗೊಳ್ಳಿ. ನನ್ನ ಮಗಳ ಮುಂದಿನ ಸಂವೇದನೆಗಳಿಗೆ ಸೋಮು ಸಹಾಯ ಮಾಡಲಿಲ್ಲಪ್ಪ. ನಾನು ಸಾಯದೆ ಉಳಿಯೋದಿಕ್ಕೆ ಜೀವದಾನ ಮಾಡಿದ್ದಾನೆ. ಟ್ರೈನಿಗೆ ಲೇಟ್ ಆಗ್ತಾ ಇದೆ, ಹೊರಡೋಣವಾ? ಹೊರಡೋಣ. ಬನ್ನಿ. ಇದ್ ನ್ಯಾಯನೇನ್ರಿ? ಯಾವುದು ಮರೆಯಲಿದ್ದಿದ್ದ ಇದ್ದು ಇಲ್ಲ ಅಂತ ಹೇಳೋದು ತಪ್ಪಲ್ವಾ? ಸಾಕು, ಸುಮ್ನೆ ಇದೆ. ಬಡವ್ರನ್ನ ಕಂಡ್ರೆ ಕನಿಕರ ತೋರಿಸ್ಬೇಕು ಅಷ್ಟೇ, ಇನ್ನೇನು ಕನಕಾಭಿಷೇಕನ ಮಾಡಕ್ಕಾಗುತ್ತೆ? ನಾವು ಆ ಥರ ಮಾಡ್ಕೊಂಡು ಹೋದ್ರೆ ಬೇರೆ ಇರೋದ್ರಿಗೆ ಕೈ ಚಾಚಿ ಹಲ್ಕಿರಿಬೇಕಾಗುತ್ತೆ. ಸೇಟು, ಇಷ್ಟೊಂದು ಹಣನ ಯಾರಿಗಾದ್ರೂ ವರದಕ್ಷಿಣೆ ಕೊಡಕ್ ತಗೋತಿದ್ದೀರಾ? ವರದಕ್ಷಿಣೆ ಅಲ್ಲ ಸ್ವಾಮಿ, ವ್ಯಾಪಾರದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು. ಅಯ್ಯಯ್ಯೋ, ಭದ್ರವಾಗಿ ಬೀಗ ಹಾಕಿಡಿ. ಹೆಣ್ಣು ಹಣನ ಭದ್ರವಾಗಿಡ್ಬೇಕು ಅಂತ ಹೇಳ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ, ಈಗಿನ ಕಾಲದಲ್ಲಿ ಯಾರು ನಂಬಕ್ಕಾಗಲ್ಲ. ನೀನ್ ಆ ಚೈನ್ ಹೇಳಿದ್ರೆ ಈ ಟ್ರೈನ್ ನಿಲ್ಲೋದಕ್ಕಿಂತ ಮುಂಚೆ ನೀನು ಉಸಿರಾಡೋದು ನಿಂತೋಗುತ್ತೆ. ಮರ್ಯಾದೆಯಾಗಿ ಬಾತ್ರೂಮ್ ಒಳಗೋಗ. ಅಣ್ಣ, ಏನಪ್ಪ ಇದಲ್ಲ? ನೀನೊಬ್ಬ ನಾನು ಬಡಮೇಷ್ಟ್ರು, ನನ್ನ ಮಗಳ ಮದುವೆ ಮಾಡಬೇಕು. ನನ್ ಕೊಲ್ಬೇಡಪ್ಪ, ನನ್ ಕೊಲ್ಬೇಡ. ನೀವು ಕಾಕೋಡ್ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ರಾಮಚಂದ್ರ ಅಲ್ವೇ? ಹೌದು. ನೀನ್ಯಾರಪ್ಪ? ನಿಮ್ಮ ಹತ್ರ ಓದೋನೆ ಗುರುಗಳೇ. ಕಾಕೋಳಲ್ಲಿ ಮೇರಿ ಅಂತ ಇದ್ರಲ್ಲ, ಅವ್ರ ಮಗ ಜಾನ್. ಜಾನ? ಅವತ್ತು ಸ್ಕೂಲ್ ನಾಟಕದಲ್ಲಿ ಪೊಲೀಸ್ ವೇಷ ಹಾಕ್ತವನು. ಇವತ್ತು ನಿಮ್ಮಿಂದ ಕಳ್ಳನಾಗಿ ನಿಂತಿದ್ದೀನಿ. ನಿನ್ನ ಬಗ್ಗೆ ನಾನು ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದಲ್ಲ, ಕಳ್ಳಾಗ್ಬಿಟ್ಟೇನೋ ನೀನ್, ನನ್ನ ಶಿಷ್ಯನೇನೋ. ಯಾಕೆ ನಿಲ್ಲಿಸ್ಬಿಟ್ಟು ಗುರುಗಳೇ? ಸ್ಕೂಲಲ್ಲಿ ಓದ್ತಿದ್ದಾಗ ನಾನು ಏಟ್ ತಿಂದವನಲ್ಲ, ಈಗ ನಿಮ್ ಕೈಲಿ ಏಟ್ ತಿಂದ್ರೆ ನಾನು ಹೆಮ್ಮೆ ಪಡ್ತೀನಿ. ಹೊಡಿರಿ ಗುರುಗಳೇ, ಹೊಡಿರಿ, ಹೊಡಿರಿ, ಹೊಡಿರಿ. ನಿನ್ಗೆ ಯಾಕೋ ಈ ತರ ಬುದ್ಧಿ? ನೀನು ಯಾಕೋ ಹೀಗಾಗೋದೆ ಮರಿ. ಮತ್ತೇನ್ ಮಾಡುವಂತೀರ ಗುರುಗಳೇ? ಮನೇಲಿ ಹಣಕ್ಕೆ ಎಷ್ಟೇ ತೊಂದರೆ ಇದ್ರು ಹಾಗೋ ಕಷ್ಟಪಟ್ಟು BA ಪಾಸ್ ಮಾಡಿದೆ. ಎಲ್ಲಿ ಹುಡುಕಿದ್ರು ಕೆಲಸ ಸಿಕ್ಕಿಲ್ಲ. ನನ್ನಂತ ಪದವೀಧರೆಲ್ಲ ಸೇರಿ ಕೆಲಸಕ್ಕೋಸ್ಕರ ಹೋರಾಟ ನಡೆಸಿದ್ವಿ. ಅದ್ರ ಫಲ 3 ತಿಂಗಳು ಜೈಲುವಾಸ. ಜೈಲಿಂದ ಹೊರಗಡೆ ಬಂದ ಮೇಲೆ ಒಳಗಡೆ ಇದ್ದವ್ರ ಸಹವಾಸದಿಂದ ಈ ಕೆಲಸನ ಶುರು ಮಾಡಿದೆ. ಇದಕ್ಕೆ ದೊಡ್ಡವ್ರ ಸಹಕಾರ ಎಲ್ಲ ಸಿಕ್ತು ಗುರುಗಳೇ. ರಹಸ್ಯವಾಗಿ ಕೆಲಸನ ಮುಂದುವರಿಸ್ತಾ ಬಂದೆ. ಒಂದು ದಿನ ಏಟಾ, ಇವತ್ತು ಭಾನುವಾರ, ನೀವು ಚರ್ಚ್ಗೆ ಹೋಗಲ್ಲ? ಇನ್ಮೇಲೆ ಹೋಗಲ್ಲ. ನಾನು ಕೇಳಿದ್ದನ್ನ ಜೀಸಸ್ ಕೊಡ್ಲಿಲ್ಲ. ನೀನೇನ್ ಕೇಳ್ದೆ, ಅವ್ನು ನಿನ್ಗೇನ್ ಕೊಡ್ಲಿಲ್ಲ? ಮಗು ಬೇಡ ಅಂತ ಕೇಳ್ಕೊಂಡೆ, ಆದ್ರೂ ನಂಗೆ ಮಗುನ ಕೊಟ್ಬಿಟ್ರು. ರೀಟಾ, ನಿನ್ಗೆ ಮಗು ಹುಟ್ಟುತ್ತಾ? ವಾಟ್ ಎ ಹ್ಯಾಪಿ ನ್ಯೂಸ್ ರೀಟಾ, ವಾಟ್ ಎ ಹ್ಯಾಪಿ ನ್ಯೂಸ್. ಏನ್ ರೀಟಾ, ನಾನು ಇಷ್ಟೊಂದು ಸಂತೋಷ ಪಡ್ತಾ ಇದ್ದೀನಿ, ನೀನು ಉತ್ತರನೇ ಕೊಡ್ತಿಲ್ವಲ್ಲ? ಅದ್ ನನ್ಗಿಷ್ಟ ಇಲ್ಲ. ರೀಟಾ, ಏನ್ ಹೇಳ್ತಾ ಇದ್ದೀರಿ ರೀಟಾ? ಜಾನ್, ನನಗೆ ಯಾವ್ದಾದ್ರು ನರ್ಸಿಂಗ್ ಹೋಮ್ ಅಲ್ಲಿ ಅಡ್ಮಿಟ್ ಮಾಡಿಸಿ, ಆಪರೇಷನ್ ಮಾಡಿಸ್ಬಿಡಿ ಪ್ಲೀಸ್. ಏನ್ ಮಾತಾಡ್ತಿದ್ಯಾ ರೀಟಾ? ಮಕ್ಳಿಲ್ಲ, ಮಗುನ್ ಕೊಡು ಅಂತ ಕಂಡ್ ಕಂಡ್ ದೇವ್ರನ್ನ ಬೇಡ್ಕೋತಾರೆ. ನೀನ್ ನೋಡಿದ್ರೆ ಆ ದೇವ್ರು ಕೊಟ್ಟಿರೋ ಮಗುನ ತೆಗಿಸಿ ಅಂತ ಹೇಳ್ತಿದ್ಯಲ್ಲ. ನಾವು ಮಗು ಬೇಕು ಅನ್ನೋರೆಲ್ಲ ನ್ಯಾಯವಾಗಿ ಬಾಳ್ತಿದ್ದಾರೆ. ಆ ಮಗು ಹುಟ್ಟಿದ್ಮೇಲೆ ಧೈರ್ಯವಾಗಿ ತಲೆ ಎತ್ತಿ ನಮ್ಮಪ್ಪ ಇಂಥವ್ರು ಇಂಥ ಕೆಲಸದಲ್ಲಿದ್ದಾರೆ ಅಂತ ಹೇಳುತ್ತೆ. ನಮ್ಮ ಮಗು ಏನಂತ ಹೇಳ್ಬೇಕು? ರೀಟಾ, ಸರಿಯಾದ ಸಂದರ್ಭ ನೋಡಿ ನನ್ನ ಪ್ರಾಣ ತೆಗಿತಾ ಇದೆಯಲ್ಲ ರೀಟಾ. ನಿಮ್ ಪ್ರಾಣ ತೆಗೀತಿಲ್ಲ, ಅವಳು ಅವನೋ ಹುಟ್ಟುತ್ತಲ್ಲ ಅದ್ರ ಪ್ರಾಣ ತೆಗೀತೀನಿ. ಇಲ್ಲೋಡು, ನಿನಗೆ ಹುಟ್ಟೋ ಮಗುಗೆ ಅಪ್ಪ ನಾನಲ್ಲ ಅಂತ ಹೇಳ್ಬಿಡು. ಆದ್ರೆ ನಮ್ಮಿ ಪವಿತ್ರ ಪ್ರೇಮದ ಕೊಡಿ ನಾಶ ಆಗೋದು ಬೇಡ ರೀಟಾ. ನನಗೆ ನಮ್ಮ ಮಗು ಬೇಕು, ನನಗೆ ನಮ್ಮ ಮಗು ಬೇಕು ರೀಟಾ. ನೋಡು, ಆ ಮಗುಗೆ ತಂದೆ ನಾನು ಅಂತ ಗೊತ್ತಾಗದೆ ಬೆಳೆದ್ರು ಪರವಾಗಿಲ್ಲ. ನೀವ್ಯಾರು ಅಂತ ಗೊತ್ತಾಗೋದು ಬೇಡ, ಸರಿ? ಆದ್ರೆ ನಾನ್ ಯಾರು ಅಂತ ಗೊತ್ತಾಗತ್ತಲ್ಲ. ನಮ್ಮಪ್ಪ ಯಾರು ಅಂತ ಕೇಳಿದ್ರೆ ನಾನೇನು ಹೇಳಿ? ನನ್ನ ಗಂಡ ಯಾರು ಅಂತ ಹೇಳಿ? ಹೆತ್ತೋರ್ ಮಾಡಿದ ತಪ್ಪಿಗೆ ಮಕ್ಕಳ ಶಿಕ್ಷೆ ಅನುಭವಿಸ್ಬೇಕು. ಎಷ್ಟೋ ಜನರನ್ನ ಕೊಳ್ಳೆ ಹೊಡೆದು ಅವರ ಹೊಟ್ಟೆ ಉರಿಯುವಾಗ ಮಾಡಿದ್ದೀರ. ಈಗ ನನ್ನ ಹೊಟ್ಟೆ ಬೆಂಕಿ ಬಿಟ್ಟಿದೆ. ಪ್ಲೀಸ್ ನನ್ನ ನರ್ಸಿಂಗ್ ಹೋಮ್ ಕರ್ಕೊಂಡು ಹೋಗಿ. ನೋಡು, ನೀ ನರ್ಸಿಂಗ್ ಹೋಮ್ ಹೋಗಲ್ಲ, ನನ್ನ ಜೊತೆ ಚರ್ಚಿಗೆ ಬರ್ತೀಯ. ಆಸೆಗೋಸ್ಕರ ಒಂದ್ ಬೊಂಬೆನ್ ಬೇಕಾದ್ರೆ ಮಾಡಿ ಮುರಿದಾಕ್ಬಿಡ್ಬೋದು. ನಾನೊಂದು ಜೀವನ ಸೃಷ್ಟಿ ಮಾಡಿದ್ದೀನಿ, ಅದನ್ನ ಸಾಯಿಸಿ ನಾನು ಪಾಪ ಕಟ್ಕೊಳಕ್ ಇಷ್ಟಪಡಲ್ಲ ರೀಟಾ. ರೀಟಾ, ನಾನು ಮಾಡಿದ ಪಾಪಗಳಿಗೆ ದೇವರಲ್ಲಿ ಕ್ಷಮೆ ಬೇಡ್ಕೋತೀನಿ. ನಾನು ತಿದ್ಕೋತೀನಿ ರೀಟಾ. ಐ ಪ್ರಾಮಿಸ್. ನನ್ನ ಹೆಂಡತಿ ಕೊಟ್ಟು ಮಾತಿನ ಪ್ರಕಾರ ಪೊಲೀಸಿಗೆ ಸರೆಂಡರ್ ಆದೆ. ನನ್ನ ಕೇಸ್ 8 ತಿಂಗಳು ನಡೀತು. ನನಗೆ ಶಿಕ್ಷೆನೂ ಆಯ್ತು. ಜೈಲಿಗೆ ಹೋಗೋಕ್ಕಿಂತ ಮುಂಚೆ ನನ್ನ ಹೆಂಡತಿನೂ ಮಗುನು ನೋಡ್ಬೇಕು ಅಂತ IG ಹತ್ರ ಪರ್ಮಿಷನ್ ತಗೊಂಡು ಆಸೆಯಿಂದ ಮನೆಗೆ ಹೋದಾಗ ಯಾರು ಬಿಡಿ ನೀವಾ ರೀಟಾ, ನಿನ್ನನ್ನು ನನ್ನ ಪುಟ್ಟ ಕಂದು ನೋಡ್ಬೇಕು ಅಂತ IG ಹತ್ರ ಸ್ಪೆಷಲ್ ಪರ್ಮಿಷನ್ ತಗೊಂಡಿದ್ದೇನೆ. ಎಲ್ಲಿ ನನ್ನ ಮಗು? ಯಾಕೆ ಕಳ್ತಾ ಇದ್ಯಾ? ಏನಾಯ್ತು ರೀಟಾ? ಆಸೆಯಿಂದ ಸಾಕ್ಬೇಕು ಅಂತಿದ್ದ ನಮ್ಮ ಮಗುನ ನಾನೇ ಸಾಯಿಸ್ಬಿಟ್ಟೆ. ರೀಟಾ, ಶಟ್ ಅಪ್. ಅಡೋ, ಆ ಮಗುಗೋಸ್ಕರ ತಾನೆ ನಾನು ಒಳ್ಳೆಯವನಾಗಿದ್ದು. ಜಾನ್, ನನ್ಗೆ ಕ್ಷಮಿಸಿ, ನನ್ಗೆ ಕ್ಷಮಿಸಿ. ನೀವು ಒಳ್ಳೆಯವರಾದ್ರೆ ನಾನು ಕೆಟ್ಟೋದೆ. ಕೆಟ್ಟೋ ತಾಯಿಗೆ ಮಗುವಾಗಿಲ್ದೇ ಇರ್ಲಿ ಅಂತ ಅದನ್ನ ನಾನೇ ತೆಗೆಸ್ಬಿಟ್ಟೆ. ರೀಟಾ, ನನ್ನ ಹೃದಯದಲ್ಲಿ ಯಾಕೆ ಬೆಂಕಿ ಆಗ್ತಾ ಇದೆಯಾ? ನಾನಲ್ಲ, ನಿಮ್ ಬಾಸ್. ನಿಮ್ ಬಾಸ್ ನನ್ನ ಮಾನಕ್ಕೆ ಬೆಂಕಿ ಹಚ್ಚಿಬಿಟ್ಟ. ರೀಟಾ, ಏನ್ ಹೇಳ್ತಾ ಇದ್ಯಾ ನೀನು? ನೀವು ಜೈಲಿಗೆ ಹೋದ್ಮೇಲೆ ನಮ್ಗೆ ತುಂಬಾ ಕಷ್ಟ ಬಂತು. ಮನೆಯಲ್ಲಿರೋ ಒಡವೆ ಎಲ್ಲ ಮಾರಿ ಜೀವನ ನಡೆಸ್ತೆ. ಹಾಗೂ ಆಗ್ಲಿಲ್ಲ. ನೀವು ಬರೋ ತನಕ ಬದುಕಿರ್ಬೇಕಲ್ಲ, ನಿಮ್ಮ ಮಗುನ ನಿಮ್ಗೆ ತೋರಿಸ್ಬೇಕು ಅನ್ನೋ ಆಸೆಯಿಂದ ನಿಮ್ ಬಾಸ್ ಹತ್ರ ಸಹಾಯ ಕೇಳಕ್ ಹೋದೆ. ನೀನ್ ಗಂಡ ಇದುವರೆಗೂ ಮಾಡಿರೋ ತಪ್ಪಿಗೆ ಒಂದ್ 7-8 ವರ್ಷ ಶಿಕ್ಷೆ ಸಿಗುತ್ತೆ. ಇಲ್ಲಿ ನೋಡ್ರಿಟಾ, ನಿನ್ ಗಂಡನ್ನ ನಿನ್ ಮನಸ್ಸಿನಲ್ಲಿ ನೆನ್ಸ್ಕೋ. ಅವನು ಹೊರಗಡೆ ಬರೋವರೆಗೂ ನೀನು ಮನಸ್ಸಿನೊಳಗಡೆ ನನ್ನ ಗಂಡ. ನೀವು ದೊಡ್ಡ ಮನುಷ್ಯರು, ಹೀಗ್ ಕೇಳೋದು ಸರಿನಾ? ತಾಯಿನ್ ಕೇಳಿದ್ರೆ ತಪ್ಪು, ತಂಗಿನ್ ಕೇಳಿದ್ರೆ ಅದೂ ತಪ್ಪು. ಯಾವ ಸಂಬಂಧನೂ ಇಲ್ದೇ ಇರೋ ನಿನ್ನ ತಾನೇ ಕೇಳ್ತಾ ಇದ್ದೀನಿ. ಪ್ರೀತಿಯಿಂದ ಮುಟ್ಟಿದ ಮೇಲೆ ನಿನಗ್ ಸಹಾಯ ಮಾಡದೆ ಕಳ್ಸಕ್ಕಾಗತ್ತಾ? ಮಾಡೇ ಮಾಡ್ತೀನಿ. ಸಹಾಯ ಬೇಕಾ? ಬೇಡಿ. ಪ್ರಾಯಶ್ಚಿತ್ತವೇ ಇಲ್ವಾ? ಹೊಟ್ಟೆಯಲ್ಲಿ ಉಳ್ಕೊಂಡಿದ್ದು ನಿಮ್ಮ ಕುಡಿನೋ ಹೋಯ್ತು, ನನ್ನ ಶೀಲದ ಮಡಿನೋ ಹೋಯ್ತು. ನನ್ನ ಕ್ಷಮಿಸೆ, ನನ್ನ ಕ್ಷಮಿಸೆ. ನಿಮ್ಮನ್ನು ಒಳ್ಳೆಯವರಾಗೋದಕ್ಕೆ ಬಿಟ್ಟಿದ್ದು ನನ್ನ ತಪ್ಪು. ನೀವು ಒಳ್ಳೆಯವರಾಗೋದ್ರೆ ಈಗ ನಿಮ್ಮ ಸುಖ ಸಂತೋಷನೂ ಹೋಯ್ತು, ನನ್ನ ಮಾನನೂ ಹೋಯ್ತು. ಇಟ್ಸ್ ಆಲ್ ರೈಟ್, ಆಗಿದ್ದಾಗೋಯ್ತು. ನೋಡು, ನೀ ಏನು ಯೋಚನೆ ಮಾಡಬೇಡ. ಯು ಆರ್ ಆಲ್ವೇಸ್ ಮೈ ಡಿಯರೆಸ್ಟ್ ರೀಟಾ. ಯೇಸು ಕ್ರಿಸ್ತ ತನ್ನ ಕೆಟ್ಟದ್ ಮಾಡಿದವ್ರನ್ನ ಕ್ಷಮಿಸ್ಬಿಡ್ತಾನೆ. ಯಾಕೆಂದ್ರೆ ಅವನಿಗೆ ಸಂಸಾರ, ಹೆಂಡತಿ ಮಕ್ಕಳು ಯಾರೂ ಇಲ್ಲ. ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಇರೋನು ಯೇಸು ಕ್ರಿಸ್ತ ಆಗಕ್ಕೆ ಸಾಧ್ಯ ಇಲ್ಲ. ಸೇಡ್ಗೋಸ್ಕರ ನನ್ನ ಹೆಂಡತಿನ ಕೆಡಿಸ್ತವನ್ನ ಕೊಲೆ ಮಾಡ್ಬಿಟ್ಟೆ. ಅದೇ ಕಸಬಾಗೋಯ್ತು. ಈಗ ನಾನು ಯಾರು ಗೊತ್ತಾ? ಫೇಮಸ್ ರಾಬರರ್ ಜಾನ್ ದ ಗ್ರೇಟ್. ಈಗ ಹೇಳಿ ಗುರುಗಳೇ, ನಾನು ಈ ತರ ಆಗಿರುತ್ತಪ್ಪ ಹೇಳಿ. ನೀನ್ ನನ್ನ ಹತ್ರ ಪಾಠ ಕಲ್ತೊಡ್ಗ, ನಾನ್ ನಿನ್ ಗುರು. ನಿನ್ ಗುರು ಭಕ್ತಿ ಇದೆ ತಾನೆ? ಇದೆ ಗುರುಗಳೇ. ಹಾಗಾದ್ರೆ ಒಂದು ಮಾತು ಹೇಳ್ತೀನಿ, ಕೇಳ್ತೀಯಪ್ಪ? ಹೇಳಿ ಗುರುಗಳೇ, ಕೇಳ್ತೀನಿ. ಇನ್ಮೇಲೆ ಈ ಹಾಳಾದ ಕೆಲಸ ಮಾಡ್ಬೇಡಪ್ಪ, ಬಿಟ್ಬಿಡು. ಇಲ್ಲಡು, ಇದ್ರಲ್ಲಿ 1 ರೂಪಾಯಿ 2 ರೂಪಾಯಿ ಇಲ್ಲ ಕಣೋ, 25,000 ರೂಪಾಯಿ ಚೆಕ್ ಇದೆ. ನನ್ನ ಮಗಳ ಲಕ್ಷ್ಮಿ ಇಲ್ಲ, ಅವಳ ಮದುವೆಗೆ ಅಂತ ತಗೊಂಡ್ಬಂದೆ. ತಗೋ. ನಮ್ ಲಕ್ಷ್ಮಿ ಅಷ್ಟು ದೊಡ್ಡವಳಾಗಿ ಬೆಳೆದ್ಬಿಟ್ಟಿದ. ಅವಳು ಮಾತ್ರ ಬೆಳಿಲಿಲ್ಲಪ್ಪ, ಅವಳ ಜೊತೆಲೆ ನನ್ನ ತಾಪತ್ರಯನೂ ಬೆಳೆದೋಯ್ತು. ಜಾನ್, ನಮ್ ಲಕ್ಷ್ಮಿ ಓ ಭಣವಂತರ ಮಗನ ಮೇಲೆ ಆಸೆ ಇಟ್ಬಿಟ್ಲಪ್ಪ. ಆತ ಬೇರೆ ಯಾರು ಅಲ್ಲ, ನಮ್ಮೂರ್ ಪಟೇಲ್ರಿಲ್ಲ ಅವ್ರ ಮಗ. ಅವ್ರು ವರದಕ್ಷಿಣೆ ಕೇಳೋದು ಕಣೋ. ನಾನು ಬಡಮೇಷ್ಟ್ರು, ನಾನು ಎಲ್ಲ ಹೋಗ್ಲಿ ಹೇಳು? ನನ್ನ ಅದೃಷ್ಟ ಚೆನ್ನಾಗಿತ್ತು, ನಮ್ ಸೋಮು ಇಲ್ಲ, ಡಿ ಸೋಮಸುಂದರಂ ಅವ್ನು ಮಂತ್ರಿ ಆಗಿದ್ದಾನೆ. ಅವನ ಹತ್ರ ಹೋಗಿ ನನ್ನ ಕಷ್ಟ ಹೇಳ್ಕೊಂಡೆ, 25,000 ರೂಪಾಯಿ ಚೆಕ್ ಕೊಟ್ಟಿದ್ದಾನೆ ಪಾಪ. ಸೋಮಸುಂದರಮ್ಮ ಯಾಕೋ ನಗ್ತೀಯ? ಅವನು ಮಂತ್ರಿ ಪದವಿಗೆ ಬಂದಿದ್ದೆ ಹಣ ಸಂಪಾದನೆ ಮಾಡೋದಕ್ಕೆ. ಅವನಿಗೆ ತಗೊಂಡ ಅಭ್ಯಾಸನೇ ಹೊರತು ಕೊಟ್ಟ ಅಭ್ಯಾಸ ಇಲ್ಲ. ನೀವು ಅವನ ಮನೆಗೆ ಹೋಗಿದ್ದೀರಾ, ನಿಮ್ಮನ್ನು ಹೊರಗೆ ಕಳಿಸ್ಬೇಕು ಅಂತ ಕೈಗೊಂದು ಕವರ್ ಕೊಟ್ಟಿದ್ದಾನೆ. ಅದರಲ್ಲೇ ನಾವು 150 ಅಥವಾ 250 ರೂಪಾಯಿ ಇರುತ್ತೆ, ತೆಗೆದು ನೋಡಿ. ಹೋಗ ಹೋಗ. ಗುರುಗಳೇ, ಅದನ್ನ ಯಾಕೆ ಉದುರಿಸ್ ನೋಡ್ತೀರಾ? ಅದನ್ನ ಅಕ್ಷಯ ಪಾತ್ರನ ಸುರಿಯೋದಕ್ಕೆ. ಇಲ್ಲ, ಕೊಟ್ಟವನೇನ್ ಕುಬೇರನ್ ಮಗನೇ? ಮತ್ತೆ ಅಷ್ಟೊಂದು ಮರ್ಯಾದೆ ಮಾಡ್ದ, ಅಷ್ಟೊಂದು ಮಾತಾಡೋದಲ್ಲಪ್ಪ. ಮಾತಾಡೋರು ಮಾತಾಡ್ತಾರೆ ಹೊರತು ಕೊಟ್ಟು ಮಾತನಂತೆ ನಡ್ಕೊಳ್ಳಲ್ಲ. ಗುರುಗಳೇ, ಲಕ್ಷ್ಮಿ ಮದುವೆಗೆ ನಾ ದುಡ್ಡು ಕೊಡ್ತೀನಿ. ಏನೋ ಹೀಗೆ ಸಂಪಾದನೆ ಮಾಡಿದ ಹಣನ? ಪಾಪದಿಂದ ಸಂಪಾದಿಸಿದ ಹಣದಲ್ಲಿ ನಿಮ್ಮ ಮಗಳ ಮದುವೆ ನಡೆಯೋದು ಬೇಡ ಅಂತೀರಾ? ಓಕೆ ಗುರುಗಳೇ, ಸ್ಟೇಷನ್ ಹತ್ರ ಬಂದ್ಬಿಡ್ತು, ನಾ ಬರ್ತೀನಿ. ಜಾನ್, ಇದು ದುಡ್ಡು ದುಡ್ಡು ನಮ್ದು ಹಣಾಗೆ ಹೋಯ್ತು. ನಿಮ್ಮ ಹಣ ಇಲ್ಲೇ ಇದೆ, ಭದ್ರವಾಗಿದೆ, ಯೋಚನೆ ಮಾಡಬೇಡಿ. ಬನ್ನಿ. ಬನ್ನಿ ಸರ್, ಬನ್ನಿ, ಒಳಗೋಗಿ. ನಾನಾ? ನಮಸ್ಕಾರ. ನಮಸ್ಕಾರ. ಬನ್ನಿ ಸರ್. ನಮಸ್ಕಾರ. ಬನ್ನಿ. ಇರ್ಲಿ ಇರ್ಲಿ, ಕೂತ್ಕೊಳ್ಳಿ. ಏನಪ್ಪ ಇದು ಈಗ ತಿಂದ್ರಲ್ಲ ಅದಕ್ಕೆ ಎಷ್ಟು ದುಡ್ಡಾಯ್ತು ಅಂತ ಲೆಕ್ಕ ಬರ್ತಾರೆ ಚೀಟಿ. ತುಂಬಾ ಸಂತೋಷ, ತಿಂಡಿ ತುಂಬಾ ಚೆನ್ನಾಗಿತ್ತು, ದೇವರು ಒಳ್ಳೇದ್ ಮಾಡ್ಲಿ. ಬಿಲ್ಲಿ ಹಾಕ್ರಿ, ಜೋಬಲ್ಲಿ ಇಟ್ಕೋತೀರಾ, ದುಡ್ಡು ತೆಗೀರಿ. ದುಡ್ಡು ಇದೇನಪ್ಪ, ನಾನು ಮಳೆ ಅಂತ ಹೊರಗಡೆ ಬಂದು ನಿಂತ್ಕೊಂಡೆ, ನೀನೇ ಒಳಗಡೆ ಕರೆದು ಕೂಡಿಸಿ ತಿಂಡಿ ಎಲ್ಲ ಕೊಟ್ಬಿಟ್ಟು ಇವಾಗ ಹಣ ಕೇಳ್ತೀಯಲ್ಲಪ್ಪ. ನಾನು ಬಡಮೇಷ್ಟ್ರಪ್ಪ, ನನ್ನ ಹತ್ರ ಅಷ್ಟೊಂದು ಹಣ ಎಲ್ಲಿದೆ? ಇದು ನ್ಯಾಯನೇ? ನಿಮ್ ಕತೆ ಎಲ್ಲ ಬೇಡ, ದುಡ್ಡು ಕೊಡ್ರಿ. ಬೇಡಪ್ಪ, ಕೊಡ್ತೀನಿ. ತಗೊಳಪ್ಪ, ಬನ್ನಿ ಸರ್. ಇದಾಕಮ್ಮ, ನಾನೇ ಕೊಡ್ತಾ ಇದ್ನಲ್ಲ. ಪರವಾಗಿಲ್ಲ, ಬನ್ನಿ ಸರ್. ಬನ್ನಿ ಸರ್. ಬನ್ನಿ. ಕೂತ್ಕೊಳ್ಳಿ. ಏನಿಲ್ಲಮ್ಮ, ಆ ಮುದುಕ ಎಷ್ಟು ದುಡ್ಡು ಕೊಟ್ಟ? ಏನೇ ನಿನ್ನ ರೂಪಕ್ಕೆ ಲಕ್ಷಾಂತರ ರೂಪಾಯಿ ಕೊಡ್ತೀನಿ ಅನ್ನೋರ್ನೆಲ್ಲ ಬಿಟ್ಬಿಟ್ಟು ಈ ತಿರುಪೆ ಮುದುಕನ್ನ ಎಳ್ಕೊಂಡ್ ಬಂದಿದೀಯಲ್ಲ, ಅವನ ಹತ್ರ ಏನೇ ಇದೆ? ರೂಪ ಇದೆಯಾ, ದುಡ್ಡಿದೆಯಾ, ಯೌವನ ಇದೆಯಾ, ಏನಿದೆ? ಅಮ್ಮ, ಅವ್ರು ಯಾರು ಅಂತ ನಿನಗಿನ್ನೂ ಗೊತ್ತಿಲ್ಲ, ನೀನ್ ಸುಮ್ಮನೆ. ಹೀಗೆ ಮಾಡ್ತಿದ್ರೆ ನಾವು ಉದ್ಧಾರ ಆದ ಹಾಗೆ. ತಗೊಳ್ಳಿ ಸರ್. ಇದೆಲ್ಲ ಯಾಕಮ್ಮ? ಪರವಾಗಿಲ್ಲ, ತಗೊಳ್ಳಿ. ಇರ್ಲಿ ಇರ್ಲಿ, ನಾನು ಯಾರು ಅಂತ ನಿಮಗ್ ಗೊತ್ತಾಗ್ಲಿಲ್ವಾ ಗುರುಗಳೇ? ನಾನು ನಿಮ್ ಹತ್ರ ಒತ್ತಿದ ಹುಡುಗಿ ರಾಧ. ನೀನು ಇಲ್ಲಿ ಹೇಗಮ್ಮ ಈ ತರ ಆದೆ ಅಂತ ಕೇಳ್ತೀರಾ? ಎಲ್ಲ ನನ್ನ ಹಣೆ ಬರಹ ಗುರುಗಳೇ. ನನಗೆ ನಂಬಕ್ಕೆ ಆಗ್ತಾ ಇಲ್ಲಮ್ಮ. ಗುರುಗಳೇ, ಏನೋ ಒಂದು ಆಸೆಯಿಂದ ಇಲ್ಲಿಗೆ ಬಂದು ಸಿಕ್ಕಾಕೊಂಡೆ, ಆದ್ರೆ ನನ್ನ ಈ ಜೀವನ ನಾಲ್ಕು ಜನ ನೋಡಿ ನಗು ಹಾಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ರಾಧಾ, ಈಗ ನನ್ನ ಹೆಸರು ರಾಧಾ ಅಲ್ಲ ಗುರುಗಳೇ, ಮಾಲಾ. ನಿಮ್ಮ ಹತ್ರ ಪಾಠ ಕಲಿತಿದ್ದ ರಾಧಾ ಯಾವತ್ತೂ ಸತ್ತು ಹೋದ್ಲು. ನೀವು ಹೇಳ್ಕೊಟ್ಟು ಒಳ್ಳೆ ವಿದ್ಯೆ ಎಲ್ಲ ಮರೆತು ಈಗ ನಡು ಬೀದಿಗೆ ಬಂದ್ಬಿಟ್ಟಿದ್ದೀನಿ ಗುರುಗಳೇ. ನಾನು ಮಳೆಗೆ ಹೆದರಿ ಆಶ್ರಯ ಹುಡುಕೊಂಡ್ ಬಂದೆ, ನೀನು ಜೀವನದಲ್ಲಿ ಆಸೆ ಪಟ್ಟು ಏನೋ ಹುಡುಕೊಂಡು ಹೋಗಿ ನೀರಿನಲ್ಲೇ ಮುಳುಗೋದಿಲ್ಲಮ್ಮ. ಅಯ್ಯೋ, ನಾನೊಬ್ಳು ಬರೀ ನನ್ನ ವಿಷಯನೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಹಾಲು ಕೊಡ್ತೀನಿ, ಕೂತ್ಕೊಳ್ಳಿ ಗುರುಗಳೇ. ಗುರುಗಳಿಗೆ ನಿಮ್ಮ ಮಗಳಾದ ಲಕ್ಷ್ಮಿ ಮದುವೆಗೆ ತಾವು ಕೇಳಿದ 25,000 ರೂಪಾಯಿ ನನ್ನಿಂದ ಕೊಡುವುದಕ್ಕೆ ಆಗಲಿಲ್ಲ. ನನ್ನ ಕೈಯಲ್ಲಾದ ಸಹಾಯ ನಾನು ಮಾಡಿರುತ್ತೇನೆ, ನಿಮಗೆ ಖಂಡಿತ ದೇವರು ಸಹಾಯ ಮಾಡುತ್ತಾನೆ. ಇತಿ ತಮ್ಮ ಶಿಷ್ಯ ಡಿ ಸೋಮಸುಂದರಂ. ಸಲಾಂ ಮೇಷ್ಟ್ರೆ. ನಮಸ್ಕಾರ ಮೇಷ್ಟ್ರೆ. ಅರೆ, ನಾವು ಮಾತಾಡಿಸ್ತಾನೇ ಇದ್ದೀವಿ, ಸುಮ್ಮನೆ ಹೋಗ್ತಾನೆ ಇದ್ದಾರಲ್ಲ. पटेल रे ना मेस्ट्रो 25,000 रूपये तक बंदबिट्रो मेस्ट्रो 25,000 रूपये तक हौदु पटेल रे ಹಾಗಾದ್ರೆ ಮುಹೂರ್ತಕ್ಕೆ ದಿನ ನೋಡ್ಬಿಡ್ಲಾ ಏಯ್ ಏನಯ್ಯ ನೋಡು ಮುಹೂರ್ತ ನೋಡಕ್ಕೆ ಬಂದ್ಬಿಟ ಮದುವೆ ನಿನಗೇನಯ್ಯ 25,000 ರೂಪಾಯಿ ತಂದುಬಿಟ್ರೆ ಆಗೋಯ್ತಾ ಮದುವೆ ಒಡವೆ ಖರ್ಚು ಇನ್ನು 50,000 ರೂಪಾಯಿ ಬೇಕು ಮುಹೂರ್ತ ನೋಡಕ್ಕೆ ಬಂದ್ಬಿಟ ಮದುವೆ ಅಂದ್ರೆ ಮಕ್ಕಳಾಟ ತಿಳಿದವ್ರೇನು ಮೇಷ್ಟ್ರು ಇದೇನು ಇಂಥ ಸೀರೆ ಉಟ್ಕೊಂಡಿದ್ದೀಯಾ ನೀನು ಪಟೇಲ್ರ ಮನೆ ಸೊಸೆ ಒಳ್ಳೆ ಅಗಲವಾದ ಅಂಚಿರೋ ಧರ್ಮಾವರ ಸೀರೆ ಉಟ್ಕೋ ಈ ಹಳೆ ಪಾತ್ರೆ ಎಲ್ಲ ಹೊರಗಡೆ ಹಾಕು ಇಲ್ಲಿ ಬರೀ ಸ್ಟೀಲ್ ಪಾತ್ರೆ ಮಾತ್ರ ಜೋಡಿಸಿಡ್ಬೇಕು ಅಂತ ಹನುಮಂತನ್ ಹೇಳಿದ್ದೆ ಈ ಕಡೆ ಬಾಯಿಲಿ ಇಲ್ಲಿ ಒಳ್ಳೆ ಗಾಡ್ರೇಜ್ ಬೀರು ಇರಬೇಕು ಯಾಕೆ ಗೊತ್ತಾ ಹಳೇಂದ್ರ ಬಟ್ಟೆ ಮಾತ್ರ ಅದ್ರಲ್ಲಿ ಹಚ್ಚಿಡೋದಕ್ಕೆ ಇಲ್ಲಿ ಒಂದು ಸಣ್ಣ ಡೈನಿಂಗ್ ಟೇಬಲ್ ಅದು ಹೇಗಿರ್ಬೇಕು ತೆಗೆದ್ ಮರದಲ್ಲಿ ಮಾಡಿರ್ಬೇಕು ಅಂತ ಹೊಳೆದಿರ್ಬೇಕು ಹಳೇಂದಿರ್ ಮಾತ್ರ ಕೂತ್ಕೊಂಡು ಊಟ ಮಾಡ್ಬೇಕು ಬೇರೆ ಯಾರು ಮಾಡ್ಕೊಡ್ದ ಕಡೆ ಸಂಬಂಧಿಗಳು ನಮ್ಮನ್ನ ಸಾಧಾರಣ ಅನ್ಕೋಬಾರ್ದು ಅದಕ್ಕೆ ಹೋಗು ನೀರಲ್ಲಿ ಗುರಿ ಹಾಕು ನಿಮ್ಮ ಅಪ್ಪ ಬರೋ ಹೊತ್ತಾಯ್ತು ಹೋಗಿ ಅಮ್ಮ ಅಪ್ಪ ಬಂದ್ರು ಬನ್ನಿ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ ಯಾವಾಗ ಬಂದ್ರಿ ನೀನ್ ಧರ್ಮಾವರ ಸೀರೆ ವಿಚಾರ ಮಾತಾಡ್ತಿದ್ದಲ್ಲ ಆಗಲೇ ಬಂದ್ಬಿಟ್ಟೆ ಚರಿ ಸೀರೆ ಗಾಡ್ರೇಜ್ ಬೀರು ಪಳಪಳ ಅನ್ನೋ ಡೈನಿಂಗ್ ಟೇಬಲ್ ಇಷ್ಟೆಲ್ಲ ಬಂದ ಮೇಲೂ ಇನ್ನು ಈ ಹಳೆ ಮನೇಲೇ ಇರ್ಬೇಕೇನೆ ಅಯ್ಯೋ ನನ್ ಬುದ್ಧಿ ಹೊಳಿಲೇ ಇಲ್ಲ ಏನ್ರಿ ಪೇಪರ್ನಲ್ಲಿ ನಿಮ್ ಫೋಟೋ ನೋಡಿ ನಮ್ಗೆಲ್ಲ ತುಂಬಾ ಆಶ್ಚರ್ಯ ಆಯ್ತು ಹೌದು ಅವ್ರು ಯಾರು ನಿಮ್ಮನ್ ಮರ್ತಿಲ್ಲ ತಾನೆ ಇಲ್ಲ ನೀನ್ ಹೇಳ್ದಾಗೆ ಎಲ್ರನ್ನೂ ಹೋಗಿ ನೋಡ್ದೆ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಪಾಪ ಒಬ್ಬೊಬ್ಬರಿಗೂ ನನ್ನ ತಾಪತ್ರಯ ಇದ್ದೇ ಇರುತ್ತಲ್ಲ ನನಗ್ ಸಹಾಯ ಮಾಡ್ಬೇಕು ಅಂತ ಅವ್ರಿಗೆಲ್ಲ ತುಂಬಾ ಆಸೆ ಇತ್ತು ಆದ್ರೆ ಅವರ ಪರಿಸ್ಥಿತಿನೇ ಸರಿಯಾಗಿರ್ಲಿಲ್ವಲ್ಲ ಹಾಗಾದ್ರೆ ಯಾರು ಏನು ಕೊಡ್ಲಿಲ್ವಾ ಕೊಟ್ರು ಬೇಕಾದಷ್ಟು ಕೊಟ್ರು ಆದ್ರೆ ನನ್ನಿಂದ ತರಕ್ಕಾಗ್ಲಿಲ್ಲ ಹಣ ಕೊಟ್ಟಿದ್ರೆ ತರಬಹುದಾಗಿತ್ತು ಆದ್ರೆ ಪ್ರೀತಿ ವಿಶ್ವಾಸನ ಹೇಗೆ ತರಲಿ ಹೇಳು ಸೀತಾ ಈಗಿನ ಕಾಲದಲ್ಲೂ ಕೃಷ್ಣ ಇದ್ದಾನೆ ಆದ್ರೆ ಆ ಕೃಷ್ಣ ಈ ಕುಚೇಲಿಗೆ ಬರೀ ಪಾದ ಪೂಜೆ ಮಾಡಕ್ಕಾಯ್ತಷ್ಟೆ ಲಕ್ಷ್ಮಿ ಮನಸ್ಸಿನಲ್ಲಿ ಊರಿನ ಆಸೆಗಳನ್ನ ನಾನೇ ಬೆಳೆಯೋದಕ್ಕೆ ಬಿಟ್ಟು ಇವತ್ತು ನಾನೇ ನನ್ನ ಕೈಯಾರ ಆದ್ರೆ ಬೇರೆ ಬಿಸಿನೀರು ಸುರಿತಾ ಇದ್ದೀನಲ್ಲ ಲಕ್ಷ್ಮಿ ಈ ನಿನ್ನ ಅಪ್ಪನಿಗೆ ಕ್ಷಮಿಸ್ಬಿಡಮ್ಮ ನಿನ್ನ ತಂದೆಗೆ ಕ್ಷಮಿಸ್ಬಿಡು ಲಕ್ಷ್ಮಿ ನಿನ್ ಮುಂದಾಲೋಚನೆ ಜಾಸ್ತಿ ಅವತ್ತು ನೀನ್ ಕಾಗದಲ್ಲಿ ಬರದೆ ಇವತ್ತು ನಾನೇ ಆ ನಿರ್ಧಾರಕ್ಕೆ ಬಂದ್ಬಿಟ್ಟೆ ನಿರ್ಧಾರಕ್ಕೆ ಬಂದ್ಬಿಟ್ಟೆ ನಾನು ಎಷ್ಟೋ ಯೋಚನೆ ಮಾಡಿ ನೋಡಿದೆ ಬೇರೆ ದಾರಿನೇ ತೋರ್ಲಿಲ್ಲ ನೋಡಿ ಇದನ್ನ 3 ಜನರು ತಗೊಂಡ್ಬಿಡೋಣ ನಮಗೋಸ್ಕರ ಯೋಚನೆ ಮಾಡೋರು ಯಾರು ಇಲ್ಲ ಯಾಕೆ ಗುರುಗಳೇ ಈ ಶಿಷ್ಯನ್ ಮಾತ್ರ ಬಿಟ್ಬಿಟ್ರಿ ನೀವೆಲ್ಲ ಹೋದ್ಮೇಲೆ ನನಗೆ ಯಾರಿದ್ದಾರೆ ಗುರುಗಳೇ ನನಗೂ ಕೊಡಿ ನಾನು ನಿಮ್ ಜೊತೆ ಬರ್ತೀನಿ ನನಗೂ ಕೊಡಿ ನಾನು ನಿಮ್ ಜೊತೆ ಬರ್ತೀನಿ ಯಾರೋ ನೀವು ಬಹಳ ದಿವಸದಿಂದ ಎದುರು ನೋಡ್ತಿದ್ದ ಮಾಲನ ನೀನಾಗಿ ಬಂದ್ಯಾ ಇಲ್ಲ ನಿಮ್ ತಾಯಿ ಹೇಳಿ ಕಳಿಸಿದ್ಲು ನಾನೇ ಇಷ್ಟಪಟ್ಟು ಬಂದಿದ್ದೀನಿ ಆಶ್ಚರ್ಯವಾಗಿದೆಯೇ ಇದನ್ನ ನಾನು ನಂಬಕ್ಕೆ ಆಗ್ತಾ ಇಲ್ಲ ನಂಬದೇ ಇರೋದು ಕೂಡ ಕೆಲವೇಳೆ ನಡೆಯುತ್ತೆ ನನ್ನ ಜೀವನನೇ ನನಗೆ ಪಾಠ ಕಲಿಸಿಕೊಟ್ಟಿದೆ. ಯಾವ ಹೆಣ್ಣು ನನ್ನ ಹಾಗಾಗದೇ ಇರಲಿ ಅಂತ ನನ್ನ ಆಸೆ, ಆಕಾಂಕ್ಷೆ. ಅದಕ್ಕೂ ನೀನು ಇಲ್ಲಿ ಬಂದಿದ್ದಕ್ಕೂ ಏನು ಸಂಬಂಧ? ನನಗೀಗ 25,000 ರೂಪಾಯಿ ಬೇಕು. ಮಾಲಾ, ನೀನು ಅಂತ ಹೇಳಿದ್ರೆ ಎಷ್ಟು ಲಕ್ಷ ಬೇಕಾದರೂ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ. ನನಗೆ ಅಷ್ಟೊಂದು ಆಸೆ ಇಲ್ಲ. ನಾನು ಮಾಡಬೇಕಾದ ಕರ್ತವ್ಯ ಹೊಂದಿದೆ, ಅದಕ್ಕೆ ಈ ಹಣ ಬೇಕಾಗಿದೆ. ಕರ್ತವ್ಯ ಏನದು? ನಮ್ಮ ಸ್ಕೂಲ್ ಮೇಸ್ಟರ್ ಮಗಳಿಗೆ ಮದುವೆ. ಅವರು ಹಣಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ನನ್ನಿಂದ ಒಂದು ಹೆಣ್ಣಿಗೆ ದಾಂಪತ್ಯ ಜೀವನ ಸಿಕ್ಕಿದ್ರೆ ಅದಕ್ಕಿಂತಲೂ ಸಂತೋಷ ಬೇರೆ ಏನಿದೆ? ಈ ಜನ್ಮದಲ್ಲಂತೂ ನನಗಂಥ ಜೀವನ ಸಿಕ್ಕಲಿಲ್ಲ. ಮುಂದಿನ ಜನ್ಮದಲ್ಲಾದರೂ ಆ ಭಾಗ್ಯ ನನಗೆ ಸಿಗಲಿ. ನನಗೆ ಗೊತ್ತಾಯ್ತು, ನಾನು ಕೇಳಿದ ಹಣ ಕೊಟ್ಟು ನಿಮ್ಮ ಆಸೆ ನೀವು ಪೂರೈಸ್ಕೊಳ್ಳಿ. ನಿಮಗೆ ಸಮ್ಮತಿನಾ? ಇಲ್ಲ. ಸರಿ, ಹಾಗಾದ್ರೆ ನಾನು ಹೋಗ್ತೀನಿ. ನಿಲ್ಲು ಮಾಲಾ, ನಿನ್ನ ದೊಡ್ಡ ಗುಣ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿ ನನ್ನ ಕೈಲಿ. ಕ್ಷಮಿಸು. ನೋಡೋದಕ್ಕೆ ಅಸಹ್ಯವಾಗಿರೋ ಈ ಸ್ಥಿತಿಯಲ್ಲೂ ಈ ಸುಖಕ್ಕಿಂತ ಬೇರೆ ಸುಖ ಪ್ರಪಂಚದಲ್ಲಿ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅದಕ್ಕಿಂತ ದೊಡ್ಡ ಸುಖ ಬೇರೆಯವ್ರ ದುಃಖ ನಿವಾರಣೆ ಮಾಡೋದ್ರಲ್ಲಿದೆ ಅಂತ ನೀನು ನನಗೆ ತೋರಿಸ್ಬಿಟ್ಟೆ. ಮಾಲಾ, ನಿನ್ನ ಮಗಳು ಅಷ್ಟು ಅರ್ಹತೆ ನನಗಿಲ್ಲ. ನಿನಗೆಷ್ಟು ಬೇಕೋ ಹಣ ತಗೋ. ನಿಮ್ಮ ಮೇಷ್ಟ್ರ ಮಗಳು ಮದುವೆ ವಿಜೃಂಭಣೆಯಿಂದ ನಡೆಸು. ಆ ಪುಣ್ಯದಲ್ಲಿ ನನಗೂ ಸ್ವಲ್ಪ ಭಾಗ ಸಿಕ್ಕಲಿ. ತಕೋ ಮಾಲ. ಪಟೇಲ, ನಮ್ಮ ಗುರುಗಳ ಮಗಳ ಮದುವೆ ವಿಚಾರದಲ್ಲಿ ನೀನು ಅಷ್ಟು ಸುಲಭ ಕೈ ತೊಳ್ಕೊಳಕ್ಕಾಗಲ್ಲ. ಯಾರಪ್ಪ ನೀನು? ನಿಮ್ಮಪ್ಪ ಅಂತೂ ಅಲ್ಲ. ನಾನು ಮೇರಿ ಅಮ್ಮನ ಮಗ ಜಾನ್, ದೊಡ್ಡ ಕಳ್ಳ. ನಮ್ ಗುರುಗಳ ಹತ್ರ ನೀನು 25,000 ರೂಪಾಯಿ ವರದಕ್ಷಿಣೆ ಕೇಳಿದಂತೆ, ನಿಜಾನ? ಅದನ್ನ ನಾನ್ ಕೊಡ್ತೀನಿ. ಕಳ್ಳ, ನಾನ್ ನಿನ್ ಕಳ್ತನ ದುಡ್ಡು ಕೊಡೋದಿಲ್ಲ. ನೋಡು, ಈ ಜಾನ್ ನ ಹಿಡ್ಕೊಟ್ಟವ್ರಿಗೆ 50,000 ರೂಪಾಯಿ ಬಹುಮಾನ ಅಂತ ಪೊಲೀಸ್ನವ್ರು ಅನೌನ್ಸ್ ಮಾಡಿದ್ದಾರೆ. ಅದನ್ನ ನಾನ್ ನಿನಗ್ ಕೊಡಿಸ್ತೀನಿ. ಏಯ್, ನಾಳೆ ಬೆಳಗ್ಗೆ ನಮ್ ಗುರುಗಳ ಮನೆಗೆ ಹೋಗಿ ಮದುವೆ ಫಿಕ್ಸ್ ಮಾಡ್ಬೇಕು. ಪಟೇಲ, ನಾನ್ ಇಲ್ಲಿಗೆ ಬಂದಿದ್ದ ವಿಷಯ ಪೊಲೀಸ್ನವ್ರು ತಿಳಿಸ್ದೆ. ಅಯ್ಯಯ್ಯೋ, ಏನ್ರಿ ಮಾಡ್ತಿದ್ದೀರಾ? ನೀರ್ ಕುಡಿತಾ ಇದ್ರಿ ಕಡೆ? ಈ ನೀರ್ನ ಬಕಿಟಲ್ಲ ನೀರ್ ಕುಡಿಯೋದು? ಯಾವ ನೀರು ಕುಡಿತೀನಿ, ಯಾವ ತರ ನಾನು ಕುಡಿತೀನಿ. ಯಾಕ್ರಿ ಹೀಗ್ ಮಾತಾಡ್ತಿದ್ದೀರಾ? ಯಾರನ್ನ ಕೂಗ್ತಿದ್ದೀರಾ? ಗೊತ್ತಿದ್ದಾರೆ ಅವ್ರು. ಯಾಕೆ ಬರ್ತೀಗ? ನಮಸ್ಕಾರ ಪಟೇಲ್ರೆ. ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ಪರವಾಗಿಲ್ಲ, ಪರವಾಗಿಲ್ಲ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನೋಡಿ ಮೇಷ್ಟ್ರೆ, ಬರೋ ಮುಹೂರ್ತದಲ್ಲಿ ನಾವಿಬ್ರು ಸಂಬಂಧಿಗಳಾಗ್ತೀವಿ. ಇದೇನ್ ಪಟೇಲ್ರೆ ನಿಮ್ ಬಾಯಿಂದ? ನಾನು ಹೇಳ್ತಾ ಇದ್ದೀನಿ, ಅವರು ಹೇಳಿಸ್ತಾ ಇದ್ದಾರೆ. ಯಾರು ಅವರೇ? ಮರೆಯಲ್ಲಿ ದಾಡಿಸ್ತಾ ಇದ್ದಾರಲ್ಲ ಅವರು. ದೇವ್ರ ವಿಷಯ ಹೇಳ್ತಾ ಇದ್ದೀರೋ? ಒಳ್ಳೆ ಕಳ್ಳನ ವಿಷಯ ಹೇಳ್ದಂಗೆ ಹೇಳ್ತಿದ್ದೀರಲ್ಲ. ನನಗೆ ಎರಡೂ ಒಂದೇ ಪಟೇಲ್ರೆ. ನಾನು ಬಹಳ ನೊಂದೋಗಿದ್ದೀನಿ. ನಿಮ್ ಕಷ್ಟ ನನಗೆ ಚೆನ್ನಾಗಿ ಗೊತ್ತು. ನನ್ ಕಷ್ಟ ನಿಮ್ಗೆ ಗೊತ್ತಾ? ನಿಮಗೂ ಕಷ್ಟನ? ಕಷ್ಟ ಯಾರಿಗಿಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಮೇಷ್ಟ್ರಲ್ವಾ, ಪ್ರತಿಯೊಂದು ನಿಮಗೆ ಬಿಡಿಸಿ ಬಿಡಿಸೇ ಹೇಳಬೇಕು. ಒಟ್ಟಲ್ಲಿ ಮಗಳಿಗೂ ನನ್ನ ಮಗನಿಗೂ ಮದುವೆ ಮಾಡಬೇಕು ಅಂತ ನಿನ್ನೆ ರಾತ್ರಿ ತೀರ್ಮಾನ ಮಾಡ್ಬಿಟ್ಟೆ. ಎಲ್ಲ ದೇವ್ರ ಸಂಕಲ್ಪ. ಆ ಕಳ್ಳನ ಸಂಕಲ್ಪ. ಆ ದೇವ್ರ ಮೇಲೆ ನಿಮ್ಗೆ ಎಷ್ಟೊಂದು ಪ್ರೀತಿ. ಏನೋ ಒಂದು ಹಾಳದ್ದು. ಮೊದಲು ಮದುವೆಗೆ ಏರ್ಪಾಡು ಮಾಡ್ಕೊಳ್ಳಿ. ಮಗಳಿಗೊಬ್ಬ ತಂದೆ ಮಾಡ್ಬೇಕಾದ ಕರ್ತವ್ಯ ಅಂತ ತಿಳ್ಕೊಂಡು ನೀವು ಕೇಳಿದಷ್ಟು ಹಣನ ಹೇಗಾದ್ರೂ ಮುಟ್ಟಿಸ್ತೀನಿ. ಒಂದು ನೀವು ಕೊಡ್ಬೇಕು, ಇಲ್ಲ ಅವನು ಕೊಡ್ಬೇಕು. ಬರ್ತೀನಿ. ಭಾಸ್ಕರ, ಮಾಲ, ವೆಂಕಟೇಶ, ಸೋಮಸುಂದರಂ. ಅಷ್ಟೇ ಅಲ್ವೇನಾ ಗುರುಗಳೇ? ನಮ್ ಜಾನ್ಗೆ ಮತ್ತೆ ಹೋಗಿದ್ದೆ ಕಣೋ. ಜಾನ್, ಅವನಿಗೆ ಅಡ್ರೆಸ್ಸೇ ಇಲ್ಲ. हल्ले कमीशनर साहेब मद्वे बंद्रे आ चान खंडित हिड़ीबहुदु आगली सर अप्पा पोलीस Sinu, you have kept up your promise. Very good. Best of luck. Thank you. Namaskara. Namaskara. In inspector, Commissioner Sahibaru barlida? Bartare. Avare namanna illi kalisiddu. Houda? Bahala santosha. Banni banni. Kutkolli. Neevu horagade irrayya. Idenu Patelre ಪೊಲೀಸ್ ನೋರಲ್ಲ ಬಂದಿದ್ದಾರೆ ಮತ್ತೆ ಇದೇನ್ ಸಾಮಾನ್ಯವಾದ ಮದುವೆ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಬರ್ತಾರೆ ನಮಸ್ಕಾರ ಮಾಡಿಕೊಂಡವರಿಗೆ ಹೇಗಿದ್ದೀರಾ ಚೆನ್ನಾಗಿದೆ ಬಹಳ ಸಂತೋಷ ಚಿಕ್ಕಮಗಳೂರಿಂದ ಯಾವಾಗ ಬಂದ್ರಿ ನೆನ್ನೆ ಬಂದೆ ಬಾಲಾಜಿ ಚೆನ್ನಾಗಿದ್ದಾರೆ ಚೆನ್ನಾಗಿದೆ ವ್ಯಾಪಾರ ಚೆನ್ನಾಗಿದ್ಯಾ ಚೆನ್ನಾಗಿದೆ ಅಲ್ಲ ನಿಮ್ಮಲ್ಲಿ ಪುಟ್ಟ ಹುಡುಗ ಇದ್ದಲ್ಲ ಅವನು ಹೇಗಿದ್ದಾಳೆ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ನಡಿ ನಡಿ ಹನುಮಂತು ಸೋಮು ಬಂದಲಪ್ಪ ನೀ ಎಲ್ಲಿ ಬರ್ತೀಯಲ್ಲೋ ಅನ್ಕೊಂಡಿದ್ದೆ ಕಣೆ ಬರಬೇಕಾದ್ದು ನನ್ನ ಕರ್ತವ್ಯ ಕಣೆ ಬಹಳ ಸಂತೋಷ ನೋಡು ಜನ ಸೇರೋದಕ್ಕೆ ಮುಂಚೆ ಒಳಗಡೆ ಬಂದ್ಬಿಡು ಬಂತು ಹನುಮಂತು ಕಾಫಿ ಗಿಡ ಆಯ್ತು ಬನ್ನಿ ಬನ್ನಿ ಹೀಗೆ ಬನ್ನಿ ಸರ್ ನಮಸ್ಕಾರ 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 ಪುಟ್ಟ ನಮಸ್ಕಾರ ಚಿನ್ನ ಚೆನ್ನಾಗಿದ್ದೀರಾ ಯಜಮಾನರು ಬರಲೇನಮ್ಮ ನಮಸ್ಕಾರಮ್ಮ ಮಾಲಾ ಬಂದ್ಯಾ ನನ್ನ ಮಗಳ ಮದುವೆಗೆ ನಿನ್ನಂತವರ ಆಶೀರ್ವಾದನೆ ಮುಖ್ಯಮ್ಮ ಯಾಕಮ್ಮ ತಲೆ ತಗ್ಗಿಸ್ತೀಯ ಯಾರೊಬ್ರು ತಮ್ಮ ತಪ್ಪನ್ನು ತಾವೇ ತಿದ್ಕೋತಾರೋ ಅವ್ರು ಎಲ್ಲರಿಗಿಂತ ಉತ್ತಮ ನಮಸ್ಕಾರ ತಗೊಮ್ಮ ತಗೊಳ್ಳಿ ಬನ್ನಿ ಹೌದು ಯಾರನ್ನು ಕಾಯ್ತಾ ಇದ್ದೀರಾ ताली कटक मुंचे ओब दोड्ड मनुष्य बर्तीनि अंत हेळिद्द अवरिगे कायता इद्दीनि पटेल रे मेस्ट्रे बन्नी संबंधिगळु इब्बरु बन्नी बन्नी पटेल रे वरदक्षिणे इल्लदे मुहूर्त यावत्तु इदेन पटेल रे ನೀವೇ ಎಲೆ ಅಡಿಕೆ ಕೊಟ್ಟು ಮುಹೂರ್ತ ಇಟ್ರಿ. ಇವಾಗ ನೀವೇ ಬೇಡ ಅನ್ನೋದು ನ್ಯಾಯವೇ? ನ್ಯಾಯ ಅನ್ನೋದು ಕಾರಣ ಕೇಳು. ಊರ್ ಜನ ಎಲ್ಲ ನೋಡೋ ಹಾಗೆ ನನ್ನ ಮಗಳನ್ನ ಹಸೆಮಣೆ ಮೇಲೆ ಕೂರಿಸಿ ಊರ್ ಜನ ಎಲ್ಲ ನಗೋ ಹಾಗೆ ಮಾಡಬೇಡಿ. ಸ್ವಲ್ಪ ಕರುಣೆ ತೋರಿಸಿ, ನಮ್ಮ ಮಾನ ಉಳಿಸಿ. ನಿಮ್ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ. ಕಾಲಿಗೆ ಬಿದ್ರೆ ಮದುವೆ ಆಗೋಗುತ್ತಾ? ಏಯ್ ಹೆಗ್ಣ, ನಿನಗೆ ಹಣ ತಾನೇ ಬೇಕು, ತಗೋ 10,000. ನಮ್ ಗುರುಗಳು ನನ್ನ ನೋಡಕ್ ಬಂದಾಗ ನಾನು ಅವ್ರಿಗೆ ಸಹಾಯ ಮಾಡಕ್ಕಾಗಿಲ್ಲ, ಈಗ ಸಹಾಯ ಮಾಡ್ತಾ ಇದ್ದೀನಿ. ಮದುವೆ ನಡೀಲಿ. ಈ 10,000 ರೂಪಾಯಲ್ಲಿ ಹುರುಗಾಳ ಅಂಗಡಿ ಇಡಬಹುದು, ಮದುವೆ ನಡ್ಸಕ್ಕಾಗಲ್ಲ. ತಗೊಳ್ಳಿ ಗುರುಗಳೇ, ನನ್ನ ಆಪರೇಷನ್ ಮುಗಿತು, ಈಗ ನಾನು ಆರೋಗ್ಯವಾಗಿದ್ದೀನಿ. ಮಿಕ್ಕಿದ ಹಣ 10,000 ರೂಪಾಯಿ ಇದೆ, ಇದನ್ನು ಕೊಟ್ಬಿಡಿ. ಹತ್ತು 25 ತಗೊಳ್ಳಿ, ಇದು ನನ್ನ ಪಾಲು. 20,000 ರೂಪಾಯಿ ಇದು ಸೇರಿಸಿ 40,000 ರೂಪಾಯಿ ಆಯ್ತು. ಮನುಷ್ಯನಿಗೆ ಅತಿ ಆಸೆ ಇರಬಾರ್ದು. ದಯವಿಟ್ಟು ಮದುವೆ ನಡೀಲಿ. ಕಂಡವ್ರ ಹತ್ರ ಎಲ್ಲ ಹೋಗಿ ಸಂಪಾದನೆ ಮಾಡಿದ ಹಣ ಎಲ್ಲ ನನ್ನ ಮಗನಿಗೆ ವರದಕ್ಷಿಣೆ ಆಗಲ್ಲ. ನೀನ್ ನ್ಯಾಯವಾಗಿ ಸಂಪಾದನೆ ಮಾಡಿದ್ಯೋ? ದೇಶ ಕೆಡಿಸಿ ಸಂಪಾದನೆ ಮಾಡೋ ಹಣಕ್ಕಿಂತ ದೇಹ ಕೊಟ್ಟು ಸಂಪಾದನೆ ಮಾಡೋ ಹಣ ಎಷ್ಟೋ ಮೇಲು. ಇದು ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹಣ. ಬಾಯಿ ಮುಚ್ಕೊಂಡು ಮದುವೆ ನಡೆಸು. ನೀನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಹಾಗಾದ್ರೆ ಇರ್ಲಿ, ಆದ್ರೂ 40 ಆಯ್ತಲ್ಲ. ಅಪ್ಪ ಏನೋ ಅಪ್ಪ, ಸುಮ್ನೆ ಬಾಯಿ ಬಿಟ್ಟು ಕೂತ್ಕೊಳ್ಳೋ. ವಸೂಲಿ ಮಾಡ್ತಾ ಇದ್ದೀರಾ? ಅಷ್ಟೆಲ್ಲ ಅವಸರ ಇವನಿಗೆ. ವಸೂಲಿ ಮಾಡ್ತಾ ಇದ್ದೀರಾ, ಸುಲಿತಾ ಇದ್ದೀರಾ. ನೀವು ಮನುಷ್ಯರೇ ಅಲ್ಲ ಲಕ್ಷ್ಮಿ. ಇವ್ರ ಹಣ ಖರ್ಚು ಮಾಡಿ ನಾನ್ ತಾಳಿ ಕಟ್ಟಕ್ ತಯಾರಿಲ್ಲ. ಏನೋ ಮಾತಾಡ್ತಿದ್ಯಾ? ನೀವು ಮಾಡ್ತಾ ಇರೋ ಅನ್ಯಾಯನ ಮಾತಾಡ್ ತೋರಿಸ್ತಾ ಇದ್ದೀನಿ. ನಮ್ ಮುಂದೆ ಇರೋದು ಹೋಮ್ ಕುಂಡನ, ಅಗ್ನಿ ಕುಂಡನ, ಹೇಳಿ ಬೀಳಕ್ಕೆ. ಪುರೋಹಿತ, ಪೂರ್ತಿ ಹಣ ಬಂದ್ಮೇಲೆ ಮದುವೆ. ಅಲ್ಲಿವರೆಗೂ ಮಂತ್ರ ಹೇಳಬೇಡ ನೀನು. ಪಟೇಲ ಲಕ್ಷ್ಮಿ ಕೂತ್ಕೊಮ್ಮ. ಐ ಕೂತ್ಕೊಳ್ಳ. ಪೂಜಾರ್ರೆ, ಮದುವೆ ಮುಹೂರ್ತ ಮೀರೋಗ್ತಾ ಇದೆ, ಬೇಗ ಮದುವೆ ಮುಗಿಸಿ. ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. ನಿನ್ನ ಮಗನ ಮರ್ಯಾದೆಯಿಂದ ತಾಳಿ ಕಟ್ಟಕ್ಕೆ ಹೇಳು. ಏಯ್, ಈ ಬೆದರಿಕೆಗೆಲ್ಲ ಹೆದರೋ ನಾನಲ್ಲ. ಸುತ್ತು ಪೊಲೀಸ್ ಬಂದೋಬಸ್ತ್ ಇದೆ, ಎಲ್ಲ ಏರ್ಪಾಡು ನಂದೇ. ಜಾನ್, ನೀನ್ ಯಾಕೋ ಇಲ್ಲಿಗೆ ಬಂದೆ? ಗುರುಗಳೇ, ನಾನ್ ಮಾಡಿರೋ ಪಾಪಕ್ಕೆ ಪೊಲೀಸ್ನವ್ರಿಗೆ ಸಣ್ಣರಾಗದ್ ಬಿಟ್ಟು ಬೇರೆ ಯಾವ ಪ್ರಾಯಶ್ಚಿತ್ತನೂ ಇಲ್ಲ. ನೋಡಿ, ಹೇಗೋ ನಮ್ ಲಕ್ಷ್ಮಿ ಮದ್ವೆ ಆದ್ರೆ ಸಾಕು. ನೀನ್ ಕೇಳಿದ್ದಕ್ಕಿಂತ ಜಾಸ್ತಿ ಹಣ ಕೊಟ್ಟಾಯ್ತಲ್ಲಯ್ಯ, ಮದ್ವೆ ಯಾಕೆ ನಿಲ್ಲಿಸ್ತೀಯ? ಆ ಜಾನ್ ತಲೆಗೆ 50,000 ಬೆಲೆ ಕಟ್ಟಿದ್ರಿ, ಅದು ನನ್ನ ಕೈ ಸೇರ್ಬೇಕು. ಅದಕ್ಕೆ ಉತ್ತರ ಹೇಳೋದು ನಾನು. ಓ ಬನ್ನಿ ಸಾರ್ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಇವನ್ ತಲೆ ಕೇಳಿದ್ರಿ, ತಂದು ಒಪ್ಸಿದ್ದೀನಿ. 50,000 ಕೊಡಿಸ್ಬಿಡಿ. ಇಲ್ಲ ಇಲ್ಲ, ಇವನ್ ತಲೆ ಅಡ ಇಟ್ಟು ನನ್ ಮಗಳ ಮದ್ವೆ ನಡೆಯೋದು ಬೇಡ. ಗುರುಗಳೇ, ಮೊದ್ಲು ಮದ್ವೆ ನಡೀಲಿ, ಮಿಕ್ಕಿದ ಆಮೇಲೆ ನೋಡೋಣ. ನೀ ಪುರೋಹಿತರೆ, ಕಮಿಷನರ್ ಸಾಹೇಬ್ರು ಹೇಳಿದ್ದಾರೆ, ಬೇಗ ತಾಳಿ ಕಟ್ಸಿ. Inspector, arrest him. May God bless the young couple. ಅಬ್ಬಾ, ಒಳ್ಳೆ ಕೆಲಸ ಮಾಡಿದ್ರಿ ಸರ್. ಇನ್ನೂ ಒಳ್ಳೆ ಕೆಲಸ ಮಾಡಿಲ್ಲ, ಈಗ ಮಾಡ್ತೀನಿ. ಕಾನ್ಸ್ಟೇಬಲ್, ಅರೆಸ್ಟ್ ಹಿಮ್. ಏನ್ ಸರ್, ನಾನೇನ್ ದರೋಡೆನ ಮಾಡಿದ್ದೀನಿ? ದರೋಡೆ ಮಾಡಿದ್ರು ಕೂಡ ಕ್ಷಮಿಸಬಹುದು, ಆದ್ರೆ ಸಮಾಜ ದ್ರೋಹಿಗಳನ್ನ ಕ್ಷಮಿಸಬಾರ್ದು. ವರದಕ್ಷಿಣೆ ತಗೊಳ್ಳೋದು ಅಪರಾಧ, ತಪ್ಪು ಅಂತ ಗೊತ್ತಿದ್ರು ನೀವು ತಗೊಂಡಿದ್ದೀರಾ, ಆದ್ರಿಂದ ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದೀನಿ. ವೆಂಕಟೇಶ, ಇವ್ರದ್ದೇನೂ ತಪ್ಪಿಲ್ಲ, ಬಿಟ್ಟು ಬಿಡಪ್ಪ. ನೀವು ಸುಮ್ಮನೆ ಗುರುಗಳೇ, ಹೇಗಾದ್ರೂ ಮಾಡಿ ತನ್ನ ಮಗಳು ಮದುವೆ ಮಾಡ್ಬೇಕು ಅಂತ ಒಬ್ಬರು ತಂದೆ ಅನ್ಕೊಳ್ಳೋದ್ರಿಂದಾನೆ ವರದಕ್ಷಿಣೆ ಅನ್ನೋ ಘೋರವಾದ ಬೆಟ್ಟನ ಕಾನೂನಿಂದ ಕೂಡ ಆಸಕ್ಕಾಗಲಿಲ್ಲ. ಸರ್, ತಪ್ಪಿತಸ್ಥ ಅವನು ಮಾತ್ರ ಅಲ್ಲ ಸರ್, ನಾನು ಕೂಡ. ರಾಜಕೀಯದ ಹೆಸರಿನಲ್ಲಿ ಊರಿನ ಜನರಿಗೆ ನಾನು ಬಹಳ ಅನ್ಯಾಯ ಮಾಡಿದ್ದೀನಿ. ಅದಕ್ಕೋಸ್ಕರ ದಯವಿಟ್ಟು ನನ್ನನ್ನು ಒಂದು ಸಲ ಒಳಗೆ ತಳ್ಳಿ, ಒಳ್ಳೆಯವನಾಗಿ ಬಂದು ಮತ್ತೆ ಜನರ ಸೇವೆ ಮಾಡ್ತೀನಿ. ಆಗ ನನ್ನ ಗುರುಭಕ್ತಿ ಸಾರ್ಥಕವಾಗುತ್ತೆ. ಯಾವಾಗ ನಿಮ್ಮ ತಪ್ಪನ್ನ ನೀವು ತಿದ್ಕೋತೀರೋ, 4 ಜನ ನಿಮ್ಮನ್ನು ನೋಡಿ ಕಲ್ತ್ಕೋತಾರೆ. ವೆರಿ ಗುಡ್ ಸರ್, ನಾನು ನನ್ನ ತಪ್ಪನ್ನ ತಿದ್ಕೋತೀನಿ ಸರ್. ಮೇಷ್ಟ್ರೆ, ನೀವು ಕೊಟ್ಟ ಹಣ ನೀವೇ ತಗೊಳ್ಳಿ, ಆ ಸ್ಕೂಲ್ನ ದೊಡ್ಡದಾಗಿ ಕಟ್ಸಿ. ಹಣ ಸಾಲದೆ ಬಂದ್ರೆ ನಾನು ಕೊಡ್ತೀನಿ. ಆ ಸ್ಕೂಲ್ನಲ್ಲಿ ಇನ್ನೂ ಹೆಚ್ಚಾಗಿ ಹುಡುಗರು ನಿಮ್ಮ ಹತ್ರ ಓದಿ ಇಂಥ ಅಧಿಕಾರಿಗಳಾಗಲಿ. ತಗೊಳ್ಳಿ ಗುರುಗಳೇ, ತಗೊಳ್ಳಿ.